ದೇವ್ರು ಕಾಣಿಸೋದಿಲ್ಲ ಅಂತ ನಾವು ಪೂಜೆ ಮಾಡೋದನ್ನ ನಿಲ್ಸೋದಿಲ್ಲ, ನೀವು ನಮ್ಮ ಜೊತೆ ಇಲ್ಲ ಅಂತ ನಿಮ್ಮನ್ನ ಪ್ರೀತಿಸೋದ್ ನಾವು ಯಾವತ್ತೂ ನಿಲ್ಸೋ. ಯುದ್ಧ ಮಾಡದೆ ರಾಜ್ಯ ಗೆದ್ದ ಏಕೈಕ ನಗುವಿನ ರಾಜಕುಮಾರನಿಗೆ ಈ ಚಿತ್ರ ಅರ್ಪಣೆ. ಶಾಬಾಶ್ ಬೌಂಡ್ರಿ, ನಾನು ಹೇಳಲಿಲ್ವಾ ಇವತ್ತು ಆರ್ ಸಿ ಬಿನೇ ಗೆಲ್ಲದಂತ. ಹಲೋ ಬಾಸ್, ಸ್ವಲ್ಪ ಸ್ಮೋಕ್ ಕಡಿಮೆ ಮಾಡು, ಟಿವಿನೇ ಕಾಣಿಸಲ್ವಲ್ಲ. ಆಯ್ತು ಬಾಸ್. ಹ್ಮ್ ತಗೋ ತಿನ್ನು. ಏ ರುಕೋ, ಬಾ ಕೂತ್ಕೋ. ಒಳ್ಳೆ ಮ್ಯಾಚ್, ಕೊಹ್ಲಿ ಬರ್ತ್ಡೇ ಸ್ಪೆಷಲ್. ನೋಡು ಸೆಂಚುರಿ ಬರ್ಸ್ತಾ ಇದ್ದಾನೆ. ಯಾವನ್ ಸೆಂಚುರಿ ಹೊಡೆದ್ರೆ ನನ್ಗೇನು, ಯಾವನ್ ಬರ್ತ್ಡೇ ಇದ್ರೆ ನನ್ಗೇನು? ಯಾಕೋ ಇವತ್ತು ನಮ್ ಕೋಗಿಲೆ ಮಾಸ್ ಸಾಂಗ್ ಹಾಡ್ತಿರೋದಿದೆಯಲ್ಲ. ಹೌದು ಬಾಸ್. ಬೇಬಿ, ನಾನು ಒಬ್ಬನೇ ಬೆಣ್ಣೆ ತಿಂತಾ ಇದ್ದೀನಿ ಅಂತ ಬೇಜಾರ? ತಗೋ ನೀನು ತಿನ್ನು. ನೀನ್ ಬೆಣ್ಣೆನಾದ್ರೂ ತಿನ್ನು, ತುಪ್ಪನಾದ್ರೂ ತಿನ್ನು, ಅದಕ್ಕೆ ನಾನೇನ್ ಮಾಡ್ಲಿ? ಅಯ್ಯೋ ಯಾಕೆ ಕೋಪಿಸ್ಕೊತಾ ಇದ್ಯಾ? ನಾನು ಏನ್ ಮಾಡಿದೀನಿ ಅಂತ ಹೇಳಿದ್ರೆ ತಾನೇ ನನ್ಗೆ ಗೊತ್ತಾಗೋದು. ನೀ ನನ್ ಬಾಯ್ ಫ್ರೆಂಡ್ ತಾನೇ, ಯೋಚನೆ ಮಾಡು ಏನ್ ತಪ್ಪು ಮಾಡಿದ್ಯಾ ಅಂತ, ಅವಾಗೆಲ್ಲ ಗೊತ್ತಾಗತ್ತೆ. ಈ ಹೆಣ್ಮಕ್ಳು ಯಾಕೆ ಮುನಿಸ್ಕೋತಾರೆ ಅಂತ ಆ ಭಗವದ್ಗೀತೆ ಓದಿದ್ರು ಗೊತ್ತಾಗಲ್ಲ, ಭಗವದ್ಗೀತೆ ಬರ್ದವನ್ಗೂ ಗೊತ್ತಾಗಲ್ಲ. ನೆಕ್ಸ್ಟ್ ಟೀಮ್ ಮೀಟಿಂಗ್ ಅಲ್ಲಿ ಆ ಬ್ರಹ್ಮನ್ ಜೊತೆ ಮಾತಾಡ್ಬೇಕು. ನಾರಾಯಣ ನಾರಾಯಣ. ಹೋಗಪ್ಪ ಡೋರ್ ತೆಗಿ. ಓಕೆ. ನಾರದ ಮುನಿಗಳು ಬಂದಿದ್ದಾರೆ. ನಾರಾಯಣ ನಾರಾಯಣ. ಓಹೋ ಬರ್ಬೇಕು ಬರ್ಬೇಕು, ಮೂರು ಲೋಕದ ಎಫ್ ಎಂ. ಕೂತ್ಕೊಳ್ಳಿ. ಏನಿವತ್ತು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಏನು ಕೃಷ್ಣ, ಅದು ಎಫ್ ಎಂ ರೇಡಿಯೋ ಜಾಕಿನೇ? ಅಲ್ಲ, ಫಿಟ್ಟಿಂಗ್ ಮಾಸ್ಟರ್ ಅಂತ. ಓ, ನೀವ್ ಎಲ್ಲಿ ಹೋದ್ರು ಫಿಟ್ಟಿಂಗ್ ಇಡೋದೇ ಅಲ್ವೇ? ಹೌದು ನಾರದ್ರೆ, ನೀವು ನಮ್ ದೇವಲೋಕದಲ್ಲೇನೋ ಚೆನ್ನಾಗಿ ಫಿಟ್ಟಿಂಗ್ ಇಡ್ತೀರಾ, ಭೂಲೋಕದಲ್ಲಿ ಏನ್ ಮಾಡ್ತಿರೋ? ಯು ಸಿ ಕೃಷ್ಣ, ದೇವ್ರ ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡಿರ್ತೀವಿ, ಹಾಗೆ ನಾರದ ಮುನಿ ಎಲ್ಲ ಕಡೆ ಇರಕ್ಕಾಗಲ್ಲ ಅಂತ ರಿಲೇಟಿವ್ಸ್ ನ ಸೃಷ್ಟಿ ಮಾಡಿರ್ತೀವಿ. ನಮ್ಗಿಂತ ಚೆನ್ನಾಗಿ ಅವರೇ ಕೆಲಸ ಮಾಡ್ತಾ ಇದಾರೆ. ಭಲೇ ಭಲೇ. ಬೈ ದ ವೇ, ಬಾಬಿಜಿ ಎಲ್ಲೂ ಕಾಣಿಸ್ತಿಲ್ವಲ್ಲ ಕೃಷ್ಣ? ಅಯ್ಯೋ ಕೇಳ್ಬೇಡಿ, ಬೆಳಗ್ಗೆಯನ್ನ ಮುನಿಸ್ಕೊಂಡಿದ್ದಾಳೆ. ಏನು ಅಂತ ಕೇಳಿದ್ರೆ ಹೇಳ್ತಾನೂ ಇಲ್ಲ. ಹೌದೆ? ಸ್ವಲ್ಪ ನೀವೇ ವಿಚಾರಿಸ್ ನೋಡಿ. ಡೆಫಿನೆಟ್ಲಿ ಡೆಫಿನೆಟ್ಲಿ. ಜಾನು ಬೇಬಿ ರುಕು, ನೋಡಿ ಯಾರು ಬಂದಿದ್ದಾರೆ. ನಮಸ್ತೆ ಬಾಬೇಜಿ, ಇದನ್ನ ಸೈಡ್ಗಿಡಿ, ಇವತ್ತು ಏನ್ ಡೇ? ಸ್ಪೆಷಲ್ ಡೇ, ಅದಕ್ಕೆ ನಾನು ಬಂದಿರೋದು. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಬಾಬೇಜಿ. ನಿಮ್ಗೋಸ್ಕರ ಇಷ್ಟ ಅಂತ ಅಮ್ಮ ಪೇಸ್ಟ್ರೀಸ್ ಇಂದ ರೆಡ್ ವೆಲ್ವೆಟ್ ಕೇಕ್ ವಿತ್ ಎಕ್ಸ್ಟ್ರಾ ಚೀಸ್. ಥ್ಯಾಂಕ್ ಯು ಸೋ ಮಚ್, ಯು ಆರ್ ಸೋ ಸ್ವೀಟ್. ವೆಲ್ಕಮ್ ಬಾಬೇಜಿ. ಜಾನು ಹ್ಯಾಪಿ ಬರ್ತ್ಡೇ ಜಾನು. ನಾರಾಯಣ ನಾರಾಯಣ, ಕೃಷ್ಣ ಇನ್ನೂ ಬರ್ತ್ಡೇ ವಿಶ್ ಮಾಡಿಲ್ವಾ? ವಾಟ್ ಇಸ್ ದಿಸ್ ಬಾಬೇಜಿ? ಹೋದ ತಿಂಗಳು ಯು ನೋ ಶಿವ ಪಾರ್ವತಿಗೆ ಬರ್ತ್ಡೇ ಅಂತ ಮಿಡ್ ನೈಟ್ ಅಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿ ಎಲ್ಲಾ ದೇವ್ರಗಳ ಕೈಲೂ ವಿಶ್ ಮಾಡಿಸಿದ್ದ, ಅದು ಹಾಳಾಗೋಗ್ಲಿ. ಮೊನ್ನೆ ಶ್ರೀನಿವಾಸ ಲಕ್ಷ್ಮಿಗೆ ಬರ್ತ್ಡೇ ಅನ್ಬಿಟ್ಟು ಮಿಡ್ ನೈಟ್ ಅಲ್ಲಿ ಪಾರ್ಟಿ ಥ್ರೋ ಮಾಡ್ದ, ಅದೇನೆ ಎಂಡ್ ಆಗ್ತಾ ಬಂತು ಬಾಬೀಜಿ. ಇನ್ನು ವಿಶ್ ಮಾಡಿಲ್ಲ ಅಂದ್ರೆ ಹೆಂಗೆ ಬಾಬೀಜಿ? ಇಲ್ಲ ಜಾನು, ನಾನು ಸರ್ಪ್ರೈಸ್ ಆಗಿ ವಿಶ್ ಮಾಡೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವರು ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು. ನಿನಗೆ ನನ್ ಮೇಲೆ ಪ್ರೀತಿನೇ ಇಲ್ಲ? ಇದೆ. ಇಲ್ಲ, ನಾನು ಅಮ್ಮನ ಮನೆಗೆ ಹೋಗ್ತೀನಿ. ಬೇಡ. ಬೇಕು. ತಗೊಳ್ಳಿ ಬಾಬೀಜಿ, ಓಡಿ ಬಾಬೀಜಿ, ಕಮ್ ಆನ್ ಬಾಬೀಜಿ. ಜಾನು ರುಕು 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 ರುಕು. ನಾರಾಯಣ ನಾರಾಯಣ. ಹೋಗ್ಲಿ ಬಿಡು ಕೃಷ್ಣ, ಮುಂದಿನ ವರ್ಷ ಬರ್ತ್ಡೇ ಅಷ್ಟೊತ್ತಿಗೆ ರಿಮೈಂಡರ್ ನ ಸೆಟ್ ಮಾಡ್ಕೊಳ್ತೀಯಂತೆ. ಎನಿವೇಸ್, ನಾನು ಬಂದಿದ್ ಕೆಲಸ ಆಯ್ತು, ಬರ್ಲೇ. ಅಲ್ಲ ನಾರದ್ರೆ, ಹಾಲ್ನಂತ ನಮ್ ಸಂಸಾರದಲ್ಲಿ ಹುಳಿ ಹಿಂಡ್ಬಿಟ್ರಲ್ಲ. ಯು ಸಿ ಕೃಷ್ಣ, ನನ್ ಹಾಲಲ್ ಮಾತ್ರ ಅಲ್ಲ, ಚಿತ್ರಣದಲ್ಲೂ ಹುಳಿ ಹಿಂಡ್ತೀನಿ. ಬಟ್ ಏನ್ ಮಾಡೋದು, ನೀವು ಹಾಲಲ್ ಹಿಂಡದ್ನೇ ಹೈಲೈಟ್ ಮಾಡ್ತೀರಾ. ಲೋಕ ಕಲ್ಯಾಣಕ್ಕೆ ಇವೆಲ್ಲ ಮಾಡ್ಬೇಕಾಗತ್ ಕೃಷ್ಣ. ಲೋಕ ಕಲ್ಯಾಣ ನೀವು ಫಿಟ್ಟಿಂಗ್ ಇಡೋದಕ್ಕೆ ಕಾರಣ ಲೋಕ ಕಲ್ಯಾಣ ಅಲ್ಲ, ನಿಮಗ್ ಕಲ್ಯಾಣ ಆಗದೆ ಇರೋದು. ಅದಕ್ಕೆ ನಾನ್ ಇವತ್ ನಿಮ್ಗೊಂದ್ ಶಾಪ ಕೊಡ್ತಾ ಇದ್ದೀನಿ. ನೀವು ಭೂಲೋಕಕ್ಕೆ ಹೋಗಿ ಒಂದು ಹುಡುಗಿನ ಲವ್ ಮಾಡಿ, ಅವ್ರ ಅಪ್ಪ ಅಮ್ಮನ್ನ ಕನ್ವಿನ್ಸ್ ಮಾಡಿ ಲವ್ ಮ್ಯಾರೇಜ್ ಆದ್ರೆ ಮಾತ್ರ ನಿಮಗೆ ಶಾಪ ವಿಮೋಚನೆ, ಮತ್ತೆ ದೇವಲೋಕಕ್ಕೆ ರೀಎಂಟ್ರಿ. ಅಲ್ಲ ಕೃಷ್ಣ, ಅದು ಏನು ಅಂದ್ರೆ,
ಸಂಭವಾಮಿ ಯುಗೇ ಯುಗೇ ಪ್ರೀತಿ ಪ್ರೇಮ ಹೊಗೆ ಹೊಗೆ ದೇವಲೋಕದಲ್ಲಿ ಮಾತ್ರ ನಾರ್ದಾಗಿರ್ಲಿಲ್ಲ, ಭೂಲೋಕಕ್ಕೆ ಲ್ಯಾಂಡ್ ಆದ್ಮೇಲೂ ನಾರ್ದನ್ ಕ್ಯಾರೆಕ್ಟರ್ನ ಹಂಗೇ ಕಂಟಿನ್ಯೂ ಮಾಡ್ತಾ ಇದ್ದೆ. ವಿಘ್ನಾಂಧಕಾರ ವಸ್ವಂತಂ ವಿಘ್ನ ರಾಜಂ ಭಜೆ ಬ್ರಹ್ಮ ವಿಷ್ಣು ಮಹೇಶ ನಾಮ ವಿರ್ಭಾವಾದಿ ಕಾರಣ. ಅಪ್ಪ ಗಣೇಶ, ಈ ಕಾಣಿಸ್ತಾ ಇದೀನ? ಇವತ್ತು ಈ ಆಫೀಸಲ್ಲಿ ನನ್ನ ಮೊದಲನೇ ದಿನ, ಮೈ ಫಸ್ಟ್ ಡೇ. ಆಫೀಸ್ಗೆ ಕಾಲಿಟ್ಟಿದ್ದೀನಿ, ಐ ಪುಟ್ ಮೈ ಲೆಗ್. ಎಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಬನ್ನಿ ಸರ್. ನಿಮ್ ಹತ್ರ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮಾತಾಡೋಣ, ತೀರ್ಥ ತಗೊಳ್ಳಿ. ಹೇಳಿ, ಏನ್ ನಿಮ್ ತಲೆನೋವು ಸರ್? ನಾವಿಬ್ರು ಲವರ್ಸ್ ಸರ್. ಲವರ್ಸ್? ಒಳ್ಳೇದು, ಗುಡ್ ಗುಡ್. ಮದ್ವೆ ಕೂಡ ಆಗ್ಬೇಕು ಅನ್ಕೊಂಡಿದೀವಿ ಸರ್. ಲವರ್ನೇ ಮದ್ವೆ ಆಗ್ತಿದ್ದೀರಾ? ಇನ್ನೂ ಒಳ್ಳೇದು, ವೆರಿ ಗುಡ್. ಆಗಿ. ಥ್ಯಾಂಕ್ ಯು ಸರ್. ಸರ್, ನೀವು ನನ್ನ ಕಾಪಾಡ್ಬೇಕು ಸರ್. ನೀವು ಕಾಪಾಡ್ತೀನಿ ಅಂತ ಹೇಳೋರು ನಿಮ್ ಕಾಲುಗಳಲ್ಲ ಸರ್. ಸರ್, ನೀವು ಹೇಳಿ ಸರ್, ನೀವು ಕಾಪಾಡ್ತೀನಿ ಹೇಳಿ ಸರ್, ನೀವು ಕಾಪಾಡ್ತೀನಿ ಅಂತ ಹೇಳಿ ಸರ್. ಮನೇಲಿ ಪ್ರಾಬ್ಲಮ್ಮ? ಛೇ, ನಮ್ಮನೇಲಿ ಏನ್ ಪ್ರಾಬ್ಲಮ್ ಇಲ್ಲ ಸರ್. ನಿಮ್ಮ ಮನೇಲಿ ಪ್ರಾಬ್ಲಮ್? ಇಲ್ಲ ಸರ್, ನಮ್ಮನೇಲಿ ಏನ್ ಪ್ರಾಬ್ಲಮ್? ದೆನ್ ವಾಟ್ ಇಸ್ ದಿ ಪ್ರಾಬ್ಲಮ್? ಪ್ರಾಬ್ಲಮ್ ಮನೇಲಲ್ಲ ಸರ್, ಆಫೀಸ್ ಅಲ್ಲಿ. ಆಫೀಸ್ ಅಲ್ಲ ಸರ್, ಅವನೊಬ್ಬ ಹೆಚ್ಚಾಗಿದ್ದಾನೆ ಸರ್, ಸ್ಯಾಡಿಸ್ಟ್ ನನ್ ಮಗ. ಅವನಿಗೆ ಲವರ್ಸ್ ಲವ್ ಮ್ಯಾರೇಜ್ ಕೂಡ ಆಗದೇ ಇಲ್ಲ ಸರ್. ಆಫೀಸ್ ಅಲ್ಲಿ ಯಾರಾದ್ರೂ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಏನೋ ಒಂದ್ ರೂಲ್ ಹೇಳಿ ಟರ್ಮಿನೇಟ್ ಮಾಡಿಸ್ತಾನೆ ಸರ್. ಬಡ್ಡಿ ಮಗ ಸರ್, ಮದುವೆ ಆಗೋ ಟೈಮು ಸರ್, ಇವಳನ್ ಬಿಡಕ್ಕಾಗಲ್ಲ. ಹಾಗಂತ ಕೆಲ್ಸಾನು ಬಿಡಕ್ಕಾಗಲ್ಲ ಸರ್. ಅಲ್ಲ ರೀ, ಪರ್ಸನಲ್ ಬೇರೆ ಪ್ರೊಫೆಷನಲ್ ಬೇರೆ. ನಾನು ಇರ್ಬೇಕಾದ್ರೆ ಅವನ್ ಹೆಂಗ್ ತಡಿತಾನೆ? ಡೋಂಟ್ ವರಿ, ಐ ವಿಲ್ ಎನ್ಕ್ವೈರ್. ನೀ ಹೋಗಿ. ಥ್ಯಾಂಕ್ ಯು ಸರ್. ಹೋಗಿ ಹೋಗಿ. ವಾಟ್ ಈಸ್ ದಿಸ್ ಗಣೇಶ? ವಾಟ್ ಈಸ್ ದಿಸ್ ಪಿ ಎ ಸರ್? ರೀ, ಏನ್ರಿ ಇದು? ಈ ಆಫೀಸ್ ಅಲ್ಲಿ ಕಪಲ್ಸ್ ಇಲ್ವಾ ಸರ್? ಆಫೀಸ್ ಅಲ್ಲಿ ಮನುಷ್ಯರು ಹೋಗ್ಲಿ, ಕಪಲ್ ದೇವರುಗಳೇ ಇಲ್ಲ ಸರ್. ಅಂದ್ರೆ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ಗಣೇಶ ವಿಗ್ರಹ ಇದೆಯಲ್ಲ, ಅಲ್ಲಿ ಮುಂಚೆ ರಾಧಾಕೃಷ್ಣ ವಿಗ್ರಹ ಇತ್ತು ಸರ್. ಬಡ್ಡಿ ಮಗ ಒಂದಿವಸ ಬಂದ ಸರ್. ಹಾಯ್ ಕೃಷ್ಣ, ಹೌ ಆರ್ ಯು? ಕೃಷ್ಣ, ನೀನ್ ನನ್ನ ಫೇವರೇಟ್ ಗಾಡ್. ಬಟ್ ಏನ್ ಗೊತ್ತಾ, ಆಫೀಸ್ ಅಲ್ಲಿ ಎಲ್ಲರೂ ರೂಲ್ಸ್ ನ ಫಾಲೋ ಮಾಡ್ತಿದ್ದಾರೆ, ನೀನ್ ಮಾತ್ರ ರೂಲ್ಸ್ ನ ಫಾಲೋ ಮಾಡ್ತಾನೆ ಇಲ್ವಲ್ಲ. ಎಷ್ಟು ಸಲ ಹೇಳಿದ್ ನಿಂಗೆ, ಈ ಎರಡ್ ಮೂರ್ ಸಲ ಡೌ ಹೊಡೆದ್ರನ್ನ ಬ್ರೇಕಪ್ ಮಾಡಿಸಿ ಹೊಸಬ್ರಿಗೆ ಅವಕಾಶ ಮಾಡ್ಕೊಡು ಅಂತ. ಬಟ್ ನೀನ್ ಕೇಳ್ತಾನೆ ಇಲ್ವಲ್ಲ. ಓ, 16,000 ಜನ ಗರ್ಲ್ ಫ್ರೆಂಡ್ಸ್ ಇದ್ರಲ್ಲ, ಅದಕ್ಕೆ ಅದಕ್ಕೆ ಈ ಸಿಂಗಲ್ ಬಾಯ್ಸ್ ಕಷ್ಟ ಏನು ಅಂತ ಅರ್ಥ ಆಗ್ತಲ್ವಾ? ಹಂಗಾದ್ರೆ ಅರ್ಥ ಆಗಂಗ್ ಮಾಡ್ತೀನಿ, ಪರವಾಗಿಲ್ಲ. ಕೃಷ್ಣ ಸರ್, ರಾಧೆನ್ ಕರ್ಕೊಂಡೋಗ್ 30th ಫ್ಲೋರ್, ಕೃಷ್ಣನ್ ಕರ್ಕೊಂಡೋಗ್ ಗ್ರೌಂಡ್ ಫ್ಲೋರ್. ಅವ್ರ ಬಾಸ್ ಗಣೇಶನ್ ತಗೊಂಡೋಗ ಅಲ್ಲಿಟ್ಟು ಇನ್ಮೇಲಿಂದ ಅವ್ರನ್ನೇ ಪೂಜೆ ಮಾಡಿ ಸರ್. ಅದೇ ಲಾಸ್ಟ್ ಸರ್, ನಮ್ಮ ಆಫೀಸ್ ಅಲ್ಲಿ ಯಾವ ಸ್ಕ್ರೀನ್ ಸೇವರ್ ಮೇಲೂ ಯಾವ ಡೆಸ್ಕ್ ಟಾಪ್ ಮೇಲೂ ಬರೀ ಬ್ಯಾಚುಲರ್ ಗಾರ್ಡ್ಸ್. ಅಯ್ಯೋ ಸರ್, ಅವಳಾದ್ರೂ ಆಫೀಸ್ ಫಸ್ಟ್ ಡೇ ಕೃಷ್ಣನ್ ಫೋಟೋ ಇಟ್ಕೊಂಡಿದ್ಲು, ಆದ್ರೆ ನಾನು ಆಫೀಸಿಗೆ ಬಂದ ಮೊದಲನೇ ದಿನ ಕೃಷ್ಣ ಅಂತ ಟ್ಯಾಟೂ ಹಾಕಿಸ್ಕೊಂಡಿದ್ದೆ. ಆಮೇಲೆ This is too much. ಸರ್, ಅದು ಪರವಾಗಿಲ್ಲ ಸರ್, ನಾನು ಫ್ರೈಡೇ ಫನ್ ಆಕ್ಟಿವಿಟಿ ಹ್ಯಾಂಡಲ್ ಮಾಡ್ತೀನಿ. ಒಂದೇ ಒಂದಿನ ಮುಂಗಾರು ಮಳೆ ಸ್ಕ್ರೀನ್ ಮಾಡಿದೆ ಸರ್, ಅದು ತಪ್ಪ ಸರ್? 100% ತಪ್ಪೆ. ಸ್ಟಾರ್ಟ್. ಅದೇ ಲಾಸ್ಟ್ ಸರ್, ಲವ್ ಸಿನಿಮಾಗಳು ಹಾಕದೆ ಬಿಟ್ಬಿಟ್ಟೆ ಸರ್. ಅದಾದ್ಮೇಲೆ ಇಲ್ಲಿ ತನಕ ಯಾವ್ಯಾವ ಫಿಲ್ಮ್ ತೋರಿಸಿದ ನೋಡಿ ಸರ್. ಇವನು ಅಣ್ಣ ತಂಗಿ, ತವರಿಗೆ ಬಾ ತಂಗಿ, ದೇವರು ಕೊಟ್ಟ ತಂಗಿ, ಸುನಾಮಿಯಲ್ಲಿ ಸಿಕ್ಕ ತಂಗಿ, ಭಾಯಿ ಕಾ ಪ್ಯಾರ್. ಹೇ, ಅದು ಸಲ್ಮಾನ್ ಖಾನ್ ಪಿಕ್ಚರ್ ಅಲ್ವಾ? ಅಲ್ಲ ಸರ್, ಅದು ಅಣ್ಣ ತಂಗಿನೇ.
ಹಿಂದಿ ಡಬ್ಬು ನಾರ್ತ್ ಇಂಡಿಯನ್ಸ್ ಗೆ ಅರ್ಥ ಆಗ್ಲಿ ಅಂತ ಮಾಡಿದ್ದಾರೆ. ಸರ್, ಇದೆಲ್ಲ ಹೇಗಾದ್ರೂ ತಡ್ಕೊಳ್ಬಹುದು. ನಮ್ಮೂರ್ ಜನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಬಿಟ್ಟು ಐಟಿ ಇಂಡಸ್ಟ್ರಿ ಬಂದಿದ್ದೆ ಹುಡುಗಿರ್ ಜೊತೆ ಇರ್ಬೋದು ಅಂತ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಬಾಯ್ಸ್ ಎಲ್ಲ ಸಪರೇಟ್ ಆಗಿ ಕುತ್ಕೊಬೇಕಂತೆ, ಗರ್ಲ್ಸ್ ಎಲ್ಲ ಸಪರೇಟ್ ಆಗಿ ಕುತ್ಕೊಬೇಕಂತೆ. ಬಾಯ್ಸ್ ರೆಸ್ಟ್ ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೆ, ಗರ್ಲ್ಸ್ ರೆಸ್ಟ್ ರೂಮ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ. ಎಲ್ಲ ಹೋಗ್ಲಿ, ಪಾರ್ಕಿಂಗ್ ಎಲ್ಲಾದ್ರೂ ಸಿಗೋಣ ಅಂದ್ರೆ ಗರ್ಲ್ಸ್ ಎಲ್ಲ ಲೋವರ್ ಬೇಸ್ಮೆಂಟ್ ಅಲ್ಲಿ ಪಾರ್ಕ್ ಮಾಡಿದ್ರೆ, ಬಾಯ್ಸ್ ಎಲ್ಲ ಅಪ್ಪರ್ ಬೇಸ್ಮೆಂಟ್ ಅಂತೆ. ಸರ್, KGF ಅಲ್ಲಿ ನಾನು ಗರುಡನೇ ದೊಡ್ಡ ವಿಲನ್ ಅನ್ಕೊಂಡಿದ್ದೆ ಸರ್. ಇವನಿಗೆ ಕಂಪೇರ್ ಮಾಡಿದ್ರೆ ಅಯ್ಯಪ್ಪನೇ ಗ್ರೇಟ್ ಸರ್. ಇಟ್ಲೀಸ್ಟ್ ಗಂಡಿ ಹೆಣ್ಣನ್ನ ಒಂದೇ ಜಾಬ್ ಇಲ್ಲಿ ಬಿಡ್ತಾನೆ ಸರ್. ಇವನ ಒಂದಲ್ಲ ಕೂಲ್ ಕೂಲ್, ಸಮಾಧಾನ ಮಾಡ್ರಿ, ಸಮಾಧಾನ ಮಾಡ್ರಿ. ಅವನ್ ಏನೇನೋ ರೂಲ್ಸ್ ಆಗಿ ಹೆದರ್ಸ್ತಾನೆ ಅಂತ ನೀವೆಲ್ಲ ಸುಮ್ನೆ ಇರ್ತೀರಾ? ಡಿಂಟ್ ಎನಿಬಡಿ ಆಸ್ಕ್ ಸರ್. ನಾನ್ ಕೇಳಿದ್ದೀನಿ ಸರ್. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಿದ್ದೀರಾ? ಏನ್ ಬೇಕಾದ್ರೂ ಮಾಡ್ಕೊಂತೀನಿ ಸರ್. ನಾನು ಯಾವ ತಪ್ಪು ಮಾಡಿಲ್ಲ, ನೀವು ನನ್ನೇನು ಮಾಡಕ್ಕಾಗಲ್ಲ. 8:00 ಲಾಗಿನ್ ಆಗ್ತೀನಿ, 5:00 ಲಾಗ್ ಔಟ್ ಆಗ್ತೀನಿ. ಮಧ್ಯದಲ್ಲಿ ಯಾವ ವಿಡಿಯೋಸ್ ನೋಡಲ್ಲ, ಯಾರ ಜೊತೆ ಚಾಟ್ ಮೆಸೇಜು ಮಾಡಲ್ಲ. ಇದು ಲಂಚ್ ಬ್ರೇಕು, ಇವಳು ನನ್ನ ಫ್ರೆಂಡು. ನನ್ಗೆ ಇಷ್ಟ ಬಂದವ್ರ ಜೊತೆ ನಾನು ಮಾತಾಡೋ ಸ್ವಾತಂತ್ರ್ಯ ನನಗಿದೆ. ಇದ್ರ ಬಗ್ಗೆ ನೀವು ತಲೆ ಹಾಕ್ಬೇಡಿ. ಹೆಚ್ಚಾರು ಹೆಚ್ಚಾತಾರ ಇರ್ಬೇಕಷ್ಟೇ. ವೆರಿ ಗುಡ್ ಕಣಯ್ಯ, ನೀನ್ ಓಪನ್ ಆದ್ರೂ ಗಟ್ಟಿ ಕೇಳಿದ್ಯಲ್ಲ. ಇನ್ನೂ ಮುಗ್ದಿಲ್ಲ ಸರ್. ತಪ್ಪು ಮಾಡಿದವನ್ಗೆ ಎದೆಲ್ ಭಯ ಇರುತ್ತೆ, ತಪ್ಪು ಮಾಡಿಲ್ದೇ ಇರೋನ್ಗೆ ಪರಿ ಅವ್ನ ಡಿಕ್ಷನರಿ ಇರುತ್ತೆ. ವೆರಿ ಗುಡ್. ನಾಳೆ ನಿಮ್ ಪೇರೆಂಟ್ಸ್ ನ ಕರ್ಕೊಂಬ. ಪೇರೆಂಟ್ಸ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾರೆ, ಆದ್ರೆ ಆಫೀಸ್ ಅಲ್ಲಿ ಎಂಪ್ಲಾಯಿ ಪೇರೆಂಟ್ಸ್ ಮೀಟಿಂಗ್ ಯಾರಾದ್ರೂ ಮಾಡ್ತಾರಾ ಸರ್? ನೋವೆ. ಆ ನನ್ ಮಗ ಮಾಡ್ತಾನೆ ಸರ್. ಏನಾದ್ರೂ ಪ್ರಾಬ್ಲಮ್? ನನ್ ಮಗ ಏನಾದ್ರೂ ತಪ್ಪು ಮಾಡ್ದಾ? ನೀವ್ ಯಾಕೆ ಭಯ ಪಡ್ತೀರಾ? ನಾನ್ ಯಾವ ತಪ್ಪು ಮಾಡಿಲ್ಲ. ಆಕ್ಚುಲಾಗಿ ನಿಮ್ ಮಗ ಯಾವ ತಪ್ಪು ಮಾಡಿಲ್ಲ ಸರ್. ಪಾಪ ಕರೆಕ್ಟ್ ಟೈಮ್ ಬರ್ತಾರೆ, ಕರೆಕ್ಟ್ ಟೈಮ್ ಹೋಗ್ತಾರೆ. ಆದ್ರೆ 7th ಫ್ಲೋರ್ ಅಲ್ಲಿ ಒಂದು ಸ್ಮೋಕಿಂಗ್ ಝೋನ್ ಇದೆ ಸರ್, ಅಲ್ಲಿ CCTVನು ಇದೆ. ಅಲ್ಲಿ ತೆಗೆದಂತ ಒಂದು ಸ್ಕ್ರೀನ್ ಶಾಟ್ ಸೇಮ್ ನೋಡೋದಕ್ಕೆ ನಿಮ್ ಮಗನ್ ತರನೇ ಇದೆ ಸರ್. ಟಿಕೆಟ್ ಬೇರೆ ಸೆಟ್ ಏನೋ ನೀನ? ಅಯ್ಯೋ ಅಪ್ಪ, ಅದು ಫ್ರೆಂಡ್ಸ್ ಟ್ರೈ ಮಾಡು ಅಂದ್ರು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಓ, ಆಕ್ಚುಲಾಗಿ ಅದು ಮೊನ್ನೆದು ಸರ್. ನಿನ್ನೆ ತೆಗೆದಂತ ಸ್ಕ್ರೀನ್ ಶಾಟ್ ಅಲ್ಲಿ ನೋಡಿ ಸರ್, 10:00, 12:00, 2:00, 4:00 ಹಂಗೆ ಸ್ವೈಪ್ ಮಾಡಿದ್ರೆ ನಿಮ್ ಸೊಸೆನೂ ಕಾಣ್ತಾರೆ. ನಾನು ತುಂಬಾ ಯೋಚನೆ ಮಾಡಿದೀನಿ, ನೀವ್ಯಾರು ಚಿಂತೆ ಮಾಡಬೇಡಿ. ನಾಳೆಯಿಂದ ಎಲ್ಲಾ ರೂಲ್ಸು ಚೇಂಜ್ ಆಗತ್ತೆ. ನೀವ್ಯಾರು ಯಾರಿಗೂ ಹೆದರ್ಬೇಕಾಗಿಲ್ಲ, ನಾನಿದ್ದೀನಿ ಅದಕ್ಕೆ ಸಾಕ್ಷಿ. ಲವರ್ಸ್ ಬನ್ನಿ ಇಲ್ಲಿ, ಹೆಂಗಿದೆ ಜೋಡಿ? ನಾಳೆನೆ ಇವರಿಬ್ಬರಿಗೂ ನಾನೇ ಮದುವೆ ಮಾಡಿಸ್ತೀನಿ. ಆ ಹೆಚ್ಚಾರ್ಗೆ ತಾಕತ್ ಇದ್ರೆ ಈ ಮದುವೆ ನಿಲ್ಲಿಸ್ಲಿ. ಅವನೇನಾದ್ರೂ ನಿಲ್ಲಿಸ್ಬಿಟ್ರೆ ಮೀಸೆ ಬಳಸ್ಕೊಂಡ್ಬಿಡ್ತೀನಿ. ಇದೇ ನನ್ನ ಮಾತು, ಇದೇ ನನ್ನ ಶಪಥ. ಇವ್ರು ಇಷ್ಟೊಂದೆಲ್ಲಾ ಬಿಲ್ಡಪ್ ಕೊಟ್ಟು ನನ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದಾರಲ್ಲ, ಯಾರಾದ್ರೂ ಒಬ್ರು ನಾನ್ ಯಾಕೆ ಹಿಂಗಾದೆ ಅಂತ ಹೇಳಿದ್ರ? ಇಲ್ಲ, ನಾನು ಹೇಳ್ತೀನಿ. ಯಾರಿದು ಬೇಬು? ಓ ಸಾರಿ, ಬೇಬಿ. ಶ್ರೀಕೃಷ್ಣ ಪರಮಾತ್ಮನ ಶಾಪದಿಂದ ಭೂಲೋಕಕ್ಕೆ ಲ್ಯಾಂಡ್ ಆಗ ಅವನ ಶಾಪದಂತೆ ನೋಡಿದ ಹುಡುಗಿರ ಮೇಲೆಲ್ಲ ಲವ್ ಆಗ್ತಾ ಇತ್ತು. ಇನ್ನೇನು ಒಂದ್ ಹುಡುಗಿನ ಲವ್ ಮಾಡಿ ಅವಳನ್ನೇ ಮದುವೆ ಆಗಿ ದೇವಲೋಕಕ್ಕೆ ವಾಪಸ್ ಹೋಗ್ಬೇಕು ಅನ್ನಷ್ಟು. ಮಗನೇ ಕಳ್ಳನ ಮಗನೇ ಪೋಲಿ ನನ್ ಮಗನೇ. ಅಯ್ಯಯ್ಯೋ, ಎಲ್ಲ ಫಿಲಂ ಅಲ್ಲೂ ವಿಲನ್ ಇಂಟರ್ವಲ್ ಅಲ್ಲಿ ಬಂದ್ರೆ ನಮ್ ಫಿಲಂ ಅಲ್ಲಿ ಫಸ್ಟ್ ಸೀನ್ ಅಲ್ಲೇ ಬಂದ್ಬಿಟ್ನಲ್ಲಪ್ಪ. ನೀನು ಡಾಕ್ಟರ್ ಆದ್ರೂ ಆಗು, ಆಕ್ಟರ್ ಆದ್ರೂ ಆಗು, ಸನ್ಯಾಸಿ ಆದ್ರೂ ಆಗು, ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೂ, ಎರಡು ಒಂದೇ ಅಲ್ವಾ? ನೀ ಏನಾದ್ರೂ ಆಗು, ಆದ್ರೆ ಅರೇಂಜ್ಡ್ ಮ್ಯಾರೇಜ್ ಆಗ. ಸೋ ಇವ್ರೇ ನಮ್ಮ ಅಪ್ಪ ನಾರಾಯಣ್. ಇವ್ರು ಎಲ್ಲಾ ವಿಚಾರದಲ್ಲೂ ಎಸ್ ನಾರಾಯಣ್, ಲವ್ ವಿಚಾರದಲ್ಲಿ ಮಾತ್ರ ನೋ ನಾರಾಯಣ್. ಯಾವ ಲೆವೆಲ್ ನೋ ಅಂದ್ರೆ ರಾಯ್ರೇ ಜ್ಯೇಷ್ಠ ಪುತ್ರ, ಜ್ಯೇಷ್ಠ ನಕ್ಷತ್ರ. ಓಹೋ, ಆಯಿಂದ ಹೆಸರಿಡಿ, ಒಳ್ಳೇದಾಗುತ್ತೆ. ಆಗ್ಲಿ, ಆಯಿಂದ ಅಂದ್ರೆ ಆರ್ಯವರ್ಧನ್ ಅಂತ. ಆರ್ಯವರ್ಧನ ಒಂದೊಳ್ಳೆ ಹೆಸರನ್ನ ನಾನು ಇಡ್ತೀನಿ. ಅಪ್ಪಣ್ಣ, ಅಪ್ಪಣ್ಣ ಹೆಸರು ಯಾಕೋ ಸ್ವಲ್ಪ ಹಳೇದಾಯ್ತು ಅಂತ. ಏನ್ ಸ್ವಾಮಿ ಹಳೇದಾಯ್ತು? ನಾನೇನೇ ನಿರ್ಧಾರ ತಗೊಂಡ್ರು ಅದಕ್ಕೊಂದು ಲಾಜಿಕ್ ಖಂಡಿತ ಇರುತ್ತೆ. ಈಗ ನಾಳೆ ಈ ಮಗು ಬೆಳೆಯುತ್ತೆ, ಸ್ಕೂಲ್ಗೆ ಹೋಗುತ್ತೆ, ಲವ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆಗ ಹೆಣ್ಮಕ್ಳು ಇವನನ್ನ ಏನಂತ ಕೂಗ್ಬೇಕು? ಅಪ್ಪ ಅಂತಾನಾದ್ರೂ ಕರೀಲಿ, ಅಣ್ಣ ಅಂತಾನಾದ್ರೂ ಕರೀಲಿ, ಲವ್ವರ್ ಅಂತ ಮಾತ್ರ ಕರಿಬಾರ್ದು. ಅಪ್ಪಣ್ಣ, ಅಪ್ಪಣ್ಣ, ಅಪ್ಪಣ್ಣ. ಗೊತ್ತಾಯ್ತಲ್ಲ ಫಿಟ್ಟಿಂಗ್ ಏನು ಅಂತ. ನಮ್ದು ಅರೇಂಜ್ಡ್ ಮ್ಯಾರೇಜ್ ಫ್ಯಾಮಿಲಿ. ಇಲ್ಲಿವರೆಗೂ ನಮ್ಮ ಫ್ಯಾಮಿಲಿಯಲ್ಲಿ ಒಂದೇ ಒಂದು ಲವ್ ಮ್ಯಾರೇಜು ಆಗಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು ಅಂದ್ರೆ ನಮ್ಮಪ್ಪ ಅವರ ಅಮ್ಮನ್ 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 ಗಂಡ ಅಂದ್ರೆ
ನಮ್ ಕೋಲ್ತಾನ. ತಾನೊಂದ್ ಹುಡುಗಿನ ಪಟಾಯಿಸಕ್ಕಾಗಿಲ್ಲ ಅಂತ ಒಪ್ಕೊಳ್ಳೋದ್ ಬಿಟ್ಟು ಇನ್ನೊಂದ್ ನಮ್ ಫ್ಯಾಮಿಲಿಯಲ್ಲಿ ಯಾರೂ ಒಂದ್ ಹುಡುಗಿನ ಪಟಾಯಿಸಬಾರ್ದು ಅಂತ ರೂಲ್ ಮಾಡಿ ಅದಕ್ಕೆ ಟ್ರೆಡಿಷನ್ ಅಂತ ಹೆಸರಿಟ್ಟು ಹೊಗೆ ಹಾಕ್ಸ್ಕೊಂಡಲ್ಲ, ಇವನೆ ಸಪೋರ್ಟಿಂಗ್ ಸ್ಯಾಡಿಸ್ಟಿಕ್ ವಿಲನ್. ಇವತ್ತಿಗೂ ಇವನ್ ಆತ್ಮಕ್ ಮುಕ್ತಿ ಸಿಗದೆ ನಮ್ ರಿಲೇಟಿವ್ಸ್ ಒಳಗಡೆ ಸೇರ್ಕೊಂಡಿದೆ ಅಂತ ನನ್ನ ನಂಬಿಕೆ. ಈ ಅರೇಂಜ್ಡ್ ಮ್ಯಾರೇಜ್ ಒಂಥರ ಆನ್ಲೈನ್ ಶಾಪಿಂಗ್ ಇದ್ದಂಗೆ, ನೋಡೋದಕ್ಕೆ ಎಲ್ಲ ಚೆನ್ನಾಗೇ ಇರುತ್ತೆ, ಡೆಲಿವರಿ ಆದ್ಮೇಲೆ ಗೊತ್ತಾಗದು, ನೋಡಿದ್ದೇ ಬೇರೆ ಸಿಕ್ಕಿದ್ದೇ ಬೇರೆ ಅಂತ. ಈ ಆನ್ಲೈನ್ ಅಲ್ಲಾದ್ರೂ ರಿಟರ್ನ್ ಆಪ್ಷನ್ ಇರುತ್ತೆ, ಆದ್ರೆ ಈ ಅರೇಂಜ್ಡ್ ಮ್ಯಾರೇಜ್ ಅಲ್ಲಿ ಬರೀ ಅಡ್ಜಸ್ಟ್ ಆಪ್ಷನ್ ಮಾತ್ರ ಇರುತ್ತೆ. ಸೊ ಈ ಅರೇಂಜ್ಡ್ ಮ್ಯಾರೇಜ್ ಎಲ್ಲ ನಮ್ ಲೋಟದ ಕಾಫಿ ಅಲ್ಲ, ನಾವೇನಿದ್ರು ಲವ್ ಮ್ಯಾರೇಜ್ ಆಗದು ಅಂತ ಡಿಸೈಡ್ ಮಾಡಿದ್ವಿ. ಗರ್ಲ್ ಫ್ರೆಂಡ್ ಲವ್ ಮ್ಯಾರೇಜ್ ಚಾನ್ಸೇ ಇಲ್ಲ. ಯಾಕ್ ಗುರುಗಳೇ? ಅಷ್ಟಮದಲ್ಲಿ ಶನಿ, ನವಮದಲ್ಲಿ ರಾಹು, ದಶಮದಲ್ಲಿ ಕೇತು, ಎಲ್ಲಾ ಗ್ರಹಗಳು ಈ ಜಾತಕದಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡಿವೆ. ಇದನ್ನೇ ಕರ್ಮಸೂತ್ರ ಆಫ್ ಲವ್ ಅನ್ನೋದು. ಅಂದ್ರೆ ನಿನ್ನ ಟೈಮ್ ಸರಿ ಇಲ್ಲ ಅಂತ. ನಾನು ರುಕ್ಮಿಣಿ ಆರಾಮಾಗಿದ್ದಾಗ ನೀನ್ ಹೆಂಗ್ ಬಂದು ಬ್ರೇಕಪ್ ಮಾಡಿಸ್ತೀಯೋ ಹಂಗೆ ನಾನು ನಿನ್ ಲವ್ ಸ್ಟೋರಿನ ಬ್ರೇಕಪ್ ಮಾಡಿಸ್ತೀನಿ. ಜೀವನದಲ್ಲಿ ಏನ್ ಕರೆಕ್ಟ್ ಆಗಿದ್ರು ಟೈಮ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಏನು ವರ್ಕ್ಔಟ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈ ಮೊಬೈಲ್ ಅಲ್ಲಿರೋ ಡಿಫಾಲ್ಟ್ ವಾಲ್ ಪೇಪರ್ ತರ ಜಗತ್ತಲ್ಲಿರೋ ಪ್ರತಿಯೊಬ್ಬನಿಗೂ ಒಬ್ಳು ಡಿಫಾಲ್ಟ್ ಲವರ್ ಇರ್ತಾರೆ, ಅದೇ ಅವನ ಅತ್ತೆ ಮಗಳು. ಏನು ನೀನ್ ದೊಡ್ಡೇ ನನ್ನ ಮದ್ವೆ ಆಗ್ತಾನೆ? ಹೌದು, ನಿನ್ನೇ ಮದ್ವೆ ಆಗ್ತೀನಿ. ಪ್ರಾಮಿಸ್ ಪ್ರಾಮಿಸ್ ಗಾಟ್ ಪ್ರಾಮಿಸ್ ಗಾಟ್ ಪ್ರಾಮಿಸ್ ಮದರ್ ಪ್ರಾಮಿಸ್. ಅಯ್ಯೋ, ನಿಮ್ಮ ಅಜ್ಜಿ ಮೇಲಾಣೆಗೂ ನಿನ್ನೇ ಮದ್ವೆ ಆಗ್ತೀನಿ. ಅತ್ತೆ ಮಗಳ ಎಪಿಸೋಡ್ ಮುಗಿದ ತಕ್ಷಣ ನನ್ನ ಲೈಫ್ ಅಲ್ಲಿ ಬಂದಿದ್ದೆ ಕಿರಣ. ಇವಳು ಎಲ್ಲದಕ್ಕೂ ಸಿಕ್ಕಾಬಟ್ಟೆ ಜ್ಞಾನ ಕೊಡೋಳು ಅಂತ ಇವಳನ್ನ ಪ್ರೀತಿಯಿಂದ ಗುರು ಕಿರಣ ಅಂತ ಕರೀತಾ ಇದ್ದೆ. ಎನಿವೇಸ್, ಅವತ್ತು ವ್ಯಾಲೆಂಟೈನ್ಸ್ ಡೇ, ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊಳಗಡೆ ಒಂದು ಹುಡುಗಿ ಮೇಲ್ಗಡೆಯಿಂದ ನಡ್ಕೊಂಡು ಬರ್ತಾ ಇದ್ಲು. ಅವಳು ಶೂ ಲೇಸ್ ಬಿಚ್ಕೊಂಡಿದ್ರಿಂದ ಲೇಸ್ ಕಟ್ಕೊಳ್ಳಿ ಅಂತ ಹೇಳಿದೆ. ಅವಳು ಅವಳ ಕೈಲಿರೋ ಹೂನ ನನಗೆ ಕೊಟ್ಟು ಲೇಸ್ನ ಕಟ್ಟೋದಕ್ಕೆ ಶುರು ಮಾಡಿದ್ಲು. ಇನ್ನೇನು ಲೇಸ್ ಕಟ್ಕೊಂಡು ನನ್ನ ಕೈಯಲ್ಲಿದ್ದ ರೋಸ್ನ ವಾಪಸ್ ತಗೊಳ್ಬೇಕು ಅನ್ನೋಷ್ಟೊಳಗಡೆ ನಮ್ಮ ಹುಡುಗಿ ಎಂಟ್ರಾಸ್. ಅಲ್ಲಿಗೆ ಎರಡನೇ ಲವ್ ಸ್ಟೋರಿನೂ ಹೋಗೇನೆ. ಕೋಲಲ್ಲಿ ಹೊಡೆದ್ರು ಹಣ್ಣು ಬಿದ್ದಿಲ್ಲ ಅಂದ್ರೆ ಮರ ಹತ್ತಿವೇ ವಿನಃ ವಾಪಸ್ಸಂತೂ ಹೋಗಲ್ಲ. ಜೀವನ ಒಂದು ಯೂಟರ್ನ್ ತಗೊಂಡು ಐಟಿ ಕಂಪ್ನಿಗೆ ಬಂದು ನಿಂತಿತ್ತು. ನನಗಂತೂ ಇಲ್ಲಿ ನೋಡಿದವ್ರ ಮೇಲೆಲ್ಲ ಲವ್ ಆಗದು. ಅಷ್ಟರಲ್ಲೇ ಒಂದಿನ ಪ್ಲೀಸ್ ಕಮ್, ಬನ್ನಿ ಬನ್ನಿ ಬನ್ನಿ. ನಿಮ್ಮನ್ನ ಆಫೀಸ್ ಅಲ್ಲೆಲ್ಲ ನೋಡಿರ್ಲಿಲ್ವಲ್ಲ. ನಾನು ಲಾಸ್ಟ್ ವೀಕ್ ಜಾಯಿನ್ ಆಗಿದ್ದೆ ಅಷ್ಟೇ. ಹಾಯ್, ಐ ಆಮ್ ಸಂಸ್ಕೃತಿ. ನೀವು ಸುಳ್ಳು ಹೇಳ್ತಾ ಇದೀರಾ? ಇಲ್ಲ, ನಿಜವಾಗ್ಲೂ. ನೀವು ನೆಟ್ಫ್ಲಿಕ್ಸ್ ತಾನೆ? ವಾಟ್? ಹಂಗರ್ ಫಿಕ್ಸ್, ಅಮೆಜಾನ್ ಪ್ರೈಮ್. ವೈ? ಮತ್ತೆ ಒಂದ್ಸಲಿ ನೋಡಿದ್ಮೇಲೆ ದಿನ ಪೂರ್ತಿ ನೋಡ್ಬೇಕು ಅನ್ಸುತ್ತಲ್ಲ, ಅದಕ್ಕೆ. ಮಚ್ಚನ್, ನಂಗೊಂಚು ನೆಟ್ಫ್ಲಿಕ್ಸ್ ಪಾಸ್ವರ್ಡ್ ಕೊಡ. ಯುನೆ ನನ್ನ ಆಪ್ತ ಮಿತ್ರ ಸಿಂಗ್, ರಣವೀರ್ ಸಿಂಗ್. ರಣವೀರ್ ಸಿಂಗ್ನ ಪರಮ ಭಕ್ತ, ಅದಕ್ಕೆ ಅವ್ರ ಥರನೇ ಬಟ್ಟೆ ಹಾಕ್ತಾನೆ. ಇವನ್ ಕ್ಯಾರೆಕ್ಟರ್ನ ಒಂದೇ ಒಂದು ಸೀನಲ್ಲಿ ಹೇಳಬೇಕು ಅಂದ್ರೆ ನನ್ನ ಆಫೀಸ್ ಲವ್ ಸ್ಟೋರಿ ಹೊಗೆ ಹಾಕಿಸ್ಕೊಂಡಿದ್ದು. ಹೆಂಗೆ ಅಂತೀರಾ? ಅವತ್ತು ಏಪ್ರಿಲ್ ಫುಲ್ಸ್ ಡೇ, ನಮ್ಮ ಹುಡುಗಿನ ಬಕ್ರಾ ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದ. ಅದಾದ್ಮೇಲೆ ಹಾಯ್ ಸಂಸ್ಕೃತಿ. ಹಾಯ್ ರಣವೀರ್, ವಾಟ್ಸ್ ಅಪ್? ಏನಿಲ್ವಲ್ಲ, ನಥಿಂಗ್. ಇದು ನಿನ್ನೆ ನೀನು ಯಾರ ಜೊತೆ ಇದ್ದೆ, ಎಲ್ಲಿದ್ದೆ, ಏನ್ ಮಾಡ್ತಿದ್ದೆ ನಾನು ನೋಡಿದೆ. ನೀವ್ ತಪ್ಪ ತಿಳ್ಕೊಂಡಿದ್ದೀರಾ. ನಿನ್ನೆ ರಾಕೇಶ್ ಜೊತೆ ಡಿನ್ನರ್ ಹೋದೆ ಹೋಟೆಲ್ಗೆ, ಬರೀ ಅಷ್ಟೇ. ಡಿನ್ನರ್? ರಾಕೇಶ್, ನಿಜ ಹೇಳ್ತಿದ್ರಾ? ಏಯ್, ಯುವರ್ ಲೈನ್ ಟು ಮೀ ಸಂಸ್ಕೃತಿ. ಐ ನೋ. ಎಲ್ಲ ನೋಡ್ಬಿಟ್ರ? ಹೋಟೆಲ್ ರೂಮ್ ಎಕ್ಸೆಟ್ರಾ ಎಕ್ಸೆಟ್ರಾ. ಪ್ಲೀಸ್ ಕಣು, ಅಪ್ಪುಗೆ ಮಾತ್ರ ಏನ್ ಹೇಳ್ಬೇಡ. ರಾಕೇಶ್ ಎಷ್ಟು ಬೇಡ ಬೇಡ ಅಂದ್ರೇನು, ಅವನೇ ನನ್ನ ಕರ್ಕೊಂಡು ಹೋದೆ. ಪ್ಲೀಸ್ ಅಪ್ಪುಗೆ ಮಾತ್ರ ಏನ್ ಹೇಳ್ಬೇಡ, ಪ್ಲೀಸ್. ಅವನನ್ನೇ ಮದ್ವೆ ಆಗ್ಬೇಕಂತಿದ್ದೆ. ಈ ಲವ್ ಸ್ಟೋರಿ ವಿಚಾರದಲ್ಲಿ ಯಾಕೋ ನನ್ ಟೈಮೇ ಸರಿ ಇರ್ಲಿಲ್ಲ. ಹ್ಯೂಮನ್ ಬಿಹೇವಿಯರ್ ಬಗ್ಗೆ ತ್ರೀ ಇಡಿಯಟ್ಸ್ ಅಲ್ಲಿ ಹೇಳಿದ್ದು ಅವತ್ತು ನನಗೆ ಅರ್ಥ ಆಯ್ತು. ನಾವು ಸಿಂಗಲ್ ಆಗಿದ್ರೆ ನಮಗ್ ನೋವಾಗುತ್ತೆ, ಅದೇ ನಮ್ ಫ್ರೆಂಡ್ಸ್ ಎಲ್ಲ ಕಮಿಟ್ ಆಗಿದ್ರೆ ನಮ್ಗಿನ್ನು ಜಾಸ್ತಿ ನೋವಾಗುತ್ತೆ. ಅದಕ್ಕೆ ಅವ್ರ ಎಲ್ಲಾರ್ಗು ಬುದ್ಧಿ ಕಲ್ಸೋದಕ್ಕೆ ಒಂದ್ ಡಿಸಿಷನ್ ತಗೊಂಡೆ. ಏನ್ ಮಾಡಕ್ ಹೊರಟಿದ್ಯೋ? ನಾನು ಗರ್ಲ್ ಫ್ರೆಂಡ್ ಸಿಕ್ಕ ಲವ್ ಮ್ಯಾರೇಜ್ ಆಗೋವರೆಗೂ ಈ ಆಫೀಸ್ ಅಲ್ಲಿ ಯಾವ ಲವರ್ನು ಒಂದಾಗ ಬಿಡಲ್ಲ. ಲೋಚಿನಿ, ನಿನಗ್ ಪ್ರಸಾದ ಸಿಕ್ಕಿಲ್ಲ ಅಂತ ಅನ್ಬಿಟ್ಟು ದೇವಸ್ಥಾನಕ್ಕೆ ಬೀಗ ಹಾಕೋದು ತಪ್ಪು ಕಣ ಬಂಗಾರು. ಏರಿಯಾ ಪೂರ್ತಿ ಕರೆಂಟ್ ಇಲ್ಲ ಅಂದ್ರೆ ಬೇಜಾರಾಗಲ್ಲ ಕಣ. ನಮ್ಮನೇಲಿ ಮಾತ್ರ ಕರೆಂಟ್ ಇಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ನೋಡು,
ಈ ಆಫೀಸಲ್ಲಿ ನೀನ್ ಹೇಳ್ತಿರೋ ಹವಾ ಎಲ್ಲ ಮೇಂಟೈನ್ ಮಾಡ್ಬೇಕು ಅಂದ್ರೆ ಕನಿಷ್ಠ ಪಕ್ಷ ನೀನ್ ಟೀಮ್ ಲೀಡರ್ ಆಗ್ಬೇಕಣ. ಪಕೇಟ್ ಹಿಡಿಯಕ್ ನಾನ್ ರೆಡಿ ಇಲ್ಲ. ಮ್ಯಾನೇಜರು ಅಷ್ಟ್ ಟೈಮ್ ಇಲ್ಲ. ಹಾಳಾಗೋಗ್ಲಿ ಒಂದ್ ಸಿಇಓ ಆದ್ರೂ ಆಗ್ಬೇಕಣ. ಅಷ್ಟ್ ಏಜ್ ಇಲ್ಲ. ಏನಾಗ್ತಾ ಹೇಳ ಹಾಳಾಗೋಗ್ಲಿ. ಬ್ಯಾಕ್ ಟು ಮೈ ಗುಡ್ ಓಲ್ಡ್ ಕಾಲೇಜ್ ಡೇಸ್. ಧಾನಕ್ಯ ಅದಕ್ಕೂ ಮೇಲೆ ಅದಕ್ಕೂ ಮೇಲೆ ಗೊತ್ತಾಯ್ತಲ್ಲ ನಾವ್ ಏನಕ್ಕೆ ಹಿಂಗಾದ್ವಿ ಅಂತ. ಎನಿವೇಸ್ ಲೆಟ್ಸ್ ಕಂಟಿನ್ಯೂ ಅವರ್ ಜಾಬ್. ನಮಸ್ಕಾರ ಸರ್. ಯಾರಪ್ಪ ನೀವು? ನಾನ್ ಸರ್ ಕಟಿಂಗ್ ಮಾಡೋನು. ಯು ಮೀನ್ ಬಾರ್ಬರ್? ಯಸ್ ಸರ್. ನನಗೆ ಯೂಸ್ ಇಲ್ಲ. ಯೂಸ್ ಆಗುತ್ತೆ ಸರ್. ಹೌ ಮದ್ವೆ ನಿಲ್ಸೂರೆ ಮೀಸೆ ಬಳಸ್ಕೊತೀನಿ ಅಂತ ಚಾಲೆಂಜ್ ಮಾಡಿದಿರಲ್ಲ ಸರ್, ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀನಿ ಸರ್. ನಾವು ಮೂವರ್ಸ್ ಅಂಡ್ ಪ್ಯಾಕರ್ಸ್ ಇಂದ ಬಂದಿದೀವಿ ಸರ್. ಮೂವರ್ಸ್ ಅಂಡ್ ಪ್ಯಾಕರ್ಸ್? ಮೀಸೆ ಬಳಸಿದ್ಮೇಲೆ ನಿಮ್ಗೆ ಅವಮಾನ ಆಗುತ್ತೆ. ಅವಮಾನ ಆದ್ಮೇಲೆ ನೀವು ಆ ಏರಿಯಾದಿಂದ ಇನ್ನೊಂದು ಏರಿಯಾ ಶಿಫ್ಟ್ ಆಗಿ ಆಗ್ತೀರಾ, ಅವಾಗ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡೋಣ ಅಂತ ಬಂದೆ ಸರ್. ನೀವೇನ್ರಿ, ವಾಟ್ ಆರ್ ಯು ಸರ್? ಇಷ್ಟೆಲ್ಲ ಅವಮಾನ ಆದ್ಮೇಲೆ ನೀವಿನ್ನ ಇದೇ ಕಂಪ್ನಿಯಲ್ಲಿ ಇರ್ತೀರಾ? ಚಚಾ, ಬೇರೆ ಕಂಪ್ನಿಗೆ ಹೋಗ್ತೀರಾ ಅಲ್ವಾ? ಅದಕ್ಕೆ Naukri.com ಇಂದ ಬಂದಿದೀವಿ, ನಿಮ್ ರೆಸ್ಯೂಮ್ ಇಸ್ಕೊಂಡು ಹೋಗೋದಿಕ್ಕೆ ಅಂತ. ನೀವೇನಪ್ಪ ಇಷ್ಟೆಲ್ಲ ಆದ್ಮೇಲೆ ನಿಮಗ್ ಜಿಗುಪ್ಸೆ ಬರದೇ ಇರುತ್ತಾ ಸರ್? ಡಿಪ್ರೆಷನ್ ಹೋಗ್ಬಿಡ್ತೀರಾ ಸರ್? ಅದಕ್ಕೆ ಐ ಆಮ್ ಸೈಕಾಟ್ರಿಸ್ಟ್ ಡಾಕ್ಟರ್ ಸುದರ್ಶನ್. ಏನು ನೀವೆಲ್ಲ ಫಿಕ್ಸ್ ಆಗ್ಬಿಟ್ಟಿದೀರಾ? ಮದ್ವೆ ಕ್ಯಾನ್ಸಲ್ ಆಗತ್ತೆ ಅಂತ? ನೋ ಚಾನ್ಸ್. ಹಾಯ್, ನಮಸ್ಕಾರ ಸರ್. ಯಾರಪ್ಪ ನೀನು? ನಾನು ಸರ್ ಹೆಚ್ ಆರ್. ಯಾ, ಎಸ್, ನಿನ್ನೆ ಸಿಕ್ಲಿವಲ್ಲಿದ್ದೆ, ತಾವ್ ಬಂದಿರೋ ವಿಷಯ ಗೊತ್ತಾಯ್ತು, ಅಂಡ್ ಆಲ್ಸೋ ತಾವ್ ಹಾಕಿರೋ ಚಾಲೆಂಜ್ ಬಗ್ಗೆನೂ ಗೊತ್ತಾಯ್ತು. ಹಲೋ. ಹಾ ಸರ್, ನೀನ್ ಆಫ್ಟರ್ ಆಲ್ ಹೆಚ್ ಆರ್? ಎಸ್ ಸರ್. ನಾನು ಬೋರ್ಡ್ ಮೆಂಬರ್. ಎಸ್ ಸರ್. ಈ ಮದ್ವೆ ನಿಲ್ಲಿಸ್ತೀಯಾ? ಟ್ರೈ ಚೇಸ್ತಾನು ಸರ್. ನೇನು ಚೂಸ್ತಾನು. ಐ ವಿಲ್ ಆಲ್ಸೋ ಸಿ ಹ್ಯಾಪಿ ಮ್ಯಾರಿ ಲೈಫ್. ಸೊ ಮದುಮಗ ಅರ್ಜುನ್ ಅವರ ಹೇಳಿ, ಸ್ವಸ್ತಿ ಶ್ರೀ ಶಾಲಿವಾನ ಶಕ ವಿಳಂಬ ನಾಮ ಸಂವತ್ಸರದ ಹೇಮಂತ ಋತು ಮೃಗಶಿರ ಮಾಸ ಕೃಷ್ಣಾ ಪಕ್ಷದ ಏಕಾದಶಿ ಪುಣ್ಯ ದಿನದಂದು ತಾವೆಲ್ಲಿದ್ರಿ? ಪಾಪ ಹುಡುಗಂಗೆ ನಮ್ ಸಂಸ್ಕಾರದ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಎನಿವೇಸ್, January 1, 2019 ಎಲ್ಲಿದ್ರಿ? ಐ ವಿಲ್ ರಿಮೈಂಡ್ ಯು. ತಾವು ನಿಮ್ ಫ್ರೆಂಡ್ಸ್ ಜೊತೆ ಗೋಕರ್ಣ ಟ್ರಿಪ್ ಅಲ್ಲಿ ಇದ್ರಿ. 16 ಜನ ಫ್ರೆಂಡ್ಸ್ ಜೊತೆ ಹೋಗಿದ್ದು, ಆದ್ರೆ ಅಲ್ಲಿದ್ದು ಬರೀ ಓನ್ಲಿ 15 rooms ಅಷ್ಟೇ. ಅವ್ರಲ್ಲಿ ಯಾರೋ ಒಬ್ರು ದೊಡ್ಡ ಮನ್ಸ್ ಮಾಡ್ಬೇಕಾಗಿತ್ತು. ಬಾಸ್ ದೊಡ್ಡ ಮನ್ಸ್ ಮಾಡ್ತಾರೆ. ವಾಟ್ ಈಸ್ ರಾಂಗ್ ಇನ್ ಇಟ್? ಅದ್ರಲ್ಲಿ ಏನ್ ತಪ್ಪಿದೆ? ಅದೇ ಸರ್, ಕರೆಕ್ಟ್ ಸರ್. ಯಾವ್ದೋ ಒಂದು ಹುಡುಗಿಗೆ ತೊಂದ್ರೆ ಆಗುತ್ತಂದ್ರೆ ಯಾರಾದ್ರೂ ಒಬ್ರು ಹೆಲ್ಪ್ ಮಾಡ್ಬೇಕು. ₹2,500 ಕೊಟ್ಟು ಒಂದು ರೂಮ್ ಬುಕ್ ಮಾಡಿದವ್ರಿಗೆ ಕೇವಲ ₹100 ಕೊಟ್ಟು ಒಂದು ಎಕ್ಸ್ಟ್ರಾ ಬೆಡ್ ಇಸ್ಕೊಳಕ್ ಆಗ್ಲಿಲ್ವಲ್ಲ, ಅದೇ ಬೇಜಾರು. ಅದಾದ್ಮೇಲೆ ಇವ್ರು ವಾಪಸ್ ಬಂದು ಕೇವಲ 15 days ಅಲ್ಲಿ ಆ ಹುಡುಗಿಗೆ ಪ್ರಮೋಷನ್ ಸಿಗುತ್ತೆ. ಹತ್% ಹೈಕ್ ಸಿಗ್ದಿರೋ ಕಂಪ್ನಿಲಿ 25% ಹೈಕ್ ಸಿಗುತ್ತೆ. ನಿಜವಾಗ್ಲು ಸರ್, ಆ ಹುಡುಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಲು ಸರ್. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಅದಾದ್ಮೇಲೆ ಬಾಸು ತಿರುಪ್ತಿ ಧರ್ಮಸ್ಥಳ ಕುಕ್ಕೆ ಅಂತ ಎಲ್ಲಾ ಕಡೆಗೂ ರೌಂಡ್ ಸುಡಿಸ್ತಾರೆ. ದುರಾದೃಷ್ಟ ಏನು ಅಂದ್ರೆ ಅಷ್ಟೆಲ್ಲ ರೌಂಡ್ ಸುಡಿಸಿದ್ರು, ಪಾಪ ಅವ್ರ ಪ್ರೀತಿನ ಅವ್ರು ಕಾಪಾಡ್ಕೊಳಕ್ ಆಗ್ಲಿಲ್ಲ. ಪ್ರೀತಿ ಪ್ರೇಮ ಅಂಡ್ ಸ್ಕ್ರೀನ್ ಶಾಟ್, ಇದ್ಯಾವ್ದನ್ನು ಮುಚ್ಚಿಡಕ್ ಆಗಲ್ಲ. ಎನಿವೇಸ್, ನಮ್ಗೆ ಯಾಕವೆಲ್ಲ ಹ್ಯಾಪಿ ಮ್ಯಾರಿ ಲೈಫ್. ಥ್ಯಾಂಕ್ ಯು ಲೋಫರ್. ನಿಮ್ ಜೊತೆ ಮದ್ವೆನ? ಪ್ರೀತಿ ಪ್ರೀತಿ, ಒಂದ್ ನಿಮಿಷ ನನ್ನ. ಹಲೋ, ಎಕ್ಸ್ಕ್ಯೂಸ್ ಮೀ, ಹಲೋ, ಒಂದ್ ನಿಮಿಷ. ವಿದ್ಯೆಗೆ ಟೆಕ್ಸ್ಟ್ ಬುಕ್, ದುಡ್ಡಿಗೆ ಚೆಕ್ ಬುಕ್, ಪ್ರೀತಿಗೆ ಹೋಟೆಲ್ ಬುಕ್. ಗಣೇಶಾಯ ನಮಃ. ಐ ಲವ್ ಬ್ಯಾಚುಲರ್ ಗಾಡ್ಸ್. ಬರ್ಲಾ ಸರ್, ಆಫ್ಟರ್ ಆಲ್ ಒಬ್ಬ ಹೆಚ್ಚ. ನಾನೇನ್ ಮಾಡಕ್ಕಾಗತ್ತೆ ಸರ್? ಸಿ ಯು. ಏನ
ಏನ ಪಾಪು ಖುಷಿನಾ? ಇವನು ಇಷ್ಟಿದ್ದಾಗ ನೋಡಿದ್ದು ಎಷ್ಟು ಉದ್ದ ಬೆಳೆದು ಬಿಟ್ಟಿದ್ದಾನೆ. ಏ ಜಿಪ್ಪಪ್ಪನಿಗೆ ನೋಡು ಇಲ್ಲಲ್ಲ ಏನಂತೆ ಅದು ಹುಡುಗಿಯಲ್ಲಿ ಇರ್ತ ಹುಡುಗಿ ಯಾಕೆ ಇಲ್ಲಿ ಕಾಣಿಸ್ಕೋಬೇಕು ಅಂದ್ರೆ ಅವಳು ಅವಳು ಮನೇಲಿ ಇದ್ದ ಅವಳು ಮನೆಯಲ್ಲ ನಿನ್ನೆ ನೀವೇ ಹೇಳಿದ್ರಂತೆ ದೊಡ್ಡವ್ರು ನೋಡ್ಬಿಟ್ರೆ ಆಯ್ತು ನಮ್ದೇನು ಇಲ್ಲ ಅಂತ. ಅದಕ್ಕೆ ನಿನ್ನೇನೆ ನಿಮ್ಮ ಅಪ್ಪ ನಮ್ಮ ಮನೆಗೆ ಬಂದು ಹುಡುಗಿನ ನೋಡ್ಕೊಂಡು ಹೋಗಾಯ್ತು. ನನ್ ಮಗನೇ ಹಾಳು ಮಾಡ್ತಿಲ್ಲ ನನ್ ಲೈಫ್ನ. ಇವನ್ ಹೇಳಿದ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕು ಹುಡುಗಿನ ಒಂದ್ಸತಿ ನೋಡ್ಕೊಂಡ್ಬಿಡ್ತೀನಿ ಅಂತ ಪಾಪ ತುಂಬಾ ಪೇಚಾಡ್ತಾ ಇದ್ದಾನೆ. ಇದ್ರೆ ಕೊಟ್ಬಿಡ್ತೀರ ಪ್ಲೀಸ್? ಫೋಟೋ ನೋಡೋ ಅಷ್ಟು ಬೆಳೆದ್ ಬಿಟ್ಟಿದ್ದಾನೆ. ನಿಮ್ಮ ಅಮ್ಮನ ಮುಖ ನೋಡಿದೆ ಅವಳು ಕುತ್ಕೆ ತಾಳಿ ಕಟ್ಟಿದೀನಿ ಕಣ. ಕೇಳಬೇಕಾದ್ರೆ ಇಲ್ಲೇ ಕೂತಿದ್ದಾಳೆ. ತಾಳಿ ಕಟ್ಟಿ 4 ಗಂಟೆವರೆಗೂ ಇವಳು ದರ್ಶನ ಮಾಡಕ್ ಹೋಗರ್ದಿದ್ದೀನಿ, ಸಿಗ್ಲೇ ಇಲ್ಲ ಅವಳು. ನಂಬಬೇಕು, ನಂಬಿಕೆನೆ ಜೀವನ ಕಣ. ಏಣಿ, ನನಗೆ ಗೊತ್ತಿತ್ತು ಹುಡುಗರು ಕೇಳ್ತಾರೆ ಅಂತ, ಅದಕ್ಕೆ ಆಲ್ಬಮ್ ನೇ ತಂದ್ಬಿಟ್ಟಿದೀನಿ. ನಂಗೆ ಗೊತ್ತಿತ್ತು ಈ ತರ ಕೆಲಸ ಮಾಡ್ತಾರೆ ಅಂತ, ನಂಗೆ 100% ಗೊತ್ತಿತ್ತು. ಬುದ್ಧಿನೇ ಇಲ್ಲ ಕಣ. ನಿಮ್ಮಪ್ಪ ಏನಾದ್ರು ನಿಮ್ ಬಾಲ್ಯ ವಿವಾಹ ಮಾಡ್ತಿದಾರೇನೋ? ಗೊತ್ತಿಲ್ವಲ್ಲ ಮಗ, ಕೇಳೋ. ಅದು ಸ್ಕೂಲ್ ಡೇ ಫೋಟೋಸ್, ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಅದ್ ಸರಿ, ಈ ಕುಂಟೆಬೆಲೆ ಫೋಟೋಸ್ ಎಲ್ಲ ಓಕೆ. ಈ ಖೋಖೋ ಮತ್ತೆ ಕಬಡ್ಡಿ ಯಾವ್ದಿಲ್ವಾ? ಅಂದ್ರೆ ಕರೆಂಟ್ ಫೋಟೋಸ್ ಯಾವ್ದು ಇಲ್ವಾ? ಪ್ರೆಸೆಂಟ್ ಫೋಟೋಸ್. ಏಯ್, ಕರೆಂಟ್ ಬಂದ ಮೇಲೆ ತೆಗೆದಿರೋ ಫೋಟೋ ಕರೆಕ್ಟ್ ಆಗಿದೆ ಅದು. ಅಪ್ಪಿ ತಪ್ಪಿ ಇನ್ನೇನಾದ್ರು ಕೇಳಿದ್ರೆ ಆಧಾರ್ ಕಾರ್ಡ್ ಕೊಟ್ಟು ಬಿಡ್ತಾನೆ, ಸುಮ್ನೆ ಒಂದ್ಬಿಡು. ಏನಂತೆ? ಏನಿಲ್ಲ, ಹುಡುಗಿ ಜೊತೆ ಒಂದ್ ಸ್ವಲ್ಪ ಮಾತಾಡಿದ್ರೆ ಚೆನ್ನಾಗಿರೋದು. ಅಪ್ಪಣ್ಣ ಅವರೇ, ಮಾತು ಮನೆ ಕೆಡಿಸ್ತು, ಮೆಸೇಜ್ ತಲೆ ಕೆಡಿಸ್ತು, ಇಂಟರ್ನೆಟ್ ಎಲ್ಲಾನು ಕೆಡಿಸ್ತು ಅಂತ ಅನುಭವಸ್ತರು ಹೇಳಿದ್ದಾರೆ. ಅವಳು ಮದುವೆ ಆದ್ಮೇಲೆ ಜೀವನ ಪೂರ್ತಿ ನಿಮ್ ಜೊತೆ ತಾನೇ ಇರ್ತಾಳೆ, ಮಾತಾಡ್ತಾನೇ ಇರಿ ಅಲ್ಲಿ ತನಕ. ನಾಣಿ ಏಣಿ, ಸ್ವಲ್ಪ ಸುಮ್ನಿರೋ. ನೀ ಸುಮ್ನಿರ, ನೀವಿಬ್ರು ಸ್ವಲ್ಪ ಸುಮ್ನಿರ್ತೀರಾ. ನನ್ನ ಅಂದ್ರೆ ಅವ್ರು ಅದಕ್ಕೇನು ಪ್ರಿಪೇರ್ ಮಾಡ್ಕೊಂಡ್ರೆ ನನ್ನ ಮಗಳು ನಿಮಗೋಸ್ಕರ. ನನಗಲ್ಲ, ಇವ್ರಿಗಾದ್ರೆ ನಿಮಗೋಸ್ಕರ ಪ್ರೀತಿಯಿಂದ ವಾಯ್ಸ್ ನೋಟ್ ಕಳಿಸಿದ್ದಾರೆ. ಒಳ್ಳೆ ಇದಿದೆ ಕಣ. ನಾನು ನನ್ನ ಮಗಳಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ, ವಾಯ್ಸ್ ನೋಟ್ ಅಲ್ಲೂ 5 ಸೆಕೆಂಡ್ ಗಿಂತ ಜಾಸ್ತಿ ಮಾತಾಡಲ್ಲ. ಎಂಥ ಸಂಸ್ಕಾರ, ಎಂಥ ಸಂಸ್ಕಾರ. ಎಷ್ಟು ಜನಕ್ಕೆ ಅವರು ರಪ್ಪ ಅಂತ ಬಂದು ವಾಪಸ್ ಹೊರಟ್ಬಿಟ್ರು. ಈಗೇನು ಹುಡುಗನ್ ನೋಡಾಯ್ತು, ಮಾತುಕತೆ ಆಯ್ತು, ಕಾಫಿನು ಕುಡಿದಿದ್ದು ಆಯ್ತಲ್ಲ. ಈಗ ಪುರೋಹಿತನ್ನ ನೋಡಿ, ಒಂದ್ ಒಳ್ಳೆ ಮುಹೂರ್ತ ಬರ್ಸ್ಕೊಂಬಂದು ನಿಶ್ಚಿತಾರ್ಥನ ಮುಗಿಸ್ಬಿಟ್ಟು. ನನ್ನ ಅಭಿಪ್ರಾಯದಲ್ಲಿ ತುಂಬಾ ಅರ್ಜೆಂಟ್ ಮಾಡ್ತಿದ್ರ ಅಂತ ಕಾಣುತ್ತೆ. ಅಲ್ಲ, ಹುಡುಗಿ ತಂದೆ ತಾಯಿ ಬಂದಿದ್ದಾರೆ, ಹುಡುಗನ ಫಾರ್ಮಾಲಿಟೀಸ್ಗಾರ ಒಂದ್ 2 ಕ್ವಶ್ಚನ್ಗಳು ಕೇಳಬಾರ್ದೆ? ನಮ್ ಕಡೆಯಿಂದ ಯಾವ ಪ್ರಾಬ್ಲಮ್ ಇಲ್ಲ, ನಮಗೋಕೆ. ನಿನ್ ಯಾವನ್ ಕೇಳ್ದವನು? ನಿಂದೆಲ್ಲ ಓಕೆನೇ ಇದೆ, ಆದ್ರೆ ಆಂಟಿ ಮುಖದಲ್ಲಿ ಯಾಕೋ ಡೌಟ್ ಇದೆ. ಕ್ವಶ್ಚನ್ ಅನ್ನೋದು ಎಗರೆಗರೆ ಹೇಳ್ತಾ ಇದೆ, ಕ್ವಶ್ಚನ್ ಇದೆ, ಕ್ವಶ್ಚನ್ ಇದೆ, ಕ್ವಶ್ಚನ್ ಇದೆ ಅಂತ. ನೀವು ದಯವಿಟ್ಟು ಕಮನೆ ಸರ್, ಕೇಳಿ ಒಡೀರಿ. ಕಮನೆ ಸರ್, ನಿಮ್ ಲಂಗಕ್ಕೆ ಕುಚ್ಚ ಹಾಕಿದ್ದೀರಲ್ಲ, ಎಲ್ಲ ಹಾಕಿದ್ದು ತುಂಬಾ ಚೆನ್ನಾಗಿದೆ. ಈ ನನ್ನ ಮಗನಿಗೆ ಚಿಕ್ಕ ವಯಸ್ಸಿಂದ ಹೇಳ್ತಾ ಇರ್ತೀನಿ, ಗಂಡು ಮಕ್ಕಳು ಸಹವಾಸ ಮಾಡುವಂತ. ಏನಪ್ಪ, ಎಲ್ಲ ಆಯ್ತಲ್ಲ, ಪ್ರಶ್ನೆ ಕೇಳಿದ್ದಾಯ್ತು, ಎಲ್ಲಾರು ಸಂತೋಷದಿಂದ ಇದ್ದೀರಾ. ಈಗ ಒಂದ್ ಕೆಲಸ ಮಾಡು, ಒಳ್ಳೆ ಮುಹೂರ್ತ ನೋಡಿ ಮದುವೆ ಡೇಟ್ ನ ಫಿಕ್ಸ್ ಮಾಡ್ಬೇಕು. ಎಲ್ಲಾರು ಸೇರಿ ಮದುವೆ ಮಾಡಿ ಖುಷಿಯಾಗಿರೋಣ. ಹೆಂಗ ಇಫ್ ಯು ಆರ್ ಲೋಫರ್ ಐ ಆಮ್ ಯುವರ್ ಫಾದರ್. ಓಕೆ ಅಂತ ಹೇಳೋ. ನಾನ್ ಮಾತ್ರ ಹೇಳ್ಬೋದು, ಫ್ಲೋನಲ್ಲಿ ಬಂದ್ಬಿಡ್ತು. ಹೌದು, ಇಲ್ಲೇ ಬಂದಿದ್ದೀವಿ. ನಮ್ಮ ಆಫೀಸರು ಸಿ ಎಸ್ ಆರ್ ಆಕ್ಟಿವಿಟಿ ಮಾಡ್ತಿರಲ್ಲ, ಒಂದ್ ಜಾಗ ಹುಡುಕ್ತಾ ಇದ್ರು. ತಮ್ಮರು ಹೆಚ್ ಆರ್ ಅಲ್ವೋ, ಈ ಜಾಗ ಅಪ್ರೂವ್ ಆಗುತ್ತಾ ಅಂತ ಕೇಳ್ತಾ ಇದ್ರೆ. ಏನ್ ಜಾಗ ಇದು? ದಿಸ್ ಇಸ್ ಕಾಲ್ಡ್ ಆರ್ಟ್ ಆಫ್ ಲವಿಂಗ್, ಓಲ್ಡ್ ಏಜ್ ಲವರ್ಸ್ ಹೋಮ್ ಅಂತ. ಓಲ್ಡ್ ಏಜ್ ಲವರ್ಸ್ ಹೋಮ್? ಏನದು? ಒಂದಾನೊಂದು ಕಾಲದಲ್ಲಿ ನೀವ್ ಒಂದ್ ಹುಡುಗಿನ ಲವ್ ಮಾಡಿರ್ತೀಯ, ಕಾಲನು ಕಾಲಕ್ಕೆ ಆ ಹುಡುಗಿ ನಿಮಗೆ ಸಿಕ್ಕಿರಲ್ಲ. ವಯಸ್ಸಾದ್ಮೇಲೆ ಆ ಹುಡುಗಿನ ಆ ಹುಡುಗನ ಒಂದ್ ಮಾಡಕ್ಕಿರುವಂತ ಜಾಗವೇ ಈ ಓಲ್ಡ್ ಏಜ್ ಲವರ್ಸ್ ಹೋಮ್. ಸೆಲೆಕ್ಟ್ ಮಾಡದ್ ಮಾಡಿದ್ರು, ಅಟ್ ಲೀಸ್ಟ್ ನ್ಯೂ ಏಜ್ ಲವರ್ಸ್ ಹೋಮ್ ಆದ್ರೂ ಸೆಲೆಕ್ಟ್ ಮಾಡೋದಲ್ವಾ? ನಮ್ಗಾದ್ರೂ ಹೆಲ್ಪ್ ಆಗಿದೆ. ಪಕ್ಕದಲ್ಲಿ ಅನ್ಪುಣೇಶ್ವರಿ ಲೇಡೀಸ್ ಪಿಜಿ ಇದೆ, ಅದಕ್ಕೆ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ. ಬರಲಿ. ಅಲ್ಲ ಕಣೋ, ಐ ಆಮ್ ಸ್ಟಿಲ್ ಯಂಗ್. ನನಗೆ ಒಂದ್ ಹುಡುಗಿನ ಪಡಿಸಕ್ ಇಷ್ಟ ಕಷ್ಟ ಆಗ್ತದೆ, ಈ ಓಲ್ಡ್ ಬಗ್ಗರ್ಸ್ ಓಲ್ಡ್ ಏಜ್ ಅಲ್ಲಿ ಓಲ್ಡ್ ಗರ್ಲ್ ಫ್ರೆಂಡ್ಸ್ ನ ಪಡಿಸ್ತಾರಾ? ಅದನ್ನೆಲ್ಲ ಟ್ಯಾಲೆಂಟ್ ಅಂತಾರಮ್ಮ, ಟ್ಯಾಲೆಂಟ್. ನಾನು ನೋಡ್ತೀನಿ. ಏನೋ ನೋಡಲಿ. ಐ ಲವ್ ಯು.
ಬ್ಲಡಿ ಓಲ್ಡೀಸ್. ಈ ಕಡೆ ಬಗ್ಗೆ ಏನ್ ಬಾಯ್ಬಿಟ್ಕೊಂಡು ನೋಡ್ತೀಯಾ? ಸೈಡ್ಗೆ ಹೋಗು. ನನ್ಗ ಓಕೆ 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 ನನಗೆ ಓಕೆ. ಇದು ಮುಂಚೆ ಹಂಗೆ ಇಟ್ಕೊಳ್ಳಿ. ಜೀವನ ಪೂರ್ತಿ ನನ್ನ ಕೈ ಬಿಡಲ್ಲ ತಾನೆ. ನಮ್ಮ ಬಿಡಲ್ಲ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ತಾಯಿ ಚಾಮುಂಡೇಶ್ವರಿ ಎಂತೆಂತ ಟೈಮಲ್ಲಿ ಎಂತೆಂತ ಬರ ಕೊಡ್ತೀಮ್ಮಿ ಅಣ್ಣ. ನಮ್ ಬಾಯ್ಸ್ ಎಲ್ಲ ಆಕ್ಚುಲಿ ಬೆಚ್ಚ ಕಟ್ಟಿದ್ರು ನೀವ್ ಒಪ್ಕೊಳ್ಳಲ್ಲ ಅಂತ ನೀವ್ ಒಪ್ಕೊಂಡ್ಬಿಟ್ರಿ. ಅಮ್ಮ ಚಾಮುಂಡೇಶ್ವರಿ ಥ್ಯಾಂಕ್ಸ್ ಕಣಮ್ಮ. ಸೈಡಿಗ್ ಬಮ್ಮ. ನಾವು ಆಕ್ಚುಲಾಗಿ ಅಫಿಷಿಯಲ್ ಆಗಿ ನಿಮ್ಮನ್ನೇ ಮೀಟ್ ಮಾಡ್ಬೇಕು ಅಂತ ಬಂದ್ವಿ. ಒಳಗಡೆ ಹೋಗಿ ಮಾತಾಡ್ಬೋದಾ? ಶೋರ್ ಬನ್ನಿ ಅಣ್ಣ. ಅಣ್ಣನ ಏ ಮಕ್ಕಿ ಹೌ ಮೇ ಐ ಹೆಲ್ಪ್ ಯು? ಮೇಡಮ್ ಇದು ಊದ ಶಂಕನ ನೋಡ ಶಂಕನ? ಅವನ್ ಸ್ವಲ್ಪ ಹಂಗೇನೆ. ವಿಚಾರಕ್ಕೆ ಬರ್ತೀರಾ? ಸರಿ ಮೇಡಮ್, ಆಕ್ಚುಲಿ ನಾವು ಬಂದಿರೋದು ಸಿ ಎಸ್ ಆರ್ ಆಕ್ಟಿವಿಟಿ ಪ್ಲಾನ್ ಮಾಡ್ತಾ ಇದೀವಿ. ನಾವು ಬಂದಿರೋದು ಆಕ್ಚುಲಾಗಿ ಸ್ವಯಂವರ ಪೋಸ್ಟ್ ಎಲ್ಲ ಕಡೆ ಹಾಕಿದ್ರಲ್ಲ ಎಲ್ಲ ವಾಲ್ಸ್ ಮೇಲೆ, ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಆಕ್ಚುಲಿ ಐ ಆಮ್ ಸೋ ಸಾರಿ, ನೀವು ತುಂಬಾ ಆಸೆ ಇಟ್ಕೊಂಡು ಬಂದಿದ್ರಿ ಅನ್ಸುತ್ತೆ, ಬಟ್ ದಟ್ಸ್ ನಾಟ್ ಫಾರ್ ಯು ಗೈಸ್. ಅದು ಆಕ್ಚುಲಿ ವಯಸ್ಸಾದವ್ರಿಗೆ. ಅಯ್ಯೋ ವಯಸ್ಸಾದವ್ರಿಗೆ ಅಂತ ಬಾ. ನಾವು ಬಂದಿರೋದು ನಮಗೋಸ್ಕರ ಅಲ್ಲ, ವಯಸ್ಸಾದವ್ರಿಗೆ, ಐ ಮೀನ್ ನಮ್ ತಾತಂಗೋಸ್ಕರ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಾಡಿದ್ದು ಅಂದ್ರೆ 28:10 o'clock ಶಾಪಾಗ ಅವ್ರನ್ನ ಕರ್ಕೊಂಡ್ ಬಂದ್ಬಿಡಿ. ಅಂಡ್ ಬೈ ದ ವೇ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಐ ಆಮ್ ಅಭಿಜ್ಞ. ಅಪ್ಪು ಅಂಡ್ ಐ ಆಮ್ ದ ಪವರ್ ಬಿಹೈಂಡ್ ಹಿಮ್. ಈ ಸಿಂಗ್ ರಣವೀರ್ ಸಿಂಗ್ ಮೈ ಕೊಲೀಗ್. ನಾನು ಹೇಳ್ಬೇಕಾಗಿತ್ತದ? ಯಾ ಯಾ ಯಾ. ಓಕೆ 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 ಮೇಡಮ್, ಓಕೆ ಮೇಡಮ್, ಬರ್ತೀವಿ. ಓಕೆ ಓಕೆ, ಸೀ ಯು ಸೂನ್. ನೈಸ್ ಮೀಟಿಂಗ್ ಯು. ಅಂಡ್ ಹೊರಡೋದಕ್ಕೆ ಮುಂಚೆ, ಈ ನಿಮ್ಮ ಓಲ್ಡ್ ಏಜ್ ಹೋಮ್ ಅಂದ್ರೆ ಓಲ್ಡ್ ಏಜ್ ಲವರ್ಸ್ ಹೋಮ್ ಅಲ್ಲಿ ಆಲ್ಝೈಮರ್ಸ್ ಅಂದ್ರೆ ಅರಳು ಮರಳು ಕಾಯಿಲೆ ಯಾರಿಗಾದ್ರೂ ಇದೆಯಾ? ಇಲ್ವಲ್ಲ. ಗೊತ್ತಿತ್ತು, ಹೆಂಗಿರಕ್ ಸಾಧ್ಯ? ನಿಮ್ಮನ್ನ ಒಂದ್ಸಲಿ ನೋಡಿದ್ಮೇಲೆ ಯಾರಿಗಾದ್ರೂ ಮರೆಯಕ್ಕಾಗತ್ತಾ? ಓಕೆ ಮಾ, ಓಕೆ ಮೇಡಮ್, ಓಕೆ ಓಕೆ ಓಕೆ, ಬರ್ತೀವಿ. ನೆಕ್ಸ್ಟ್ ಟೈಮ್ ಊದ ಶಂಕ ಇಡಿ. ಓಕೆ ಮಾ, ವಿಲ್ ಸೀ ಯು ಲೇಟರ್. ಓಕೆ ಮಾ. ಅಪ್ಪು ತಗೋ ಬಾದಾಮಿ ಹಾಲು. ಓಹೋ, ಏನು ಮದರ್ ಇಂಡಿಯಾ ಇಷ್ಟೊಂದ್ ಲವ್ ಆಲ್ ಆಫ್ ಸಡನ್? ಏನಪ್ಪ ಮಾಡೋದು, ನೀನ್ ಹಗ್ಲು ರಾತ್ರಿ ಕೆಲ್ಸಾನೇ ಮಾಡ್ಕೊಂಡ್ ಕೂತಿದ್ರೆ ಒಂದ್ ನಿಮಿಷ ಮಾತಾಡಕ್ಕೂ ಸಿಗಲ್ವಲ್ಲೋ? ಅದಕ್ಕೆ ನೀ ಎಲ್ಲಿದ್ಯೋ ಅಲ್ಲೇ ಹುಡ್ಕೊಂಡು ಬಂದಿದೀನಿ. ನಿಮ್ನ ಸಾಕ್ಬೇಕಲ್ವಾ, ಅದಕ್ಕೆ 24/7 ಕೆಲಸ ಮಾಡ್ಲೇಬೇಕಾಗುತ್ತೆ. ಬಾದಾಮಿ ಹಾಲ್ ತಂದ್ಕೊಟ್ಟಾಗ್ಲೇ ಅನ್ಕೊಂಡೆ, ಏನೋ ಮ್ಯಾಟರ್ ಇದೆ ಅಂತ. ಹೇಳು, ಪರವಾಗಿಲ್ಲ. ಏನ್ ಗೊತ್ತಾ, ನಾನ್ ಏನೋ ಒಂದ್ ವಿಷಯ ಕೇಳ್ಪಟ್ಟೆ. ಅದೇ ಏನು ಆ ಹುಡುಗಿ ವಿಷಯ, ಆ ಓಲ್ಡ್ ಏಜ್ ಹೋಮು, ಅದು ಆ ಹುಡುಗಿ ಏನು ಲವ್ವ ಲವ್ವ ಇಲ್ವೋ ಗೊತ್ತಿಲ್ಲ, ಆದ್ರೆ ಏನೋ ಒಂಥರ ಇಷ್ಟ. ಅಪ್ಪು, ನನ್ ಜೀವನದ ಅನುಭವದ ಮೇಲೆ ಇವತ್ ನಾನು ನಿಂಗೊಂದ್ ಮಾತು ಹೇಳ್ಬೇಕು ಅಂತಿದ್ದೀನಿ. ಇಷ್ಟಪಡೋದೇ ಬೇರೆ, ಪ್ರೀತಿಸೋದೇ ಬೇರೆ. ಒಬ್ಬ ವ್ಯಕ್ತಿಯ ಒಂದ್ ಒಳ್ಳೆ ಗುಣನ ನಾವ್ ಇಷ್ಟಪಟ್ರೆ ಅದ್ ಬರೀ ಇಷ್ಟ ಆಗತ್ತೆ. ಅದೇ ಒಬ್ಬ ವ್ಯಕ್ತಿಯ ಒಂದ್ ಕೆಟ್ಟ ಗುಣನ ನೋಡಿ ಅದನ್ನ ಒಪ್ಕೊಂಡು ಇಷ್ಟಪಟ್ರೆ ಅವಾಗ ಅದು ಪ್ರೀತಿ ಅನ್ಸ್ಕೊಳತ್ತೆ. ಇಷ್ಟಪಡು ಪರವಾಗಿಲ್ಲ, ಆದ್ರೆ ಪ್ರೀತಿಸ್ತೀಯ ಅಂದ್ರೆ ಹುಷಾರು. ಓಕೆ, ಸಿನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಲವ್, ನಾನು ನಿನ್ನ ಒಂದ್ ವಿಷಯ ಕೇಳಬೇಕು ಅನ್ಕೊಂಡಿದ್ದೀನಿ. ಕೇಳು. ಇಷ್ಟು ವರ್ಷದಲ್ಲಿ ನೀನ್ ಯಾರನ್ನಾದ್ರೂ ಇಷ್ಟಪಟ್ಟಿದ್ಯಾ? ನಿಮ್ ತಾತ ಕೇಳ್ಬೇಕಾಗಿದ್ ಪ್ರಶ್ನೆನ ನೀನ್ ಕೇಳ್ತಾ ಇದ್ಯಾ. ಪ್ರೀತಿಸದ್ನೋ ಇಲ್ವೋ ನಂಗೆ ಗೊತ್ತಿಲ್ಲ ಕಣ, ಬಟ್ ಇಷ್ಟಪಟ್ಟಿದ್ದೆ. ಹೌದಾ? ನಮ್ ಜನರೇಷನ್ ಅವ್ರನ್ನ ಯಾರನ್ನ ಬೇಕಾದ್ರೂ ಹೋಗಿ ನೀನ್ ಈ ಪ್ರಶ್ನೆ ಕೇಳು. ಆಲ್ಮೋಸ್ಟ್ ಎಲ್ಲ ಅರೇಂಜ್ ಮ್ಯಾರೇಜೆ ಎಲ್ರದ್ದು ಒಂದೇ ಉತ್ತರ ಆಗಿರುತ್ತೆ. ನಾನ್ ಮದ್ವೆ ಆಗ್ಬೇಕಾಗಿದ್ದ ವ್ಯಕ್ತಿ ನಿಮ್ಮಪ್ಪ ಅಲ್ಲ. ಅವ್ರು ಕೆಟ್ಟವ್ರು ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ತುಂಬಾ ಜನ ಒಳ್ಳೆಯವರು ಇರ್ತಾರೆ ಅಲ್ವಾ? ಬಟ್ ಈ ವಿಷಯನ ಯಾವತ್ತು ಯಾರ ಹತ್ರ ಹೇಳ್ಕೊಳ್ಳಿಲ್ವಮ್ಮ? ಇಲ್ಲ, ಹೇಳ್ಕೊಳ್ಳಿಲ್ಲ. ನೋಡು, ನಮ್ಗೆ ನಿಮ್ಗಳ ಹಾಗೆ ಯಾವ ಆಪ್ಷನ್ಸು ಇರಲಿಲ್ಲ. ಇವಾಗ ನೀವ್ ಯಾರನ್ನ ಬೇಕಾದ್ರೂ ಮಾತಾಡಿಸ್ತೀರಾ, ಓಡಾಡ್ತೀರಾ, ಬೇಕಾದವ್ರನ್ನ ಮದ್ವೆ ಆಗ್ತೀರಾ, ಇಷ್ಟ ಆಗದೆ ಹೋದ್ರೆ ಡೈವೋರ್ಸ್ ಮಾಡ್ತೀರಾ. ನಮಗ್ ಹಾಗಲ್ಲ ಕಣು. ಈಗ ಜೀವನ ಪರ್ಯಂತ ನೀನ್ ಎಂತ ಬಟ್ಟೆ ಹಾಕೋಬೇಕು ಅಂತ ನಾನ್ ಡಿಸೈಡ್ ಮಾಡಿದ್ರೆ ಹೇಗಿರುತ್ತೆ ಹೇಳು? ಹಾಗೆ ನಿನ್ ಲವ್ ವಿಷಯದಲ್ಲಿ ನಾನ್ ಹಾಗೆ ಮಾಡಲ್ಲ. ನಿನ್ ಲವ್ ಸ್ಟೋರಿಗೆ ನನ್ ಗ್ರೀನ್ ಸಿಗ್ನಲ್ ಇದೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಒಂದೇ
ಏನೋ ಅವ ಹಿಂಗ್ ಮೇಂಟೈನ್ ಮಾಡಿದ್ಯಾ? ಹೌದಾ? ಗಡಗಡ ಅಂತ ನಡ್ಕೊಂಡು ಓಡೋಗ್ತಿರಲ್ಲ. ಹೆಂಗ ಇಷ್ಟೆಲ್ಲ ನಡಕ್ಸೋ ನೀನು? ನೆನ್ನೆ ನೀನ್ಯಾಕೆ ಉಲ್ಟ ಹೊಡೆದೆ? ಫಸ್ಟ್ ಟೈಮ್ ಮಜ್ಜ, ನಿಜವಾದ ಪ್ರೀತಿಯಾಗಿದೆ. ಮತ್ತೆ ಮಿಕ್ಕಿದ ಹನ್ನೊಂದ್ಸತಿ ಲವ್ವೆ ಕೇಳಿದೆ ಅಷ್ಟೇ. ಇದು ಪ್ಯೂರ್ ಲವ್ ಕಣೋ. ಇದನ್ನೇನ್ ಹಾರ್ಟ್ ಅಂತಾರೋ ಇಲ್ಲ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂತಾರೋ? ಬಂದು ಬಂದವ್ರಲ್ಲ ಅರ್ಧ ಗಂಟೆ ಕೂತು ಕೂತು ಎದ್ದೆದ್ದು ಹೋದ್ರೆ ಏನ್ ಅನ್ಕೊಳ್ಳೋಣ ನಾವು? ಇಲ್ಲ ಮಜ್ಜ, ಇಸಲಿ ಫಿಕ್ಸ್ ಆಗ್ಬಿಡಿದೆ. ನನ್ನ ಮೊಬೈಲ್ ಮೆಮೊರಿ ಕಾರ್ಡಲ್ಲೂ ಅವಳೆ, ನನ್ನ ಮಕ್ಕಳ ಜೊತೆ ರೇಷನ್ ಕಾರ್ಡಲ್ಲೂ ಅವಳೆ. ಇಷ್ಟು ಕ್ಲಾರಿಟಿ ಇರೋನು ನನ್ನ ಯಾಕೆ ಸುಳ್ಳು ಹೇಳಿದೆ? ಅದೇನು ಅಂದ್ರೆ ಮಚ್ಚ, ನಾವು ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ಕಂಪ್ನಿ ತುಂಬಾ ಫ್ಯಾನ್ಸ್. ಯಾರಾದ್ರೂ ಸಂಧಿಲ್ ಸಮಾರಾಧನೆ ಮಾಡ್ಬಿಟ್ರೆ ಅಂತ ಭಯ. ನೋಡಿದೆ ಅದಕ್ಕೆ ಸೇಫ್ಟಿ ಮೆಷರ್ಸ್. ಫ್ಯಾನ್ಸ್ ಕಂಡ್ರು ನಂಗೆ. ಯಾ ಸರಿ, ಈಗ ತಾತನ ಎಲ್ಲಿ ಹುಡುಕ್ತೀಯಾ? ತಾತನ್ನ ಎಲ್ಲ ಹುಡುಕದಂತ ಯೋಚನೆ ಮಾಡ್ತಾ ಇದೀನಿ ಮಚ್ಚ. ಇಲ್ಲ 91 ಇದು ನಿಮ್ಮ ತಾತ 2000. ಹಲೋ, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಈ ವರ್ಷ ಸ್ವಯಂವರ ಸ್ಪರ್ಧೆಗೆ ಆಗಮಿಸಿರೋ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಪ್ರತಿ ಸ್ಪರ್ಧೆಗೆ ಯಾರು ಹೈಯೆಸ್ಟ್ ಸ್ಕೋರ್ ಮಾಡ್ತಾರೋ ಅವರು ಫೈನಲ್ ರೌಂಡ್ ಗೆ ಸೆಲೆಕ್ಟ್ ಆಗ್ತಾರೆ. ಮುನಿಸ್ವಾಮಿ, ಯಾವನ ಇವನು? ನಾನು ಮೇಡಮ್. ಏ, ನನ್ನ ಕಡೆ ಏನೇ ಬರ್ದಿದ್ಯಾ? ಅದೇ ಪ್ರಯತ್ನ ಮಾಡ್ತೀನಿ ಅಂತ ಬರ್ದಿದ್ದೀನಿ. ವಯಸ್ಸಾಯ್ತಲ್ಲ ಮೇಡಮ್. ಮೇಲ್ ಆ ಫಿಮೇಲ್ ಅಂತ ಬರಿಬೇಕಲ್ವಾ? ಯು ಆರ್ ರಿಜೆಕ್ಟೆಡ್. ರಾಮು ಅಲ್ವಾ? ಹ್ಞೂ, ಎಲಿಜಬತ್. ಒಂದ್ ನಿಮಿಷ, ಒಂದ್ ನಿಮಿಷ. ದೊಡ್ಡ ಫ್ಲಾಶ್ ಬ್ಯಾಕ್ ಆಗಿಲ್ಲ, ಟೈಮ್ ಇಲ್ಲ. ನಾಕೇನಾಗ ಫೋಟೋದಲ್ಲಿ ಮುಗಿಸ್ಬೇಕು. ಓಕೆ, ಓಕೆ. ಅದು ಎಲ್ಲಿಂದ ಶುರು ಆಯ್ತು ಅಂದ್ರೆ, ನಿಕ್ ನೇಮ್ ಇಂದ ಶುರು ಆಗಿದ್ದು ಸರ್ ನೇಮ್ ವರ್ಗೂ ಬಂದಿದೆ ಅಂದ್ರೆ ಇದು ಟ್ರೂ ಲವ್. ಟ್ರೂ ಲವ್. ಈಗ್ಲಾದ್ರೂ ಆ ಮ್ಯಾಜಿಕಲ್ 3 ವರ್ಡ್ಸ್ ನ ಹೇಳು. ಹುಷಾರಾಗಿ ಆಟ ಆಡಿ. ಎಲಿಜಬೆತ್, ಯಾರದು? ನನ್ನ ಹಳೆ ಬಾಯ್ ಫ್ರೆಂಡ್. ಮೇಡಮ್, ನಾವು ಬಂದಿದೀವಿ. ರೀ, ಎಷ್ಟೊತ್ರಿ? ಹೋಗ್ರಿ, ಅಲ್ಲಿ ಮರಕ್ಕೆಲ್ಲ ಲೈಟ್ ಹಾಕ್ರಿ. ಮೇಡಮ್, ನಾವು ಬಂದಿರೋದು. ಹಾಯ್. ಹಾಯ್. ನೀವು? ಅದೇ, ನಮ್ ತಾತನ್ ಕರ್ಕೊಂಡ್ ಬಂದಿದೀವಿ. ರಿಜಿಸ್ಟ್ರೇಷನ್ ಆಯ್ತು. ಓಕೆ, ಬಟ್ ನೀವೇ ಬ್ರಿಲಿಯನ್ ಮಾಡ್ತಿದ್ದೀರಾ. ಆಕ್ಚುಲಿ ನಿಮ್ ಹತ್ರ ಒಂದ್ ಸ್ವಲ್ಪ ಪರ್ಸನಲ್ ಆಗಿ ಏನೋ ಮಾತಾಡ್ಬೇಕಿತ್ತು. ರೀ, ಯಾಕ್ರಿ ಇಷ್ಟ ಕೆಟ್ಟದಾಗ ಲೈನ್ ಹೊಡಿತೀರಾ? ನಂಗ್ ಆಲ್ರೆಡಿ ಬಾಯ್ ಫ್ರೆಂಡ್ ಇದಾನೆ ರೀ. ಪರವಾಗಿಲ್ಲ ಬಿಡ್ರಿ, ಯು ಡಿಸರ್ವ್ ಒನ್ ಮೋರ್. ಇಷ್ಟು ಮುದ್ದಾಗಿದ್ದೀರಾ, ಇನ್ನೊಬ್ಬ ಬಾಯ್ ಫ್ರೆಂಡ್ ಇಟ್ಕೊಳ್ಳೋ ಎಲ್ಲ ಅರ್ಹತೆನೂ ಇದೆ. ಏನ್ ಮಮ್ಮಿ ಕೇಳಿದ್ ನಾನು ಕೊಟ್ಟಿದ್ದ ಅವನ್ಗೆ, ಇನ್ಮೇಲೆ ನಾನು ಏನು ಕೇಳೋದು ಇಲ್ಲ. ನೀನ್ ಕೊಡ್ಲು ಬೇಡ, ಸುಮ್ನೆ ಮರೆಯಲಾರೆ. ನಿಮಗೋಸ್ಕರ ಇಲ್ಲಿ ಕೆಲವು ಧಾನ್ಯಗಳನ್ನ ಮತ್ತೆ ಸೊಪ್ಪು ತರಕಾರಿಗಳನ್ನ ಇಟ್ಟಿದ್ದೀವಿ. ನೀವುಗಳು ಧಾನ್ಯ ಯಾವ್ದು, ಸೊಪ್ಪು ಯಾವ್ದು, ತರಕಾರಿ ಯಾವ್ದು ಅನ್ನೋದನ್ನ ಗುರುತಿಸ್ಬೇಕು. ಓಕೆ? ಇದು ಬಿನಿಸ್. ಹೇಳ್ತೀರಿ ಒಂದ್ ನಿಮಿಷ ಜೋರಾಗಿ ಹೇಳಮ್ಮ ಸ್ವಲ್ಪ. ಇದು ಅಲ್ತಿಕ ಪುಡಿನೇ. ಪರವಾಗಿಲ್ಲ ಮಗ, ಎಲ್ರು ಹೇತ್ಕೊಳ್ತಾರೆ. ನಮ್ಮೋನ್ ಇಸಲಿ 100% ಗೆಲ್ತಾನೆ. ಅಪ್ಪ, ಎಲ್ರು ಹೇತ್ಕೊಂಡ್ರೆ ನಂಗೇನ್ ಬೇಜಾರಿಲ್ಲ, ಆದ್ರೆ ನಮ್ಮೋನ್ ಪಾತ್ರ ಮೇಲೆ ಏನ್ ಕೇಳಬಾರ್ದು? ಸೋಪಿನ ಪೌಡ್ರು. ಅಬ್ಬಬ್ಬಬ್ಬ, ಏನ್ ಮೇಡಮ್ ಬ್ರೌನ್ ಶುಗರ್ ಎಲ್ಲ ಇಟ್ಬಿಟ್ಟಿದೀರಿ? ಅಯ್ಯೋ, ಅದು ನಮ್ಮನ್ ಕನ್ಫ್ಯೂಸ್ ಮಾಡೋದಕ್ಕೆ ಆ ಗಿಡದಲ್ಲಿರೋ ಸಪ್ನ ಹರ್ಕೊಂಡ್ ಬಂದ್ ಇಟ್ಟಿದಿರಲ್ಲ ನೀವು. ಇವನೇನು ರವೆನ ಬ್ರೌನ್ ಶುಗರ್ ಅಂತಾನೆ, ಕರವಿನ ಸೊಪ್ಪನ ತೆಂಗಿನ ಮರದ ಎಲೆ ಅಂತವ್ನೆ. ಇಲ್ಲಿದ್ರೆ ಗ್ಯಾರಂಟಿ ಕಲ್ಕಲ್ಲಲ್ಲಿ ಓಡಿಸ್ಕೊಂಡ್ಬಿಡ್ತೀವಿ. ನಡಿಯಸ್ಕೆ. ನೋಡಿ, ಈ ಕಲರ್ ಪೇಪರ್ ಸುತ್ತಿರೋದೆಲ್ಲ ನನಗ್ ತೋರಿಸ್ಬೇಡಿ ನೀವು. ಕಲರ್ ಪೇಪರ್ ಇದ ಕೆಂಪ್ ಗಜ್ರಿ. ಹಾ, ಗಜ್ರಿ. ಈ ಸಲ ಕಪ್ ನಿಮ್ದೇನೆ. ಹಲೋ ಇವ್ರೆ, ಹಲೋ. ಈ ವಯಂಗೆ ಸಹಾಯ ಮಾಡಿ ಮಾಡಿ ಸಾಕಾಯ್ತು, ಗೆಲ್ತಾನೇನ ಈ ವಯ್ಯ? ಗೆಲ್ಸಲೇಬೇಕಲ್ಲ ಮಗ, ಏನ್ ಮಾಡಿದ್ರು ಗೆಲ್ತಾವಲ್ಲ ಬಿಡಿ ಮಗ. ಇನ್ನೇನ್ ಮಾಡ್ಬಿಡ್ತೀಯ, ತಲೆ ಎಲ್ಲ ಖಾಲಿ ಹಾಕೋದ್ ಬಂದು. ಹಾಯ್. ಹಾಯ್, ತಗೊಳ್ಳಿ. ನಾನ್ ಹೇಳಿಲ್ವೇನೋ, ಹಾಡ್ತಾ ಹಾಡ್ತಾ ರಾಗ, ನೋಡ್ತಾ ನೋಡ್ತಾ ಅನುರಾಗ ಅಂತ. ಈಗಿನ ಕಾಲದಲ್ಲೂ ಲವ್ ಲೆಟರ್ ಕೊಟ್ ಪ್ರಪೋಸ್ ಮಾಡ್ತಾರೆ ಅಂದ್ರೆ ನಿಮ್ ಸಂಸ್ಕೃತಿಗೆ ಹ್ಯಾಟ್ಸ್ ಆಫ್ ಕಣ್ರಿ. ನೀವು ತಗೊಳ್ಳಿ. ನನ್ ಮೇಲೆ ಅನುರಾಗ ಇದೆಯಾ? ಸೈನ್ ಮಾಡ್ರಿ. ಸೈನಾ? ಅದು ಆರ್ಗನ್ ಡೊನೇಷನ್ ಫಾರ್ಮ್. ನೀವು ಸತ್ತ ಮೇಲೆ ನಿಮ್ ದೇಹದ ಅಂಗಾಂಗಗಳನ್ನ ಅವಶ್ಯಕತೆ ಇದ್ದವರಿಗೆ ಕೊಡ್ತೀವಿ. ಜೀವ ಅಂತೂ ಕೊಡೋದಿಕ್ಕಾಗಲ್ಲ, ಅಟ್ಲೀಸ್ಟ್ ಅವ್ರಿಗೆ ಜೀವನಾದ್ರೂ ಕೊಡ್ಬೋದಲ್ವಾ? ಮೇಡಮ್,
ಕರ್ನಾಟಕದಲ್ಲಿರೋ ಎಲ್ಲಾ ಹುಡುಗರು ಒಂಥರ ಆರ್ಗನ್ ಡೋನರ್ಸ್. ಹುಡುಗರ್ ಕೇಳ್ದಲ್ಲೇನೆ ಹಾರ್ಟ್ ಕೊಟ್ಟಿರ್ತೀವಿ, ಇನ್ ಕೇಳ್ಬೇಕಾದ್ರೆ ಬಾಡಿ ಪಾರ್ಟ್ ಕೊಡಲ್ವಾ? ಕೊಡಿ 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 ಕೊಡಿ. ಥ್ಯಾಂಕ್ ಯು. ನೀವು ಮೇಡಮ್? ನನ್ನ ಹೆಸರು ಮುಕೇಶ್ ಅಂತ. ನಂಗೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಲ್ಲಿ ಹೋಲಿತ್ತು, ಲಿವರ್ ಅಲ್ಲಿ ಟಾರಿತ್ತು, ಕಿಡ್ನಿ ಸ್ಟೋನ್ ಇತ್ತು. ಆದ್ರೂ ಬೇಕಾ? ಆದ್ರೂ ಬದುಕಿದ್ದೀರಾ? ಓಕೆ ಓಕೆ. ನಿಮಿಷ ಮೇಡಮ್. ಮೇಡಮ್ ಹೋದ್ಮೇಲೆ ತಾನೆ ಹೆಕ್ಕದು? ಹೌದೌದು. ತಗೊಳ್ಳಿ ಬರ್ತೀನಿ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ಸ್ವಯಂವರದಲ್ಲಿ ನನ್ ರಾಮನೇ ಗೆಲ್ಬೇಕು. ಅವನು ನನ್ ಫಸ್ಟ್ ಲವ್. ಫಸ್ಟ್ ಲವ್ ಲಾಸ್ಟ್ ಲವ್ ಎಲ್ಲ ಒಂದೇನೆ? ಇಲ್ಲ ಇಲ್ಲ ಇಲ್ಲ, ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಅವನೇ ಗೆಲ್ಬೇಕು. ಇಲ್ಲ ಅಂತಂದ್ರೆ ನನಗೆ ಹೈ ಶುಗರ್ ಇದೆ, ನಾನು ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಪೂರ್ತಿ ತಿಂದು ಸತ್ತೋಗ್ಬಿಡ್ತೀನಿ ನೋಡಿ. ಇವಾಗ ಅವ್ನ ಏನ್ ಹೇಳ್ತಾನೆ ಅಂತ ನಾನು ಹೇಳ. ಏನು? ಮೊದಲು ಕುಕ್ಕರ್ ಒಳಗೆ ಅನ್ನ ಹಾಕ್ಬೇಕು ಅಂತಾನೆ. ತುಂಬಾ ಈಸಿ, ಅನ್ನನ ಕುಕ್ಕರ್ ಅಲ್ಲಿ ಇಡ್ಬೇಕು. ಹೆಂಗೆ? ನಾನು ಹೇಳಿಲ್ವಾ? ಸಾರಿ 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 ಸಾರಿ. ಅಕ್ಕಿನ ತೊಳೆದು ಕುಕ್ಕರ್ ಹಾಕಿ, ಅದ್ರ ಜೊತೆ ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಟೊಮಾಟೊ ಹಾಕಿ ಕುಕ್ಕರ್ ಗೆ ಒಂದ್ ದೊಡ್ಡ ಲಿಂಬೆಯನ್ನು ಹಿಂಡ್ಬಿಟ್ಟು ಕುಕ್ಕರ್ ಮುಚ್ಚಿದ್ರೆ ಕುಕ್ಕರ್ ಬ್ಲಾಸ್ಟ್ ಆಗಿದ್ಕೊಡು. ನನ್ನ ಮಾತ್ ಕೇಳು, ಇವನು ನಂಬ್ಕೊಂಡು ಸ್ವಲ್ಪ ಆ ಕಡೆ ಬನ್ನಿ, ನಿಮ್ ಹತ್ರ ಮಾತಾಡ್ಬೇಕು. ಆಲ್ ರೈಟ್, ನನ್ನ ಹತ್ರ ಮಾತಾಡ್ಬೇಕಂತೆ. ಸ್ವಲ್ಪ ಸೈಡ್ ಹೋಗು. ನೀವಲ್ಲ ಅಣ್ಣ, ಏನ್ರಿ ಹುಡುಗಾಟ ಆಡ್ತಾ ಇದ್ದೀರಾ? ಸ್ವಯಂವರ ಅಂತ ಹೇಳ್ಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ದೀರಾ? ನಾವು ಬಂದಿರೋದಿಲ್ಲಿ ನೀಯತ್ತ ಕಡೆಗೆಲ್ಲದಕ್ಕೆ ಏನ್ ಉಶೋ 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 ಅಂತ ಯಾವನಾದ್ರು ಬಂದ್ ಕೇಳಿದ್ರೆ ಅವನ ನನ್ನ ಹತ್ರ ಕಳ್ಸಿ, ನಾನ್ ನೋಡ್ಕೊಳ್ತೀನಿ. ಏನು ಪ್ರಾಬ್ಲಮ್ ಆಗಲ್ಲ ತಾನೇ? ಪ್ರಾಬ್ಲಮ್ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಾನೇ ಮಾಡ್ಬೇಕ್ರಿ. ನಾನೇ ಇರ್ಬೇಕಾದ್ರೆ ಇನ್ಯಾವ್ ಪ್ರಾಬ್ಲಮ್ ಮಾಡ್ತಾನೆ ಹೇಳಿ? ನಿಮ್ಗೇನ್ ತಾತ ಗೆಲ್ಬೇಕ ತಾನೇ? ನಾನ್ ಗೆಲ್ಸಿನ್ ಬನ್ನಿ, ಗೆಲ್ಬೇಕು ಬೇಡವ ತಾತ? ಆಯ್ತು ಇಷ್ಟೇ ಹಿಡ್ಕೊಳ್ಳಿ. ಅಮ್ಮ ನಾನ್ ನೋಡ್ದೆ. ಸೊ ನಮ್ಮ ಫೈನಲ್ ರೌಂಡ್ ಕಣ್ಣ ಮುಚ್ಚಾಲೆ. ಈ ಸುತ್ತಿನಲ್ಲಿ ನಾವು ಹುಡುಗನಿಗೆ ಬ್ಲೈಂಡ್ ಫೋಲ್ಡ್ ಮಾಡಿರ್ತೇವೆ. ನೋಡಿ ಇಲ್ಲಿ ನಮ್ಮ ಹುಡುಗಿಯನ್ನೆಲ್ಲ ನಿಲ್ಸಿರ್ತೀವಿ. ನೋಡಿ ಯಾರು ಮದುವೆ ಹುಡುಗಿ ಕೈ ಹಿಡಿದು ಗುರುತಿಸ್ತಾರೋ ಅವರೇ ವಿನ್ನರ್. ಯಾರು ಗೆಲ್ತಾರೋ ಅವರಿಗೆ 100 points. ಶುರು ಮಾಡೋಣ ಕಣ್ಣ ಮುಚ್ಚಾಲೆ. ಏನಾದ್ ಅವ್ನ ಹುಡುಗಿನ್ ಪಟಾಯಿಸಿದ್ದು ಆಯ್ತು, ಡುವೆಟು ಹಾಡಿದಾಯ್ತು, ಏನ ಮಾಡ್ತಾ ಇದ್ದೀಯ? ಮಹಾಪ್ರಭು ನಾವು ಡಯಾಬಿಟಿಸ್ ಬಂದ್ಮೇಲೆ ತಾನೇ ಸ್ವೀಟ್ ತಿನ್ಸೋದು. ನೋಡ್ತಾ ಇರೀಗ ಪೇಡ ತಿನ್ನಿಸ್ತೀನಿ. ವೇಟ್ ಅಂಡ್ ವಾಚ್. ಈ ವಾಚ್ ಅಲ್ಲ ಆ ವಾಚ್. ಸರ್, ಮೊನ್ನೆ ಕೆ ಆರ್ ಮಿಲ್ ನಲ್ಲಿ ನಡೆದ ಬೆಂಕಿ ಘಟನೆ ಆಕಸ್ಮಿಕ ಅಲ್ಲ ಅಂತ ಹೇಳ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ರಾಜಕೀಯದಲ್ಲಿ ಇದೆಲ್ಲ ಸಾಮಾನ್ಯ. ಬೇರೊಬ್ಬರ ಮೇಲೆ ಕಲ್ಲೆಸ್ದಾಗ ಆಗೋ ನೋವು ನಮ್ಮ ಮೇಲೆ ಕಲ್ಲು ಬೀಳೋ ತನಕ ಗೊತ್ತಾಗೋದೇ ಇಲ್ಲ. ಸೊ ನಾನು ಟೀಕೆಗಳ ಬಗ್ಗೆ ಮಾತಾಡೋದಿಲ್ಲ. ನಾನು ಏನ್ ಸಹಾಯ ಮಾಡ್ತೀನಿ ಅದ್ರ ಬಗ್ಗೆ ಮಾತಾಡಿ. ಪ್ರತಿ ಕುಟುಂಬಕ್ಕೆ 2 ಲಕ್ಷ ರೂಪಾಯಿನ ನಾನು ನನಗೆ ಕೈಯಾರೆ ಕೊಡ್ತಾ ಇದ್ದೀನಿ. ಎಲ್ಲ 15 ಫ್ಯಾಮಿಲಿಗೂ ಕೊಡ್ತಾ ಇದ್ದೀರಾ? ಸತ್ತಿದ್ದು 15 ಅಲ್ಲ, 16. ಇವತ್ತು ಬೆಳಗ್ಗೆ ಪೊಲೀಸ್ನವರಿಗೆ ಇನ್ನೊಂದು ಡೆಡ್ ಬಾಡಿ ಸಿಕ್ಕಿದೆ. ಇವನ ವಿಲನ್? ಇಲ್ಲ, ಅವರ ಅಪ್ಪ ವಿಲನ್. ತೋರ್ಸೋ ಮ್ಯೂಸಿಕ್. ಸುಪ್ರೀಂ ಕೋರ್ಟ್ ಅಲ್ಲಿ ನನ್ನ ಕಿಕ್ ಬ್ಯಾಕ್ ಹಗರಣ. ಅದೇ ಲಂಚ ಪಡೆದಿರೋ ಕೇಸ್ ನಡೀತಿರೋದ್ರಿಂದ ಈ ಬೈಲೆಕ್ಷನ್ ಅಲ್ಲಿ ನಾನು ಇಲ್ಲೋದಕ್ಕಾಗೋದಿಲ್ಲ. ಈ ವರ್ಷದ ಅಲುಮ್ನೈ ಮೀಟ್ ನ ಮುಖ್ಯ ನಿರ್ಧಾರ ಏನು ಅಂದ್ರೆ, ಕೆಲವು ದಿನಗಳ ಹಿಂದೆ ಆಕ್ಸಿಡೆಂಟ್ ಅಲ್ಲಿ ತೀರೋದ ನಮ್ಮ ಗೆಳೆಯ ಕೋಕಿಲ ಮೋಹನ್ ಅವರ ಹೆಸರಲ್ಲಿ ಒಂದು ಬ್ಲಾಕ್ ಕಟ್ಸೋಣ ಅಂತ ಡಿಸೈಡ್ ಮಾಡಿದ್ವಿ. ಅಟ್ ದಿ ಸೇಮ್ ಟೈಮ್ ಯಾವುದೋ ಒಬ್ಬ ಹೊಸ ವ್ಯಕ್ತಿನ ಆ ಕ್ಷೇತ್ರದಲ್ಲಿ ನಿಲ್ಸಿ ಗೆಲ್ಸೋದು ಕಷ್ಟ. ಅದು ಅಲ್ಲದೆ ಈ ವರ್ಷಕ್ಕೆ ನನ್ನ ಅವಧಿ ಮುಗೀತು. ನನ್ನ ಈ ಜವಾಬ್ದಾರಿನ ಮುಂದಿನವ್ರಿಗೆ ಬಿಟ್ಕೊಡಂತ ಸಮಯ ಬಂದಿದೆ. ಆದ್ರೆ ನಾವು ಒಬ್ಬ ಪವರ್ಫುಲ್ ವ್ಯಕ್ತಿನ ನಿಲ್ಲಿಸಬೇಕು. ಹಾರ್ವರ್ಡ್ ಯೂನಿವರ್ಸಿಟಿಲಿ
ಪೊಲಿಟಿಕಲ್ ಸೈನ್ಸ್ ಗೋಲ್ಡ್ ಮೆಡಲಿಸ್ಟ್. ನಾನು ಅವನ ಹಿಂದೆ ಇರ್ತೀನಿ, ಜನರ ಕಣ್ಣು ಮುಂದೆ ಅವನಿರ್ತಾನೆ. ಅಮೆರಿಕದಲ್ಲೇ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದ್ರು ಅದನ್ನ ಬಿಟ್ಟು ರಾಜಕಾರಣ ಹಾವು ಏನೇ ಆಟ ಇದ್ದಂಗೆ. ನಮ್ ನೆಲದಲ್ಲಿ ನಮ್ ಜನರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಮತ್ತೆ ನಮ್ ದೇಶಕ್ಕೆ ಬಂದಿದ್ದಾರೆ. ಅವನು ಮುಂಗುಸಿ ಇದ್ದಂಗೆ ಏನೇನು ಹತ್ತುತ್ತಾನೆ, ಹಾವನ್ನು ಸಾಯಿಸ್ತಾನೆ. ಸೊ ಲೆಟ್ಸ್ ವೆಲ್ಕಮ್ ಶಶಾಂಕ್ ರಾಧಾಕೃಷ್ಣ ಆನ್ ಸ್ಟೇಜ್. ಯಾರಂತ ಗೊತ್ತಾಯ್ತಾ? ಜೂನಿಯರ್ ಅಂತ ಗೊತ್ತು. ಓ, ಕಾಲೇಜ್ ಟೈಮಲ್ಲಿ ನಾನು ಸ್ಪೀಚ್ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ ನೀವೇ ಇಲ್ವಾ? ಓ, ಹಂಗಾದ್ರೆ ಏನೋ ಕನ್ಫ್ಯೂಸ್ ಆಗಿರ್ಬೇಕು. ಎನಿವೇಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂಡ್ ಗುಡ್ ಲಕ್. ಮತ್ತೆ ಸಿಗುವ, ಓಕೆ? ಟೇಕ್ ಕೇರ್. ಯಾವುದು ಆಕ್ಸಿಡೆಂಟ್ ಅಲ್ಲ, ಯಾವುದನ್ನು ಮರ್ತಿಲ್ಲ. ಈ ದಿನಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಿದ್ದೆ ಗೊತ್ತಾ? The real game begins now. ಹೇ, ಬೆಳಗ್ಗೆನೆ ಗುಡ್ ನ್ಯೂಸ್ ಕಾಣೋ. ಅಪ್ಪ ಯು ಎಸ್ ಟ್ರಿಪ್ ಮುಗಿಸ್ ಬಂದಿದ್ದಾರೆ. ಅವ್ರಿಗೆ ನಮ್ ವಿಷಯ ಎಲ್ಲ ಹೇಳಿದೀನಿ, ಅವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ. ಮಾತಾಡ್ಬೇಕು ಅಂತ ಹೇಳ್ತಿದ್ದಾರೆ. ಕ್ಲೀನ್ ಆಗಿ ರೆಡಿ ಆಗಿ ಕರೆಕ್ಟ್ ಆಗಿ 10 ಗಂಟೆಗೆ ಕಾಫಿ ಡೇ ಹತ್ರ ಬಂದ್ಬಿಡು. ಓಕೆ, ಓಕೆ, ಕಾಫಿ ಡೇ. Hi, Mawa. I am Appu. I work for a software company as an HR. Sir, ನನ್ನ ಹೆಸರು ಅಪ್ಪಣ್ಣ ಅಂತ. ಡಬ್ಬ ತರ ಇದೆ. ಉಯ್, ಈ ಡಬ್ಬ ನನ್ನ ಮಗ ಯಾಕಿಲ್ಲಿಗೆ ಬಂದ? ಅಪ್ಪಿ ತಪ್ಪಿ ನನ್ನ ಲವ್ ಅಲ್ಲಿ ಬಿದ್ದಿರೋ ವಿಷಯ ಅವನಿಗೆ ಗೊತ್ತಾದ್ರೆ ಮುಗೀತು. ಈ ನನ್ನ ಮಗ ಯಾಕೆ ಕೇಳಿದಾನೆ? ನನ್ನ ಮಗಳು ಲವ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ಆಮೇಲೆ ಪಾಪ ಇನ್ನೊಬ್ರು ಬರ್ಬೇಕು. ಅವ್ರು ಮೆಸೇಜ್ ಕಳ್ಸಿದ್ದಾರೆ ಸರ್. ಆಗಿದ್ದೇನೋ ಆಗೋಯ್ತು, ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ. ನೋಡು ಮಗಳೇ, ನೀನು ಒಂದ್ ಹುಡುಗನ್ನ ಪ್ರೀತಿಸಿದ್ಯಾ ಅಂತ ಹೇಳದ್ ಕೂಡ್ಲೆ ಯಾರು ಏನು ಅಂತ ಕೇಳದೆ ಅವನನ್ನ ಮೀಟ್ ಮಾಡಕ್ಕೆ ಒಪ್ಕೊಂಡೆ. ಯಾಕೆ ಅಂದ್ರೆ ನಿನ್ನ ಆಯ್ಕೆ ನನಗಿಂತ ಚೆನ್ನಾಗಿರತ್ತೆ ಅಂತ. ನೀನ್ ಇವನನ್ನೇ ಮದುವೆ ಮಾಡ್ಕೋಬೇಕು ಅಂತಿದ್ರೆ ಸಂತೋಷವಾಗಿ ಮಾಡ್ಕೋ, ನನ್ನ ಒಪ್ಗೆ ಸಿಗಲ್ಲ ಅಷ್ಟೇ. ಐ ವಾಂಟ್ ಎ ಸನ್, ನಾಟ್ ಎ ಸನ್ ಇನ್ ಲಾ. ಅದು ಅಲ್ಲದೆ ನನ್ನ ಮಗಳು. ಪ್ಲೀಸ್ ಲೆಟ್ ಸ್ಟಾಪ್ ದಿಸ್ ಆರ್ಗ್ಯುಮೆಂಟ್. ಅವ್ರು ನನ್ನನ್ನ 1 ವರ್ಷದಿಂದ ಪ್ರೀತಿಸ್ತಾ ಇದ್ದಾರೆ, ಆದ್ರೆ ನೀನು 25 ವರ್ಷದಿಂದ ಪ್ರೀತಿಸ್ತಾ ಇದೀಯಪ್ಪ. ಇನ್ನು 10 ವರ್ಷ ಬಿಟ್ಟು ನೋಡಿದ್ರು ನಿನ್ ಪ್ರೀತಿನೇ ಜಾಸ್ತಿ ಇರುತ್ತೆ. ಪ್ರತಿಯೊಬ್ಬ ಹೆಣ್ಣಿಗೂ ಅವ್ರ ತಂದೆನೇ ಮೊದಲನೇ ಹೀರೋ. ಈ ಮದ್ವೆ ನಿನ್ಗೊಪ್ಪಿಗೆ ಇದ್ರೆ ಮಾತ್ರ ನಡೆಯುತ್ತಪ್ಪ, ಇಲ್ಲ ಅಂದ್ರೆ ನೋಡು, ನಮ್ಮಪ್ಪ ನಿನ್ನ ಇಷ್ಟಪಡೋ ಹಾಗೆ ಮಾಡೋ ಕೆಲಸ ನಿಂದು. ನಾನು ಹೊರಗಡೆ ವೇಟ್ ಮಾಡ್ತಿರ್ತೀನಿ. ನನಗ್ ಖುಷಿ ಆಯ್ತು. ಐ ಆಮ್ ಹ್ಯಾಪಿ. ಆಕ್ಚುಲಿ ನನ್ನ ಮಗಳಿಗೆ ಎಕ್ಸ್ ಮಿನಿಸ್ಟರ್ ಮಗನ ಸಂಬಂಧ ಬಂದಿದೆ. ಅದು ಬ್ಯಾಡ್ ನ್ಯೂಸ್ ಅಲ್ಲ. ಬ್ಯಾಡ್ ನ್ಯೂಸ್ ಏನ್ ಗೊತ್ತಾ? ಅವರು ನಿನ್ನ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟ್ ಮಾಡೋದು ಬ್ಯಾಡ್ ನ್ಯೂಸ್ ಅಲ್ಲ. ಇನ್ವೆಸ್ಟ್ ಮಾಡೋದಿಕ್ಕೆ ಅವರು ಒಂದೇ ಒಂದ್ ಕಂಡೀಷನ್ ಹಾಕಿದ್ದಾರೆ, ನೀನು ಆ ಕಂಪನಿಯಲ್ಲಿ ಇರಬಾರ್ದು ಅಂತ. ನಮ್ಗೆ ಬರ್ತಾ ಇಲ್ವಾ? ಫೋನ್ ಮಾಡ್ಕೊಡ್ತೀನಿ, ಮಾತಾಡು.
ಹಲೋ ಹಾಯ್ ಸರ್, ಬೇಸ್ಡ್ ಆನ್ ಫ್ಯೂ ಕಂಪ್ಲೇಂಟ್ಸ್ ಬೈ ಎಂಪ್ಲಾಯೀಸ್, ಹೊಸ ಸಿಇಒ ಅವರು ನಿಮ್ಮನ್ನ ಟರ್ಮಿನೇಟ್ ಮಾಡ್ಬೇಕು ಹೇಳಿದ್ದಾರೆ. ಐ ಆಮ್ ಸಾರಿ ಸರ್. ನೋಡು, ನಾನು ಬರೀ ಹೂ ಅಂದೆ, ಅವ್ರ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿದ್ದಾರೆ. ಹಿ ಈಸ್ 1000 ಟೈಮ್ಸ್ ಬೆಟರ್ ದೆನ್ ಯು. ನೀನು ಅವನಿಗಿಂತ ಯಾವುದ್ರಲ್ಲಾದ್ರೂ 1% ಬೆಟರ್ ಅಂತ ಪ್ರೂವ್ ಮಾಡು. ಆಗ ಯೋಚನೆ ಮಾಡ್ತೀನಿ, ಬರ್ಲಾ? ಓ, ಮರ್ತೇ ಬಿಟ್ಟಿದ್ದೆ, ನಾನು ಆಫ್ಟರ್ ಆಲ್ ಒಂದು ಹುಡುಗಿ ಅಪ್ಪ, ಇಷ್ಟೇ ನಾ ಮಾಡೋಕ್ಕಾಗೋದು. ಬರ್ಲಾ? ಕಾಲೇಜಲ್ಲಿ ಹೀರೋ ಆದ್ರೆ ಹೀರೋಯಿನಿಗೆ ಮಾತ್ರ ಅವನ ಬಗ್ಗೆ ಗೊತ್ತಿರುತ್ತೆ, ಅದೇ ವಿಲನ್ ಆದ್ರೆ ಇಡೀ ಕಾಲೇಜ್ಗೆ ಅವನ ಬಗ್ಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಒಂಥರ ಬ್ಯಾಡ್ ಬಾಯ್. ಕಾಲೇಜಲ್ಲಿ ನಮ್ಮನ್ನು ಕಂಡ್ರೆ ಯಾರಿಗೂ ಆಗ್ತಾ ಇರಲಿಲ್ಲ, ನಮಗೆ ಲವ್ ಮಾಡೋರ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಹಾಗಾಗಿ ಲವ್ ಮಾಡೋರ್ನ ಬ್ರೇಕಪ್ ಮಾಡೋದಕ್ಕೆ ಅಂತಾನೆ ಒಂದು ಗೇಮ್ ಕಂಡಿಡ್ತಿದ್ವಿ. ಅವತ್ತು ನಮ್ಮ ಕೈಲಿ ತಗ್ಲಾಕೊಂಡಿದ್ದೆ ಶಶಾಂಕ್, ರಾಧಾಕೃಷ್ಣ, ಅಷ್ಟು ಜನ ಹುಡುಗಿಯರ ಮಧ್ಯೆ ಅವನ ಗರ್ಲ್ ಫ್ರೆಂಡ್ ಯಾರು ಅಂತ ಕಂಡುಹಿಡಿಯದೆ ಅವತ್ತಿನ ಕಾಂಟೆಸ್ಟ್ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವಮಾನ ಮಾಡ್ತಿಲ್ಲ, ನಿನಗ್ ಪಾಠ ಕಲಿಸ್ತೇನೆ, ನಾನು ಬಿಡೋದಿಲ್ಲ. ಸಾರಿ ಮಾ, ನಾವ್ ಆ ಕ್ಲಾಸ್ನು ಅಟೆಂಡ್ ಮಾಡೋ ಡೌಟೆ. ನಿನಗೂ ಒಂದಿನ ನಿಜವಾದ ಪ್ರೀತಿ ಆಗುತ್ತೆ. ಅವಳೇ ನನ್ ಜೀವ ಅಂದಾಗ ನಾನ್ ಬರ್ತೀನಿ. ಅದ್ ಹೆಂಗ ಆ ಹುಡುಗಿನ ಮದ್ವೆ ಆಗ್ತೀಯೋ ನಾನು ನೋಡ್ತೀನಿ. ಇನ್ವಿಟೇಷನ್ ಕಾರ್ಡ್ ಕರೆಕ್ಟ್ ಆಗಿತ್ತ? ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಹೇಳು, ಮಾಡಿ ಕಳಿಸ್ತೀನಿ. ಅಪ್ಪು, ಐ ಆಮ್ ಬ್ಯಾಕ್. ನಿನಗೆ ಹೊರಗಡೆ ಎಲ್ಲೂ ಕೆಲಸ ಸಿಗಲ್ಲ, ಯಾಕಂದ್ರೆ ಐ ಟಿ ಕಂಪ್ನಿನ ನಾನು ಕೊಂಡ್ಕೊಂಡು ನಿನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀನಿ. ಬಿಸ್ನೆಸ್ ಏನಾದರೂ ಮಾಡೋಣ ಅಂದ್ರೆ ಬಂಡವಾಳ ಬೇಕು. ಪಾಪ, ಮಿಡಲ್ ಕ್ಲಾಸು, ಎಲ್ಲಿಂದ ತರ್ತೀಯ? ಹೋಗ್ಲಿ, ಕಳ್ತನನೋ ದರೋಡೆನೋ ಮಾಡೋಣ ಅಂತಂದ್ರೆ ಮತ್ತೆ ಮಿಡಲ್ ಕ್ಲಾಸ್? ಮಾನ ಮರ್ಯಾದೆ ಪ್ರಶ್ನೆ. ತುಂಬಾ ಯೋಚನೆ ಮಾಡಿ ನನ್ನ ಆಫೀಸ್ನಲ್ಲೇ ಒಂದು ಪ್ಯೂನ್ ಪೋಸ್ಟ್ ಕೊಡೋಣ ಅನ್ಕೊಂಡಿದ್ದೀನಿ. ತಗೋ ನನ್ನ ಕಾರ್ಡು, ಮತ್ತೆ ಕೋಪದಲ್ಲಿ ಕಾರ್ಡ್ ಹರಿದು ಹಾಕ್ಬಿಡ್ಬೇಡ. ಮೊದ್ಲೇ ನಿನ್ ಟೈಮ್ ಚೆನ್ನಾಗಿಲ್ಲ, ಇಲ್ಲಿ ವಾಚ್ ಸರಿ ಮಾಡೋರು ಸಿಗ್ತಾರೆ, ಆದ್ರೆ ಟೈಮ್ ಸರಿ ಮಾಡೋರು ಸಿಗಲ್ಲ. ಬರ್ತೀನಿ, ಸಾರಿ, ಬರ್ತಾನೇ ಇರ್ತೀನಿ. ನಾನು ಇಷ್ಟೊತ್ತು ಅದೇ ಯೋಚನೆ ಮಾಡ್ತಿದ್ದೆ ಕಣ. ಹೆಂಗಿದ್ರು ಕೆಲಸ ಹೋಯ್ತಲ್ವಾ? ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ ವೀಣಸ್ವರ ಅಂತ ಹೇಳಿ ಇಡ್ಲಿ ವಡೆ ಮಾರಣ, ಇಲ್ಲ ಮಸಾಲಾ ಚಾಯ್ ಕಡಕ್ ಚಾಯ್ ಅಂತ ಹೇಳಿ ಟೀ ಕುಡ್ಸೋಣ, ನಮ್ ಮಾವನ್ ಇಂಪ್ರೆಸ್ ಮಾಡೋಣ ಅಂತ. ಕರೆಕ್ಟ್ ಕಣ ನೀನ್ ಹೇಳಿದ್ದು, ನಮ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿನೇ ಇಷ್ಟು. ಇದಕ್ಕೆಲ್ಲ ಪ್ರಾಬ್ಲಮ್ ಏನ್ ಗೊತ್ತಾ? ಚಿಕ್ಕ ವಯಸ್ಸಿಂದ ನಮ್ನ ಕಾಂಪ್ರಮೈಸ್ ಮಾಡಿ ಮಾಡಿ ಬೆಳೆಸಿರ್ತಾರೆ. ನಮ್ ಪರ್ಸಲ್ಲಿ ದುಡ್ಡಿಗಿಂತ ಜಾಸ್ತಿ ಪೇಪರ್ ಇರುತ್ತೆ, ಬ್ಯಾಂಕ್ ಅಲ್ಲಿ ಸಂಬಳಕ್ಕಿಂತ ಜಾಸ್ತಿ ಲೋನ್ ಇರುತ್ತೆ, ಪ್ರೈಸ್ ಟ್ಯಾಗ್ ನ ನೋಡೇ ಒಂದ್ ವಸ್ತುನ ಇಷ್ಟಪಡ್ತೀವಿ, ಮೆನುನ ರೈಟ್ ಸೈಡ್ ಇಂದ ನೋಡೇ ಆರ್ಡರ್ ಮಾಡ್ತೀವಿ. ಬಟ್ ಇಷ್ಟೆಲ್ಲ ಕಾಂಪ್ರಮೈಸ್ ಮಾಡಿ ಸ್ವಂತ ದುಡ್ದು ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಒಂದ್ ಹುಡುಗಿನ ಕಷ್ಟಪಟ್ ಪಟಾಯಿಸಿದ್ರೆ ಅವ್ನ್ ಯಾರೋ ಅಪ್ಪನ್ ಕಾರ್ ಅಲ್ಲಿ ಬರ್ತಾನೆ, ಅಪ್ಪನ್ ಪವರ್ ನ ಯೂಸ್ ಮಾಡಿ ನಿನ್ ಲವ್ ನ ಬ್ರೇಕಪ್ ಮಾಡ್ತೀನಿ ಅಂದ್ರೆ ಬಿಟ್ಬಿಡ್ತೀವಾ? 10 ವರ್ಷ ನಾನ್ ಸಫರ್ ಮಾಡಿದ್ದು ನೀನ್ ಒತ್ತಾಡೋದನ್ನ ನೋಡ್ಬೇಕಂತ. ನಿನಗ್ ರಿವೆಂಜ್ ಬೇಕು, ನಾನೇ ಹುಡುಗಿ ಬೇಕು, ಪ್ಲಸ್ ಮಾವನ್ ಇಂಪ್ರೆಸ್ ಮಾಡ್ಬೇಕು. ಏನ್ ಮಾಡೋಣ? ಓ ಕರೆಕ್ಟ್, ನೀನ್ ಎಲೆಕ್ಷನ್ ನಿಂತ್ಕೊಳ್ತಿದ್ಯಲ್ವಾ? ಆ, ನೀನ್ ಯಾವ ಏರಿಯಾದಲ್ಲಿ ಎಲೆಕ್ಷನ್ ನಿಂತ್ಕೊಳ್ತಿದ್ಯೋ ಅದೇ ಏರಿಯಾದಲ್ಲಿ ಗೆದ್ದು ತೋರಿಸ್ತೀನಿ. ಗೆಲ್ಲಿಲ್ಲ ಅಂದ್ರೆ ನಮ್ಮಪ್ಪನಾಣೆ ನಿನ್ನಂತೂ ಗೆಲ್ಲೋದಿಕ್ ಬಿಡೋದಿಲ್ಲ. ಅದು ಆಗಿಲ್ಲ ಅಂದ್ರೆ ನಾನೇ ಮುಂದೆ ನಿಂತು ನಿಮ್ ಮದ್ವೆ ಮಾಡಿಸ್ತೀನಿ. ಹುಡುಗಾಟ ಆಡೋಂಗಿದ್ರೆ ಕಾಲೇಜಲ್ಲಿ ಆಡ್ಬೇಕು, ರಾಜಕೀಯದಲ್ಲ. ಆಫ್ಟರ್ ಆಲ್ ಮಿಡಲ್ ಕ್ಲಾಸ್ ನೀನು,
ಬ್ರೋ ನಿಂಗ್ ಗೊತ್ತಿಲ್ದಿರೋ ಒಂದ್ ವಿಷಯ ಹೇಳ, ನಾವು ಮಿಡಲ್ ಕ್ಲಾಸ್ ನವ್ರು ಹೆಂಗ್ ಗೊತ್ತಾ, ನಿನ್ ಕೈಲಿ ಕೆಲ್ಸ ಆಗತ್ತೆ ಅಂದ್ರೆ ಮಾಡ್ತೀವೋ ಎಲ್ಲೋ ಗೊತ್ತಿಲ್ಲ, ಆದ್ರೆ ನಿನ್ ಕೈಲಿ ಕೆಲ್ಸ ಆಗಲ್ಲ ಅಂದ್ರೆ 100% ಮಾಡೇ ಮಾಡ್ತೀವಿ. ಲಾಸ್ಟ್ ಅಲ್ಲಿ ಒಂದ್ ಉರಿಯೋ ಅಂತ ವಿಷಯ ಹೇಳ, 50% ಆಫ್ ಅವರ್ ಪಾಪ್ಯುಲೇಷನ್ ಇಸ್ ಮಿಡಲ್ ಕ್ಲಾಸ್ ಅಂದ್ರೆ ಐ ಆಮ್ ಆಲ್ರೆಡಿ ಇನ್ ಮೆಜಾರಿಟಿ. ಬರ್ಲಮ್ಮ ಸಂಭವಾಮಿ ಯುಗೇ ಯುಗೇ ಪ್ರೀತಿ ಪ್ರೇಮ ಅಲ್ಪ ವಿರಾಮ. ಕೃಷ್ಣ ಪಾಪ್ಕಾರ್ನ್ ಏಯ್ ಅಲ್ಪ ವಿರಾಮ ಕಣ, ಸ್ಟಡಿ ಆಗಿರು. ಖುಷಿ ನಾಯಕ ಏನೋ ಗಿಮಿಕ್ ಮಾಡ್ ಕೊನೆಗೂ ರಾಧನ ನಿನ್ ಪಕ್ಕದಲ್ಲಿ ಕರ್ಸ್ಕೊಂಡ್ಬಿಟ್ಟಲ್ಲ ಕೃಷ್ಣ. ಕೃಷ್ಣ ಇವಾಗ ಮ್ಯಾಟ್ರ್ ಏನು ಅಂದ್ರೆ ನನ್ನ ನಿನ್ನ ಮಧ್ಯೆ ಕಿರಿಕೆಲ್ಲ ಬೇಡ, ಕಾಂಪ್ರಮೈಸ್ ಮಾಡ್ಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬೇಡ ಕೃಷ್ಣ. ನಿಂಗೆ ಗೊತ್ತಲ್ಲ ಇಂಟರ್ವಲ್ ಅಲ್ಲಿ ಫ್ಲೋ ಅಲ್ಲಿ ಬೇಜಾನ್ ಡೈಲಾಗ್ ಹೊಡೆದ್ಬಿಟ್ಟೆ. ಹೀರೋಯಿಸಂ ಪ್ಲಸ್ ಮರ್ಯಾದೆ ಪ್ರಶ್ನೆ ಕೃಷ್ಣ, ನೀನೇ ಕಾಪಾಡಬೇಕು. ಕೃಷ್ಣ ಯಾವಾಗಲೂ ಕೋಪದಲ್ಲಿ ನಾಲ್ಕು ಮಾತಾಡಿರ್ತೀನಿ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ರಿವೇಸ್ ತೊಗೊಳಕ್ ನಿನ್ನ ಗರ್ಲ್ ಫ್ರೆಂಡೆ ಕೃಷ್ಣ. ರಾಧಕ್ಕ ನೀನಾದ್ರು ಸ್ವಲ್ಪ ಹೇಳಕ್ಕ ಪ್ಲೀಸ್ ಕೃಷ್ಣ, ನೀನ್ ಇದೆಯಾ ಅಂತ ಪ್ರೂವ್ ಮಾಡು ಕೃಷ್ಣ, ಪ್ಲೀಸ್ ಪ್ಲೀಸ್ ಕೃಷ್ಣ. ಅದು ನಿಮ್ ಸೆಂಡ್ಆಫ್ಗೆ ಕೇಕ್ ಕಟ್ಟಿಂಗ್ ಇಟ್ಕೊಂಡಿದ್ದೀವಿ, ಎಲ್ಲ ರೆಡಿ ಇದೆ, ಪ್ಲೀಸ್ ಬಂದ್ಬಿಡಿ ಸರ್. ಶ್ಯೂರ್ ಶ್ಯೂರ್ ಡೆಫಿನೆಟ್ಲಿ ಕೃಷ್ಣ, ಪ್ಲೀಸ್ ಪ್ಲೀಸ್. ಹಾಯ್. ಅದು ಸ್ವಲ್ಪ ಮಿಸ್ಟರ್ ಅಪ್ಪಣ್ಣ, ಯಾರು ಯಾಕೆ ಮುಂದೆ ಬರ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರ? ಇದೆ ನೀವು ಈ ಕಂಪ್ನಿನಲ್ಲಿ ಸಂಪಾದಿಸಿರೋದು. ಒಬ್ಬ ವ್ಯಕ್ತಿ ಮುಂದೆ ಏನ್ ಮಾತಾಡ್ತಾನೆ ಅನ್ನೋದು ಮುಖ್ಯ ಆಗಲ್ಲ, ಅದೇ ಒಬ್ಬ ವ್ಯಕ್ತಿ ಹಿಂದೆ ಏನ್ ಮಾತಾಡ್ತಾನೆ ಅನ್ನೋದು ಮುಖ್ಯ ಆಗತ್ತೆ. ಒಬ್ಬ ಮಾಡಿರೋ ದುಡ್ಡು ಆ ಮನುಷ್ಯನ ಡಿಫೈನ್ ಮಾಡಲ್ಲ, ಅವನ್ ಬೆಳೆಸಿರೋ ಬಾಡಿನೂ ಆ ಮನುಷ್ಯನ ಡಿಫೈನ್ ಮಾಡಲ್ಲ. ಕ್ಯಾರೆಕ್ಟರ್, ಅವನ ಕ್ಯಾರೆಕ್ಟರ್ ಅವನ್ನ ಡಿಫೈನ್ ಮಾಡುತ್ತೆ. ಸರ್, ನೀವು ಕಂಪ್ನಿ ಬಿಟ್ ಮೇಲೆ ಪಾಲಿಟಿಕ್ಸ್ ಜಾಯಿನ್ ಆಗ್ಬೇಕು ಅಂತ ಇದೀರಲ್ಲ, ಆಲ್ ದ ಬೆಸ್ಟ್. ನಮ್ ಕಂಪ್ನಿಲಿ 350 ವೋಟ್ಸ್ ಇದೆ, ಅದ್ರಲ್ಲೊಬ್ರು ನಿಮಗ್ ಹಾಕಲ್ಲ. ನಾನು ಯಾಕೆ ಕೇಕ್ ತಿಂತಾ ಇದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಮೇಷ್ಟ್ರು ಹೇಳ್ತಾ ಇದ್ರು, ಒಂದು ಹುಳಕ್ಕೆ ತಾನು ಹೇಗೆ ಹುಳ ಆಗಿರ್ಬೇಕಂತ ಯಾರು ಹೇಳ್ಕೊಡೋದ್ ಬೇಡ, ಆದ್ರೆ ಒಬ್ಬ ಮನುಷ್ಯನಿಗೆ ಅವನ ಜೀವನ ಪೂರ್ತಿ ತಾನು ಹೇಗೆ ಮನುಷ್ಯನಾಗಿರ್ಬೇಕು ಅಂತ ಹೇಳ್ಕೊಟ್ರು ಅವನು ಮನುಷ್ಯನಾಗೋದೇ ಇಲ್ವಂತೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅದೇ ಸತ್ಯ ಅದೇ ನಿಜ ಅಂತ ಅನಿಸ್ತಾ ಇದೆ. ಇವ್ರ ಕಂಪ್ನಿ ಜಾಯಿನ್ ಆದಾಗ ಕಂಪ್ನಿನಲ್ಲಿ ರೆಸಿಷನ್ ನಡೀತಾ ಇತ್ತು. ಮೊದಲೇ ಮೆಕ್ಯಾನಿಕಲ್ ಇಂಜಿನಿಯರ್ ಪಾಸ್ ಮಾಡಿದ ಇವರನ್ನ ಯಾವುದೇ ಸಾಫ್ಟ್ವೇರ್ ಕಂಪ್ನಿನಲ್ಲೂ ಕೆಲಸಕ್ಕೆ ತಗೊಳ್ತಾ ಇರಲಿಲ್ಲ. ಈಗಲೇ ಡಿಗ್ರಿ ಮುಗಿಸಿ 3 ವರ್ಷ ಆಗಿದೆ, ಇನ್ನು ಸ್ವಲ್ಪ ದಿವಸ ಬಿಟ್ರೆ ಈ ಹುಡುಗನ ಭವಿಷ್ಯನೇ ಹಾಳಾಗುತ್ತೆ ಅಂತ ಯೋಚನೆ ಮಾಡಿ ಇವ್ರಿಗೆ ಕೆಲಸ ಸಿಗುವಾಗ ಮಾಡಿದ್ರು. ಇದು ಇವ್ರು ಮಾಡಿರೋ ತಪ್ಪು. ಇವ್ರ ತಾಯಿ ಲಾಸ್ಟ್ ಮಂತ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು, ಇವ್ರ ಮೆಡಿಕಲ್ ಇನ್ಸೂರೆನ್ಸ್ ಮುಗಿದೋಗಿತ್ತು, ಆದ್ರೂ ಎಲ್ಲಾ ಖರ್ಚನ್ನು ಕಂಪನಿನೇ ನೋಡ್ಕೊಳ್ಳೋಗಾಯ್ತು. ಹಾಗೆ ಇವ್ರ ತಾಯಿ ಸಿಂಗಲ್ ಪೇರೆಂಟ್ ಅಂತ ಗೊತ್ತಾಗಿ ಎಲ್ಲಾ ಖರ್ಚನ್ನು ಅವರೇ ಕೊಟ್ರು. ಕೇಳಿದ್ದಕ್ಕೆ ನನಗೆ ಅಕ್ಕ ತಂಗಿ ಇದ್ದಿದ್ರೆ ನಾನು ಇಂಥದ್ದೆಲ್ಲ ಮಾಡ್ತಾ ಇರ್ಲಿಲ್ವಾ ಅಂತಂದ್ರು. ಇದು ಇದು ಅವ್ರು ಮಾಡಿರೋ ತಪ್ಪು. ಹೌದು, ಅವ್ರು ಕೆಲವೊಂದು ತಪ್ಪು ಮಾಡಿದ್ದಾರೆ, ಯಾಕೆ ನೀವ್ಯಾರು ತಪ್ಪೇ ಮಾಡಿಲ್ವಾ? ಒಳ್ಳೆ ಎಂಪ್ಲಾಯ್ ಆಗದೆ ಇದ್ರೂ ಪರವಾಗಿಲ್ಲ, ಒಳ್ಳೆ ಮನುಷ್ಯರಾಗ್ರಿ, ಒಳ್ಳೆ ಮನುಷ್ಯರಾಗಿ. ಇಷ್ಟೊಂದೆಲ್ಲ ಡೌನ್ ಮಾಡ್ಬೇಡ್ರು, ಎಮೋಷನಲ್ ಆಗ್ಬಿಡ್ತೀನಿ.
ನಾನು ಅಷ್ಟೊಂದೆಲ್ಲ ಒಳ್ಳೆಯವನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೇಮ್ ಇಯರ್ ಸರ್, ನಾವು ಏನು ಅಷ್ಟೊಂದು ಒಳ್ಳೆಯವರಲ್ಲ. ಅದು ನಿಮ್ಗೇನೋ ಹೇಳಬೇಕಿತ್ತು, ಅದಕ್ಕೆ ಬಂದ್ವಿ. ಏನು ಸರ್, ಇವತ್ತು ಒಂದಿನ ಓಲಾ ಮಾಡ್ಕೊಂಡು ಹೋಗಿ ಸರ್, ನಿಮ್ ಕಾರ್ ಬೇಡ ಪ್ಲೀಸ್. ಓಲಾ ಅಲ್ಲ. ಹಾ ಸರ್. ಹಾ ಸರ್. ಸರ್, ಅದು ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗಿ ನಿಮ್ದು ಕಾರ್ ಬ್ರೇಕ್ ನ ಕಟ್ ಮಾಡ್ಬಿಡಿದೀವಿ, ಅದಕ್ಕೆ ಅದಕ್ಕೆ ಹೇಳಬೇಕು ಅಂತ ಹೇಳಿದ್ರು. ಬರಬೇಕು ಬರಬೇಕು. ಮಲ್ಲೇಶ್ವರಂ ಕ್ಷೇತ್ರದ ಭಾವಿ ಶಾಸಕರಾದ ಅಪ್ಪಣ್ಣನವರಿಗೆ ಸ್ವಾಗತ, ಸುಸ್ವಾಗತ. ಏನೋ ಕೆಂಡಲ್ಲ ಸೊಂಡಲ್ಲು. ಏಯ್ ಏನೋ, ಯಾವನ್ನೋ ಈ ಅದ್ ಕೊಟ್ಬಿಟ್ಟು ಹಾಯತ್ ತಗೊಂಡಂತೆ. ಅಲ್ಲ ಕಣಲೈ, ಕೈ ತುಂಬಾ ತಿಂಗಳಾದ್ರೆ ನೆಮ್ಮದಿಯಾಗಿ ಸಂಬಳ ಬರುತ್ತೆ. ಇರೋ ಕೆಲಸನ ಚೆಲ್ಬಿಟ್ಟು ಇದ್ಯಾವ್ದೋ ಇದು ಪೊಲಿಟಿಕ್ಸ್. ಯಾವನ್ನ ಕೊಟ್ಟಿದ್ದು ಈ ದರಿದ್ರ ಐಡಿಯಾ ನಿನಗೆ? ಆ ಶ್ರೀನಿವಾಸ ಮೂರ್ತಿ ಫೋನ್ ಮಾಡಿದ್ದ. ಏನಂತೆ? ಇನ್ನೇನಂತೆ, ಮದುವೆನ ಮುಂದಿನ ವರ್ಷ ಇಟ್ಕೊಳ್ಳಿ ಅಂದ. ಒಳ್ಳೇದಾಯ್ತಲ್ಲ. ಓಹೋ, ಅಂದರೆ ತಮಗೆ ನಾನು ಕೆಲಸ ಬಿಟ್ಟಿರೋದು ಬೇಜಾರಿಲ್ಲ? ಇಲ್ಲ, ಮದುವೆ ಪೋಸ್ಟ್ಪೋನ್ ಆಗಿದ್ದಕ್ಕೆ ಬೇಜಾರ. ಮತ್ತೆ ನನ್ನ ಕರ್ಮ, ಇಡೀ ನಮ್ಮ ವಂಶದಲ್ಲಿ ಒಂದೇ ಒಂದು ಅರೇಂಜ್ಡ್ ಮ್ಯಾರೇಜ್ ಕ್ಯಾನ್ಸಲ್ ಆಗಿದ್ದು ಉದಾಹರಣೆ ಇಲ್ಲ ಕಣೋ. ಏನ್ ದೊಡ್ಡ ಸೂರ್ಯ ವಂಶ ಅವ್ರದ್ದು? ಏನಿಲ್ಲ, ದೊಡ್ಡ ವಂಶ ಅಂದೆ. ಹೇ, ನಾನ್ ನಿನ್ನೊಂದೊಂದ್ ಪ್ರಶ್ನೆ ಕೇಳ್ಬೇಕು ಕಣೋ. ಏನೋ? ಅದೇನ್ ದಿಢೀರಂತ ನೀನ್ ರಾಜಕೀಯಕ್ಕೆ ಹೋಗಿರೋದು? ಏನಾದ್ರೂ ಛತ್ರಿ ಕೆಲಸ ಪ್ಲಾನ್ ಮಾಡಿದ್ಯಾನಾ? ರಾಜಕೀಯಕ್ಕೆ ಯಾಕೆ ಹೋಗ್ತಾರೆ? ಸಮಾಜ ಸೇವೆ ಮಾಡೋಕ್ಕಲ್ವಾ? ಇವ್ ನನ್ ಮಗ ರೀ, ನೋಡ್ತಾ ಇರಿ, ನಿಮ್ಗಿಂತ ಒಳ್ಳೆ ಹೆಸರು ತಗೋತಾ ನಿಮ್ನು. ಕಾಣಿಸ್ತಾ ಇದೆ ನೋಡು, ಯಾರೋ ನಿನ್ ಫ್ರೆಂಡ್ಸ್ ಎಲ್ಲ ಬಂದಿಯಾರ ಓಲ್ಡ್ ಏಜ್ ಹೋಮ್ ಇಂದ, ಎಲ್ಲಾರನು ಆ ರಣವೀರ್ ಜೊತೆ ಮೇಲ್ಗಡೆ ಕೂಡ್ಸಿದ್ದೀನಿ. ಅದೇನು ಅದು 65-70 ಈ ಉದ್ರೋಗವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಟೆರಸ್ ಮೇಲೆ ಇಟ್ಕೊಂಡಿದ್ದು. ಅವರು ಅದ್ರಲ್ಲೊಬ್ಬನ ನಾನೇ ಹೋಗಿ ಮಾತಾಡಿಸ್ದೆ. ಅವನು ನಿಮ್ ತಾತನ್ಗೆ ಫಿಸಿಕ್ ಮೇಸ್ಟರ್, ಅದಕ್ಕೆ ಅವ್ನ ಫಿಸಿಕ್ ಎಲ್ಲ ವೀಕ್ ಆಗ್ಬಿಟ್ಟಿದೆ. ಅಂತವ್ರ ಜೊತೆಯಲ್ಲಿ ನಿನ್ಗೆ ಯಾಕೋ ಫ್ರೆಂಡ್ಶಿಪ್. ಹಲೋ, ಪ್ಲೀಸ್ ಡೋಂಟ್ ಇನ್ಸಲ್ಟ್ ಮೈ ಫ್ರೆಂಡ್ಸ್. ಅಮ್ಮ ಬುದ್ಧಿಯಾಳುವ್ರಿಗೆ ಹೋಗು. ಹಾಯ್ 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 ಎಲ್ರಿಗೂ, ಕೇಸರಿ ಬಾತ್ ಹೆಂಗಿದೆ? ಎಂಜಾಯ್ ಮಾಡ್ತಿದ್ದೀರಾ? ಚಿನ್ನಿ, ಇಷ್ಟೊತ್ತು ಗೊಯ್ಗುಟ್ಟಿದ್ದಿಲ್ಲಮ್ಮ, ಬಂದಿದ್ದನ್ ಕೇಳ್ಕೊ. ನೋಡಪ್ಪ, ನಮ್ ಹುಡುಗಿಗ್ ನೀನ್ ಇಷ್ಟ ಆಗಿದ್ಯಾ, ನಿನಗೆ ನಮ್ ಹುಡುಗಿ ಇಷ್ಟ ಆಗಿದ್ದಾಳೆ, ಕರೆಕ್ಟ್? ಅಷ್ಟು ಸಾಕು. ಮಧ್ಯದಲ್ಲ ಅವಳ ಅಪ್ಪ ಯಾರು ಬೇಡ ಅನ್ನಕ್ಕೆ? ಅದು ಅಲ್ದೆ ಅವಳಿಗೆ ಅವನ ಒಬ್ನೇ ಅಪ್ಪ ಅಲ್ವಲ್ಲ, ನಾವೆಲ್ಲಾರು ಅವಳ ಅಪ್ಪಂದ್ರೆ ಎಲ್ಲದಕ್ಕೂ ಓನ್ ಬೇಡ. ಏ ನೋಡಮ್ಮ ಚಿನ್ನಿ, ನೀ ಸಂಬಂಧ ಕೊಚ್ಚೂರು ಬೆಲೆ ಕೊಡ್ಬೇಕಾಗುತ್ತೆ. ನಾನ್ ಹಾಗೆ ಹೇಳಿದ್ದಲ್ಲ ಕಣಜ, ಅವಳು ನಮ್ಗೆಲ್ರಿಗೂ ಮಗಳಿದ್ದ ಹಾಗೆ ಅಂತ. ಎಲ್ಲ ಎಲ್ಲದಕ್ಕೂ ಅಪ್ಪು. ಅಂಕಲ್ ಏನು ಯೋಚನೆ ಮಾಡ್ಬೇಡ ಕಣ. ಓಕೆ ಅಂಕಲ್, ಈ ಸಲ ಎಲೆಕ್ಷನ್ ನಲ್ಲಿ ನಿನ್ನ ಟಾಪ್ ಅಲ್ಲಿ ನಿಲ್ತೀವಿ. ಟಾಪ್ ಮೇಲೆ ನೀವುಗಳು ಅಕೋಲ್ ಕೆಳಗೆ ಹಚ್ಚಿನಿ. ಯಾಕಪ್ಪ? ಹಾಕಿ ಹೇಳ್ತೀನಿ ಈಗ. ಹಾಕಿದ ಪರ್ಸಲ್ಲಿ ನೋಡಿ ಎತ್ಕೊಂಡ್ಬಿಡು ವಾಪಸ್. ಆಫ್ಟರ್ ಆಲ್ ಈ ಸ್ಟಿಕ್ ಎತ್ತಬೇಕಾ? ಎತ್ತಿ ಎತ್ತಿ ಇದನ್ನ. ಮೆತ್ಕಪ್ಪ ಮೆತ್ಕಪ್ಪ ಚಿನ್ನಿ, ನಿಧಾನಕ್ಕೆ ಕೂರ್ಸಿ. ಬೀಳಿಸಿರೋ ಕೋಲ್ನೇ ಎತ್ಕೊಳಕ್ ಆಗ್ತಿಲ್ಲ ಅಂತದ್ರಲ್ಲಿ ಇವನ್ನ ಪೊಲಿಟಿಕ್ಸ್ ಅಲ್ಲಿ ಅಲ್ಲೆತ್ತ ನೀನು. ಅಯ್ಯೋ ನನ್ನ ಮಾತು ಕೇಳು, ಇವುಗಳು ಸಾಹಸ ಮಾಡಿದ ಗ್ಯಾರಂಟಿ ನಾವನ್ನೆಲ್ಲ ಕಚ್ಕೊಂಡ್ಬಿಡ್ತೀವಿ. ರಣಬೀರ್ ಸಿಂಗ್, ರಣಬೀರ್ ಸಿಂಗ್ ಕಲ್ಲಲ್ಲಿ ಹೊರಬಿಡ್ತೇನೆ ನೆಕ್ಸ್ಟ್. ವಿ ಆರ್ ನಾಟ್ ಓಲ್ಡ್, ವಿ ಆರ್ ಎಕ್ಸ್ಪೀರಿಯನ್ಸ್ಡ್. ಅಪ್ಪು, ಎಷ್ಟೇ ಹಣ ಇದ್ದೋನು ಅನುಭವನ ಕೊಂಡ್ಕೊಳ್ಳಕ್ ಆಗಲ್ಲ. ನಮ್ಮ ಅನುಭವದ ಮೇಲೆ ನಿನಗೆ ನಂಬಿಕೆ ಇದ್ರೆ ನಮ್ ಜೊತೆ ಕೈ ಜೋಡ್ಸ್. ರಾಜಕಾರಣದ ಮೊದಲನೇ ಪಾಠ ಏನು ಗೊತ್ತಾ? ನೀನು ರಾಜ ಆಗೋದಕ್ಕೆ ಕಾರಣ ಇರಬೇಕು ಅಷ್ಟೇ. ಇಲ್ಲಿರೋರೆಲ್ಲ ನಿನ್ಗೆ ಓಟ್ ಹಾಕ್ಬೇಕು ಅಂದ್ರೆ ಫಸ್ಟ್ ಈ ಏರಿಯಾದಲ್ಲಿ ನೀನ್ ಫೇಮಸ್ ಆಗ್ಬೇಕು. ಅದರ ಅರ್ಥ ಏನ್ ಹೇಳು? ಏನು? ಹೆಣ್ಮಕ್ಳಿಗೆ ಇಷ್ಟ ಆಗೋದು ಎರಡೇ. ಏನು? ಒಂದು ಸೀರೆ, ಇನ್ನೊಂದು ಸೀರಿಯಲ್ಲು. ಲೋ ಮಗ, ನಂಬರ್ ಒನ್ ಟಿಆರ್ಪಿ ಬರೋ ಸೀರಿಯಲ್ ಕಣ ಇದು. ಚೆಂಡೆ ಅನುಸರಿ ಮನೆ ಆರ್ಯವರ್ಧನ್ ಯಾವುದೇ ಕಾರಣಕ್ಕೂ ಮಗ ಬಿಡೋದಿಲ್ಲ. ಬರೀ ಆಂಟಿ ಸಪೋರ್ಟ್ ಇದ್ರೆ ಸಾಲ್ದು. ಯೂತ್ ಪವರ್ ತುಂಬಾ ಇಂಪಾರ್ಟೆಂಟ್. ಯೂತ್ಗೋಸ್ಕರ ಹೆಲ್ಪ್ ಮಾಡ್ತಾರೆ.
ಹೆಣ್ಣು ಮಕ್ಕಳದ್ದು 20% ವೋಟ್, ಕರೆಕ್ಟ್. ಯುವಜನದ್ದು 20%, ಹೌದು. ಆದ್ರೆ ಕುಡುಕರದ್ದು 50% ವೋಟ್. ಕುಡುಕರಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಒಂದ್ ಆಪ್ ರೆಡಿ ಮಾಡಿ ಕೇಳಿದ್ರಲ್ಲ. ರೆಡಿ ಮಾಡಿದೀನಿ. ಆ ಆಪ್ ಹೆಸರು ಕೇಳಿದ್ರೆ ಕಳೆದೋಗ್ತೀರಾ. ತೀರ್ಥಯಾತ್ರೆ ಸ್ಟೂಡೆಂಟ್ಸ್ ಎಕ್ಸಾಮ್ಗೆ ಪ್ರಿಪರೇಷನ್ ಗಿಂತ ಮೋಟಿವೇಶನ್ ತುಂಬಾ ಇಂಪಾರ್ಟೆಂಟ್. ಯಾವ ಯಾವ ರೂಟ್ ಅಲ್ಲಿ ಪೊಲೀಸ್ ಅವ್ರು ಇದಾರೆ ಅಂತ ಗೊತ್ತಾಗ್ತಿದ್ದಂಗೆ ಯಾರು ಬೇಕಂದ್ರೂ ನೀ ಆಪ್ ಅಲ್ಲಿ ಅಪ್ಡೇಟ್ ಮಾಡಬಹುದು. ಆ ಪಕ್ಕ ಪಕ್ಕದಲ್ಲಿ ಸೀರಿಯಲ್ ಇದೆಯಲ್ಲ, ಅದರಲ್ಲಿ ಆಕ್ಟ್ ಮಾಡ್ತಿದ್ದವನು ನೀನೇ ತಾನೆ? ಆಫ್ ಕೋರ್ಸ್ ನಾನೇ. ಫೋಟೋ ಬೇಕಾಯ್ತಾ? ಜನಗಳ ಕಣ್ಣಲ್ಲಿ ಹೀರೋ ಆಗಬೇಕು. ಹೀರೋ ಆಗಲು ಹೋಗಿ ಸೀರೋ ಆಗ್ತಾ ಇದಾರೆ ಕ್ಯಾಪ್ಟನ್ ಅಪ್ಪಣ್ಣ ಅವರು. ಮತ್ತೊಮ್ಮೆ ಬಲವಾದ ಶಿಕ್ಷಕ ಸರ್, ನಿಮ್ ಮಗ ಮೋಟಿವೇಶನ್ ಕ್ಲಾಸ್ ತಗೊಂಡಾಗಿಂದ ನಮ್ಗೆ ಯಾರಿಗೂ ನೆಮ್ಮದಿನೇ ಇಲ್ಲ. ಯಾಕಮ್ಮ, ಏನ್ ಮಾಡ್ದ ಅವನು? 10 ಗಂಟೆಯಿಂದ ನೋಡ್ತಾ ಇದೀನಿ, ಒಬ್ಬ ಕುಡುಕ ನನ್ ಮಕ್ಳು ಇಲ್ವಲ್ರಿ ರೋಡಲ್ಲಿ. ಕುಡುಕ್ರೇನ್ ಕಮ್ಮಿ ಆಗ್ಬಿಟ್ರ ಸರ್? ಹಾಗೇನಿಲ್ಲ ಸರ್, ನಾನು ಹೋಗಿ ಚೆಕ್ ಮಾಡ್ಕೊಂಡ್ ಬಂದೆ. ಬಾರಲ್ ಪಾರ್ಕಿಂಗ್ ಫುಲ್ ಇದೆ. ಹೌದಾ? ರೋಡಲ್ಲೇ ಒಬ್ರು ಕಾಣಿಸ್ತಾ ಇಲ್ಲ. ಫೋಟೋನು ಬೇಡ, ಏನು ಬೇಡ ನಂಗೆ. ಆ ಬಂಗಾರದಂತ ಹುಡುಗಿನ ಸೀರಿಯಲ್ ನಲ್ಲಿ ಶ್ರೀಲಂಕಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ. ಸದಾಶಿವ ನಗರದಲ್ಲಿ 3BHK ಡೂಪ್ಲೆಕ್ಸ್ ಮನೆ ಇದೆ ಸರ್. ಆದ್ರೆ ನೈಟ್ ಆದ್ರೆ ನನ್ನ ಮಗ ಮೆಜೆಸ್ಟಿಕ್ ಅಲ್ಲಿ ಮಲಗ್ತಾನೆ. ಯಾಕ್ರೆ ನಿಮ್ ಮನೇಲಿ ಬೆಡ್ರೂಮ್ ಯಾವ್ದು ಖಾಲಿ ಇಲ್ವಾ? ಕೇಳಿದ್ರೆ ನಾನ್ ಎಷ್ಟು ತರ ಆಯ್ತೀನಿ ಅಂತ ಹೇಳ್ತಾನೆ. ಸರ್, ಫೋನ್ ಸ್ವಿಚ್ ಆಫ್ ಆಗೋಗಿದೆ ಸರ್. ಇಲ್ಲಾಂದಿದ್ರೆ ನಾನ್ ಈ ದಾರಿಯಲ್ಲೇ ಬರ್ತಾ ಇರ್ಲಿಲ್ಲ ಸರ್. ನನ್ ತಮ್ಮ SSLC ಲಿ ಡಿಸ್ಟಿಂಕ್ಷನ್, PUC ಲಿ ಎಕ್ಸಾಮ್ಗೆ ಹೋಗಿಲ್ಲ. ಕೇಳಿದ್ರೆ ಮಾರ್ಕ್ ಜುಕರ್ಬರ್ಗ್ ಕಾಲೇಜ್ ಡ್ರಾಪ್ ಔಟ್, ಅವನ್ ತರ ನಾನು ಫೇಸ್ಬುಕ್ ಮಾಡ್ತೀನಿ ಅಂತಾನೆ. ನಿಜ ಹೇಳಿದ್ರೆ ನೀನ್ ಒಬ್ಬನ ಬಿಟ್ಬಿಡ್ತೀನಿ. ಅದು ಫೋನಲ್ಲಿ ತೀರ್ಥಯಾತ್ರೆ ಅಂತ ಒಂದು ಆಪ್ ಇದೆ ಸರ್. ವೋಟ್ ಬೇಕು ಅಂತೀಯ? ವೋಟ್ ಅಲ್ಲ, ನನ್ನ ಮಗನೇ ನೀನು. MLA ಆಗಕ್ಕಿಂತ ಮುಂಚೆನೆ ಇಷ್ಟೊಂದು ಆಟಗಳು ನಿಂದು. ಈ ವಠಾರದವ್ರಿ ಯಾರು ಓಟು ನಿನಗೆ ಸಿಗ್ತಾ ಇದ್ದಂಗ ಮಾಡ್ತೀನಿ. ನಮ್ಮ ಡಿಪಾರ್ಟ್ಮೆಂಟ್ ಒಬ್ಬನ ಮಗನ ಓಟ್ ಬಿದ್ರು ನೋಡೋ. ಇನ್ನು ಈ ಮ್ಯಾಚ್ ಅನ್ನು ಸೋಲಿಸಿದ್ದಕ್ಕಾಗಿ ಮುಂಬರುವ ಚುನಾವಣೆಯಲ್ಲಿ ಅಪ್ಪಣ್ಣನವರಿಗೆ ಓಟ್ ಸಿಗುವುದು ಡೌಟ್. ಎಲ್ರೂ ಗೆಲುವನ್ನ ಎಂಜಾಯ್ ಮಾಡಕ್ ಬಂದ್ರೆ ನಾನು ನಿನ್ನ ಸೋಲನ್ನ ಎಂಜಾಯ್ ಮಾಡಕ್ ಬಂದೆ. ಅಪ್ಪ ನಡಿಯಪ್ಪ. ತಡಿಯಮ್ಮ, ಬೆಕ್ಕು ಕನ್ನಡಿ ಮುಂದೆ ನಿಂತ ತಕ್ಷಣ ಸಿಂಹ ಆಗೋ ಮೀಮ್ಸ್ ಫೇಸ್ಬುಕ್ ಅಲ್ಲಿ ಮಾಡಕ್ ಚಂದ. ಸಿಂಬಾಲಿಕ್ ಆಗಿ ಒಂದ್ ಹೇಳ, ನನ್ನ ಮಗಳು IPL ಟ್ರೋಫಿ ಆದ್ರೆ ನೀನು RCB. ಕಂದ, ಸಾಂತ್ವನ ಮಾಡಿ ಬಾ, ನಾನು ಕಾರಲ್ಲಿ ಕಾಯ್ತಾ ಇರ್ತೀನಿ. ಹೋಗ್ಲಿ ಬಿಡು. ಅಲ್ಲ, ನೀನ್ ಈ ತರ ಚಾಲೆಂಜ್ ತಗೋ ಅಂತ ನಾನ್ ಹೇಳಿದ್ನ? ಇಲ್ಲ ನಮ್ಮ ಅಪ್ಪ ಹೇಳಿದ್ರ ನೀನ್ ಎಲೆಕ್ಷನ್ ಅಲ್ಲಿ ಗೆದ್ರೆ ಮಾತ್ರ ನನ್ ಮಗಳನ್ ಕೊಡೋದು ಅಂತ? ನಿನಗ್ ನೀನೇ ಚಾಲೆಂಜ್ ತಗೊಂಡು ಈ ತರ ಕೂತ್ರೆ ನಾನೇನ್ ಮಾಡ್ಲಿ? ಅದು ಅಲ್ದೆ ಅವ್ರ ಫ್ಯಾಮಿಲಿಗೆ ಇರೋದು 25 ವರ್ಷದ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್. ನಿನಗೇನೋ ಎಕ್ಸ್ಪೀರಿಯನ್ಸ್ ಇದೆ. ನಮ್ ಜನ ಹೆಂಗ್ ಗೊತ್ತಾ, ಏನಾದ್ರೂ ಒಂದ್ ಹೊಸದಾಗ ಶುರು ಮಾಡ್ತೀವಿ ಅಂದ್ರೆ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾವ್ದೋ ಒಂದ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡ್ತೀವ, ನೀನಲ್ಲಿ ಸ್ಟೀವ್ ಜಾಬ್ಸ್ ಅಲ್ಲಿ, ಒಂದ್ ಪೆಟ್ರೋಲ್ ಬಂಕ್ ಶುರು ಮಾಡಿದ್ರೆ ನೀನಲ್ಲಿ ಅಂಬಾನಿಯಲ್ಲಿ, ಹೋಗ್ಲಿ ಒಂದ್ ಟೂರಿಸ್ಟ್ ಬಸ್ ಸ್ಟಾರ್ಟ್ ಮಾಡಿದ್ರೆ ನೀನಲ್ಲಿ VRL ಅಲ್ಲಿ. ಇವಾಗ ಬಿಡು, ಚಿಕ್ಕ ವಯಸ್ಸಿಂದನು ಹಿಂಗೇನೆ. ಅದಕ್ಕೆ ಎಷ್ಟೊಂದ್ ಜನ ಶಂಕರ್ನಾಗ್ಗಳು ಥಿಯೇಟರ್ ಕಟ್ಟೆ ಮೇಲೆ ಉಳ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟೊಂದ್ ಜನ ರಜನಿಕಾಂತ್ಗಳು ಕಂಡಕ್ಟರ್ ಆಗಿ ಕಳೆದೋಗಿದ್ದಾರೆ. ನಾನು ನನಗೋಸ್ಕರ ಮಾಡ್ತಾ ಇದೀನೋ, ನಿನಗೋಸ್ಕರ ಮಾಡ್ತಾ ಇದೀನೋ, ಅಥವಾ ಜನರಿಗೋಸ್ಕರ ಮಾಡ್ತಾ ಇದೀನೋ, ಅಥವಾ ನಮ್ಮ ಪ್ರೀತಿಗೋಸ್ಕರ ಮಾಡ್ತಾ ಇದೀನೋ ಗೊತ್ತಿಲ್ಲ. ಆದ್ರೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಒಂದ್ ವೇಳೆ ನೀನ್ ಸೋತ್ರೆ ಈ ಸಮಾಜ ಏನನ್ನತ್ತೆ ಅಂತ ಯೋಚನೆ ಮಾಡಿದ್ಯಾ? ಈ ಸಮಾಜ ನನ್ ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಗಾಡಿ ಸ್ಟ್ಯಾಂಡ್ ತೆಗಿಯಪ್ಪ ಅಂತ ಹೇಳದ್ ಬಿಟ್ರೆ ಬೇರೆ ಏನು ಹೇಳೋದಿಲ್ಲ. ಅಟ್ ಲೀಸ್ಟ್ ನಾನು ಏನೋ ಒಂದ್ ಮಾಡ್ತಾ ಇದೀನಿ. ನಿಮ್ ಅಪ್ಪನ ತರ ಬಂದ್ಬಿಟ್ಟು ಆಡ್ಕೊಳ್ತಲ್ವಲ್ಲ ಇಲ್ಲಿ. ಯು ಆರ್ ಗೆಟಿಂಗ್ ಟೂ ಪರ್ಸನಲ್ ನೌ. ಪರ್ಸನಲ್ ನಾನು ಅವತ್ ನಿಮ್ಮಪ್ಪ ಕಾಫಿ ಡೇಲಿ 10% ಅವನ್ಗಿಂತ ಇಂಪ್ರೆಸ್ ಮಾಡು, 100% ಅವನ್ಗಿಂತ ಇಂಪ್ರೆಸ್ ಮಾಡು ಅಂತ ಡೈಲಾಗ್ ಹೊಡೆದ್ರು. ನೀನು ನಮ್ಮ ಅಪ್ಪನ ಇಂಪ್ರೆಸ್ ಮಾಡಿಸೋ ಜವಾಬ್ದಾರಿ ನಿಂದು ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಹೇಳ್ಬಿಟ್ಟು ಹೋಗ್ಬಿಟ್ಟೆ. ನಾವು ಹುಡುಗ್ರಂಗಲ್ಲ, ಇದು ಮಾಡ್ತೀವಿ ಅಂತ ಫಿಕ್ಸ್ ಆದ್ರೆ ಅದೇ ಮಾಡೋದು. ನನಗೆಲ್ಲ ಹೋಗಿ ನಿಮ್ಮ ಅಪ್ಪಂಗೆ ಸಾಂತ್ವನ ಹೇಳು. ಸೀರಿಯಲ್ ಐಡಿಯಾ ಕೊಟ್ಟಿದ್ ಯಾರು? ಸೀರಿಯಲ್ ಬಿಟ್ಟಾಕ್ರೆ ಎಲ್ಲ ಈ ನನ್ನ ಮಗ ಕೊಟ್ಟಿದ್ ಕ್ರಿಕೆಟ್ ಐಡಿಯಾ ಇಂದ ಹಾಳಾಗಿದ್ದು. ನಿನ್ ಮಗನ್ ಎಲ್ಲ ನೀ ಕೊಟ್ಟ ಐಡಿಯಾದಿಂದಾನೆ ನೆಗದ್ ಬಿದ್ದೋಯ್ತು. ಏನಂದೆ ನಿನ್ ಮಗನ್ ಅಂತೀಯ? ಏಯ್, ನಿನ್ ಮಗನ್, ನಿನ್ ಮೊಮ್ಮಗನ್. ಅಯ್ಯಯ್ಯೋ, ನಿನ್ ಮೊಮ್ಮಗನ್. ಸಿಸ್ಟರ್ಸ್, ಒಂದ್ ನಿಮಿಷ, ಯಾವ ತರ ಗಲಾಟೆಗೆ ಇದು? ಅದು ಗೊತ್ತಿಲ್ಲ ಹೇಳ. ನೀವೆಲ್ಲ ಜಗಳಾಡ್ಕೊಡೋ ಹೊತ್ತಿಗೆ ಅನ್ಕೊಳ್ಳಿ, ನನಗೆ ಇವತ್ತು ತುಂಬಾ ಖುಷಿ ಆಗಿದೆ. ಟ್ವಿಟರ್ ನಲ್ಲಿ ನನಗೊಬ್ರು ಫಾಲೋವರ್ ಸಿಕ್ಕಿದ್ದಾರೆ ನೋಡು. ಅಲ್ಲಿ ಒಬ್ಬನೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ನೀವುಗಳು ಅಷ್ಟೇ, ಒಬ್ರ ಮೇಲೊಬ್ರು ಆರೋಪ ಮಾಡೋದು ಬಿಟ್ಟು ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡಿ.
ಸರ್ ವಾಟರ್ ಫಿಲ್ಟರ್ ಎಲ್ಲ ರೆಡಿ ಆಗಿದೆ, ಇಲ್ಲಿ ಬಿಲ್ ಯಾರಿಗೆ ಕೊಡೋದು? ಅವ್ರಿಗೆ ಕೊಡಿ ಸರ್ ಬಿಲ್. ಓಕೆ. ಏ ಬೋಲ್ ಬಾ ಅಣ್ಣ, ಇಲ್ಲಿ ವಾಟರ್ ಫಿಲ್ಟರ್ಗೆ ಬ್ಯಾಡ್ ಅಂತವ್ರೆ. ಹಲೋ, ಅವ್ರಿಗೆ ಒಂದ್ ತಿಂಗಳು ಫ್ರೀ ಡೆಮೋ ಕೊಡ್ತೀನಿ ಅಂತ ಹೇಳೋ, ಆಗ ಅವರೇ ಒಪ್ಕೋತಾರೆ. ಅಲ್ಲಪ್ಪ, ಒಂದ್ ತಿಂಗಳು ಫ್ರೀ ಕೊಟ್ರೆ ನಿನ್ಗೇನ್ ಲಾಸ್ ಆಗಲ್ವಾ? ಸರ್ ನಮ್ದು ಹೊಸ ಕಂಪ್ನಿ ಅಲ್ವಾ, ಜನಕ್ಕೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಹಂಗಾಗಷ್ಟೇ. ನೆಕ್ಸ್ಟ್ ಯಾವ್ದಾದ್ರು ಆರ್ಡರ್ ಇದ್ರೆ ನಮ್ಗೆ ಹೇಳಿ, ಬಂದ್ ಮಾಡ್ಕೊಡ್ತೀವಿ. ಫ್ರೆಂಡ್ಸ್, ನಮ್ದು ಹೊಸ ಕಂಪ್ನಿ ಅಲ್ವಾ, ನಾವು ಡೆಮೋ ಸರ್ವಿಸ್ ಕೊಡೋಣ. ಹಾಗಾದ್ರೆ ಎಲ್ರಿಗೂ ಸ್ವಾಗತ. ಇವತ್ತಿನ ಪ್ರೆಸ್ ಮೀಟ್ ನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಪಾಲಿಟಿಕ್ಸ್, ಇವತ್ತಿಂದ ನಾನು ಈ ಏರಿಯಾಗೆ ಒಬ್ಬ ಡೆಮೋ MLA ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಏನ್ ಸರ್ ಇದು ಡೆಮೋ MLA ಅಂದ್ರೆ? ಇವಾಗ ನೀವು ಒಂದ್ ಕಾರ್ ಶೋರೂಮ್ ಹೋಗ್ತೀರಾ, ಕಾರ್ ತಗೊಳಕ್ ಮುಂಚೆ ಅದ್ರದ್ದು ಒಂದ್ ಡೆಮೋ ರೈಡ್ ತಗೊಳ್ತೀರಾ. ಇಷ್ಟ ಆದ್ರೆ ಕಾರ್ ತಗೊಳ್ತೀರಾ, ಇಲ್ಲ ಅಂದ್ರೆ ಇಲ್ಲ. ಹಾಗೆ ಒಂದ್ ಮೊಬೈಲ್ ಅಂಗಡಿಗೆ ಹೋಗ್ತೀರಾ, ಮೊಬೈಲ್ ತಗೊಳಕ್ ಮುಂಚೆ ಮೊಬೈಲ್ದ ಒಂದ್ ಡೆಮೋ ನೋಡ್ತೀರಾ. ಹಾಗೆ ಒಬ್ಬ MLA ಆದ್ಮೇಲೆ ಅವ್ನು ಏನೇನ್ ಕೆಲಸಗಳು ಮಾಡ್ತಾನೋ ಅದನ್ನ MLA ಆಗಕ್ ಮುಂಚೆನೆ ಒಂದು ಡೆಮೋ ಸರ್ವಿಸ್ ಕೊಡ್ತೀನಿ. ಇಷ್ಟ ಆದ್ರೆ ವೋಟ್ ಹಾಕಿ, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೂ ಮೇಲೆ ಫಾರ್ ದಿ ಫಸ್ಟ್ ಟೈಮ್ ಒಂದು 24/7 ಕಾಲ್ ಸೆಂಟರ್ ಕೂಡ ಓಪನ್ ಮಾಡ್ತಾ ಇದೀವಿ. ಜನಕ್ಕೆ ಏನೇ ಸಮಸ್ಯೆ ಇದ್ರು ಆ ನಂಬರ್ ಕಾಲ್ ಮಾಡಿ ನಮ್ಗೆ ಇನ್ಫೋರ್ಮ್ ಮಾಡಬಹುದು. ಸರ್ ಅದೇ ನನ್ನ ಸ್ಕೂಟರ್ ಸರ್, ಹೇಗಾದ್ರೂ ಮಾಡಿ ನನ್ನ ಸ್ಕೂಟರ್ ನ ಹುಡುಕೊಟ್ಬಿಡಿ ಸರ್, ನಮ್ ಫ್ಯಾಮಿಲಿ ಫುಲ್ ಓಡ್ದ ನಿಮ್ಗೆ ಹಾಕಿಸ್ಬಿಡ್ತೀವಿ ಸರ್. ನಮ್ ತಂದೆಯವ್ರಿಗೆ ರೈ ಪರಿಚಯ ಇದ್ರು, ಪಾಪ ಇತ್ತೀಚೆಗೆ ರೈ ಅವರು ತಿರ್ಕೊಬಿಟ್ರು. ಮುಂಚೆನೆ ಹೇಳಿದ್ರೆ ಏನಾರು ಮಾಡಿ ಪೈ ಪೈ ಅವರು ನಮ್ ಮನೆ ಮುಂದೆ ರೋಡ್ ಗೆ ಟಾರ್ ಹಾಕಿ 5 ವರ್ಷ ಆಯ್ತು ಸರ್. ನನ್ನ ಮಗ ಇವತ್ತು ಸೈಕಲ್ ತುರ್ಕೊಂಡೋಗ್ಬೇಕಾದ್ರೆ ಸೈಕಲ್ ಅಂತ ಬಿದ್ದು ಕೈ ಮುರ್ಕೊಂಡವನ ಸರ್. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ? ಏನ್ ಮನೆಗೂ ಟಾರ್ ಹಾಕ್ಸಕ್ಕಾಗತ್ತಾ? ಅಂಕಲ್, ನಮ್ಮಪ್ಪ ಲಂಚ ತಗೋತಾರೆ ಅಂತ ನನ್ನ ಫ್ರೆಂಡ್ಸ್ ಯಾವಾಗ್ಲೂ ರೇಗಿಸ್ತಾರೆ. ಅವ್ರಿಗೆ ಪ್ರಯೋಜನ ಆಗುತ್ತೆ ಕಣೋ, ಅವ್ರ ಅಪ್ಪ ತಗೊಳ್ಳಿ ಬಿಡು. ಏನೇನೋ ಆದ್ರಂತೆ, ನಿಮ್ಗಳು ಯೋಗ ತಗೊಂಡು ಡ್ಯಾನ್ ಹಾಕಕ್ಕಾಗಿಲ್ವ ನಿಮ್ಗೆ? ನಾವು ಲೇಡೀಸು, ತೊಟ್ಲು ತೂಗೋ ಕೈ ಬೋಳ್ನು ಆಳುತ್ತೆ, ಅಂಡ್ರ ಬೋಳ್ನು ಆಳುತ್ತೆ. ನಾವೇ ಬೇಡ ಅಂತ ಸುಮ್ನೆ ಬಿಟ್ಟಿರ್ತೀವಿ ಅಷ್ಟೇ. ಒಬ್ನೇ ತುಂಬಾ ಕಷ್ಟ ಪಡ್ತಿದ್ದಲ್ಲ ಮರಿ, ನನ್ ಕಾಂಟ್ಯಾಕ್ಟ್ಸ್ ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ. ಕಾಂಟ್ಯಾಕ್ಟ್ಸಾ? ಇವರೆಲ್ಲ ನನ್ನ ಹಳೆ ಡವ್ಗಳು, ಸ್ಕೂಲಿಂದ ಡವ್ ಹೊಡಿತಾ ಇದ್ರು. ನಾವ್ ಎಲ್ರು ಹಂಗೆ ಮೇಂಟೈನ್ ಮಾಡಿರ್ತೀವಿ. ಇಷ್ಟು ಸಹ ಗಣೇಶನ ಸಲ್ಲಿ ಮನ್ ಮನೆಗೆ ಹೋಗಿ ಚಂದ ವಸೂಲಿ ಮಾಡಿ ಗಲ್ ಗಲ್ಲಿ ಗಣೇಶನ್ ಕೂರ್ಸಿದ್ದೆ. ಹೌದಾ? ಬಟ್ ಫಾರ್ ಅ ಚೇಂಜ್ ಅಪ್ಪ ಮಾಸ್ಕ್ ಕಾರ್ಡ್ಗೆ ಸೈನ್ ಮಾಡಿ. ಗಣೇಶನ ಹೆಸರಲ್ಲಿ ಮನ್ ಮನೆಗೆ ಹೋಗಿ ಚಂದ ವಸೂಲಿ ಮಾಡ್ತೀವಿ, ಬಟ್ ಗಣೇಶನ್ ಕೂರ್ಸಲ್ಲ, ಗಲ್ ಗಲ್ಲಲ್ಲೂ ಗಣೇಶನ ಹೆಸರಲ್ಲಿ ರೋಡಿಗೆ ಟಾರ್ ಹಾಕ್ಸ್ತೀವಿ. ನಮ್ ಏರಿಯಾದಲ್ಲಿ ಎಷ್ಟೇ ಪಬ್ಲಿಕ್ ಟಾಯ್ಲೆಟ್ ಇದ್ರು ಮನೆ ಮುಂದೆ ಬಂದು ಸುಸು ಮಾಡ್ತಾರೆ, ಕಸ ಹಾಕ್ತಾರಣ. ನಾವು ನೀವ್ ಹೇಳ್ದಂಗೆ ಮಾಡ್ತೀವಿ. ಇದರಿಂದ ನಮ್ ದೇಶಕ್ಕೆ ಏರಿಯಾಗೆ ಸ್ವಲ್ಪನಾದ್ರೂ ಸಹಾಯ ಆಗುತ್ತೆ ಅನ್ನೋದಾದ್ರೆ ಈ ಕೆಲ್ಸನ ನಾವೆಲ್ಲ ಸೇರಿ ನಾಳೆಯಿಂದನೇ ಶುರು ಮಾಡ್ತೀವಿ. ಯಾಕೋ ಏನ್ ಮಾಡಿದ್ರು ಕೆಲ್ಸನೇ ಸಿಕ್ತಿಲ್ಲ ಗುರುಗಳೇ. ಸಿಕ್ ಸಿಕ್ಕ ಕಡೆ ಸುಸು ಮಾಡ್ತೀಯ ನೀನು, ಕಂಡ್ ಕಂಡ್ ಕಡೆ ಉಗಿತಿರ್ತೀಯ ನೀನು. ಅದಕ್ಕೆ ಕಣೋ, ನಿನ್ ಯಾವ ಪ್ರಾಬ್ಲಮ್ಸ್ ಸಾಲ್ವ್ ಆಗಿಲ್ಲ. ನಮ್ ಸ್ಕೂಲ್ ಅಲ್ಲಿ ಮ್ಯಾಥ್ಸ್ ಟೀಚರೇ ಇಲ್ಲ, ಗೌರ್ಮೆಂಟ್ ಸ್ಕೂಲ್ ಅಂತ ಯಾರು ಬರ್ತಿಲ್ಲ. ಪ್ಲೀಸ್ ಹೆಲ್ಪ್ ಮಾಡಿ ಅಣ್ಣ. ಅದಕ್ಕೂ ಒಂದ್ ಆಪ್ ಇಟ್ಟಿದ್ದೇನೆ ಸರ್, ಬುಕ್ ಮೈ ಕ್ಲಾಸ್ ಅಂತ. ಯಾರ್ ಬೇಕಂದ್ರು, ಯಾರಿಗ್ ಬೇಕಂದ್ರು, ಎಲ್ ಬೇಕಂದ್ರು ಪಾಠ ಮಾಡಬಹುದು. Today we will be studying about Pythagoras theorem. ಈ ಜಾಗ ಯಾವ್ದು ಗೊತ್ತೇಂದ್ರು? ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಓಡಾಡಿದ ಜಾಗ. ನೋಡು ಪುಟ, ಇವತ್ತಿಂದ ಇನ್ಯಾವತ್ತೂ ದುಡ್ಡು ತಗೊಳ್ಳ. ಲೈ ಡೌವ ಅಣ್ಣ, ನೀವ್ ಅನ್ಕೊಂಡಿರೋ ತರ ಏನಿಲ್ಲಣ್ಣ. ನಮ್ದು ಶಿವಣ್ಣ ಭಾವನ ಜೋಡಿ ಅಲ್ಲ ಅದು, ಅವಾಗ ಇವಾಗ ಏನಿದ್ರು ರಾಧಿಕಾ ಶಿವಣ್ಣ ಜೋಡಿ. ಮಗನೇ ಭಾವನಾಗಿರ್ಲಿ ರಾಧಿಕಾನಾಗಿರ್ಲಿ, ನನ್ನ ಮಗನೇ ನೀನ್ ಶಿವಣ್ಣನ. ಆಯ್ತು ಹೋಗೋಣ. ಜನ ಅವ್ರಿಗೋಸ್ಕರ ಮಾಡ್ತಾರೋ ದೇವ್ರಿಗೋಸ್ಕರ ಮಾಡ್ತಾರೋ, ಒಟ್ಟಲ್ಲಿ ದೇಶಕ್ಕೋಸ್ಕರ ಮಾಡಿದ್ರೆ ಸಾಕು ಸರ್. ನಮ್ ಇಡೀ ಫ್ಯಾಮಿಲಿ ಬೇಡ, ನಮ್ ಇಡೀ ಫ್ಯಾಮಿಲಿ ಅಲ್ಲ, ನಮ್ ವಟಾಲದ್ದು, ನಮ್ ಗಲ್ಲಿದು, ಇಡೀ ನಮ್ ಏರಿಯಾದೇ ಓಟೋ ನಿಮ್ಗೆ ಹಾಕ್ಸ್ತೀನಿ ಸರ್. ಸರ್, ನಾಯಕನಾಗೋ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿ ಇದೆ ಸರ್. ರಾಜ್ಯ ರಾಜಕಾರಣದಲ್ಲಿ ಹೊಸದೊಂದು ಮುನ್ನುಡಿ ಬರೆದ ಡೆಮೋ MLA. ಜನ ಈ ಬಾರಿ ಕಿರೀಟವನ್ನ ಯಾರಿಗೆ ತೋರಿಸ್ತಾರೆ? ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಪ್ಪಣ್ಣ ಅವರಿಗೋ, ಎಕ್ಸ್ ಮಿನಿಸ್ಟರ್ ಅವರ ಮಗ ಶಶಾಂಕ್ ರಾಧಾಕೃಷ್ಣ ಅವರಿಗೋ? ವೀಕ್ಷಿಸಿ ಎಲೆಕ್ಷನ್ ಫೀವರ್ ಇಂದು ರಾತ್ರಿ 8 ಗಂಟೆಗೆ. ಇವರಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಅಮ್ಮ, ಅವ್ರಿಗೆ ಲವ್ ಮ್ಯಾರೇಜು ಲವ್ ಇಂಥವೆಲ್ಲ ಆಗದೇ ಇಲ್ಲ ಗೊತ್ತಾ. ಅಯ್ಯೋ, ನಿಮ್ನ ಕೇಳದೆ ಮರ್ತೋಯ್ತು ನೋಡಿ. ನಿಮ್ಗೆ ಅಡ್ಗೆ ಮಾಡಕ್ ಬರತ್ತಾ ಅನ್ನೋ? ಅಲ್ಲ, ನಮ್ದು ಸ್ವಲ್ಪ ಟ್ರೆಡಿಷನಲ್ ಫ್ಯಾಮಿಲಿ ಅಲ್ವಾ, ಅದಕ್ಕೆ ಕೇಳ್ದೆ. ಏ ಕಪಿ, ಅವಳಿಗ್ ಬಿಡು, ನಿನಗ್ ಬರ್ತಾ ಅಡ್ಗೆ? ಹಂಗಾದ್ರೆ ಈಗ ಮೇಯ್ತಾ ಇದೆಯಲ್ಲ ಕೇಸರಿ ಬಾತು, ಇದಕ್ಕೆ ಎಷ್ಟು ಸ್ಪೂನ್ ಮೈದಾ ಹಿಟ್ಟು ಹಾಕ್ತಾರೆ ಹೇಳ ನೋಡೋಣ. ಮೂರು ಮೂರು? ಹೇ, ಕೇಸರಿ ಬಾತ್ ಗೆ ಮೈದಾ ಹಿಟ್ಟು ಹಾಕಲ್ಲ, ಅಕ್ಕಿ ಹಿಟ್ಟು ಹಾಕ್ತಾರೆ. ಅಮ್ಮ, ನಿನ್ ಮಗಂಗೂ ಮದ್ವೆ ವಯಸ್ಸಾಯ್ತಮ್ಮ, ತುಂಬ
ತುಂಬಾ ಕಷ್ಟಪಟ್ಟು ಪಡಿಸಿದಿರಿ. ಏಜಲ್ಲಿ ಇವಳಿಗಿಂತ ಒಳ್ಳೆ ಫಿಗರ್ ನ ಪಡಿಸಿದ ತುಂಬಾ ಕಷ್ಟ ಕಡಮ್ಮ. ದಯವಿಟ್ಟು ಈ ಒಂದೇ ಒಂದ್ ಕಾರಣ ಇಟ್ಕೊಂಡು ರಿಜೆಕ್ಟ್ ಮಾಡ್ಬಿಡಮ್ಮ ಪ್ಲೀಸ್. ಸರಿ ಬಿಡು. ಹೌದು ಅಂಕಲ್ ಇಲ್ಲಿ ಅವನಾ ಬಂದ್ಬಿಟ್ಟ. ಯಾರಮ್ಮ ನೀನು? ಅಂಕಲ್ ನನ್ ಅನು ಫ್ರೆಂಡು. ನೀವೇನ್ ಇವತ್ತು ಇಷ್ಟ ಬೇಗ ಮನೆಗೆ ಬಂದಿದ್ದೀರಾ? ಅದೇ ಅಂಕಲ್ ನನ್ ಅನು ಫ್ರೆಂಡು. ಎಳೆ ವಯಸ್ಸಿನ ಹುಡುಗರಿರ್ತಾರೆ ಮನೆಯಲ್ಲಿ, ವಯಸ್ಸಿಗೆ ಬಂದಿರೋ ನಿನ್ಗೇನಮ್ಮ ಕೆಲಸ ಇಲ್ಲಿ? ಅಂಕಲ್ ಅದು ನನ್ ದಿನ ಮನೆಯಿಂದ ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದ್ ಹುಡುಗ ನನ್ನ ಲವ್ ಮಾಡು ಅಂತ ತುಂಬಾ ಕಾಟ ಕೊಡ್ತಿದ್ದ. ಅದಕ್ಕೆ ನಮ್ಮ ಅಣ್ಣಂಗೆ ಹೇಳ್ತೀನಿ ಬಾ ಅಂತ ಅನು ಇಲ್ಲಿ ಕರ್ಕೊಂಡ್ ಬಂದು. ಸಮಾಧಾನ ನಮ್ಮನೇಲಿ ಮಗ ಇದಾನಲ್ವಾ, ಅವ್ನು ನೋಡ್ಕೋತಾನ್ ಬಿಡಿ. ನಿಮ್ಗೆ ಯಾಕೆ ಅಪ್ಪು? ಅಪ್ಪು ಅಲ್ಲ ಅಪ್ಪಣ. ಏ ಅಪ್ಪಣ ಅಪ್ಪ ಬರ ಇಲ್ಲಿ. ಅಪ್ಪ ಲವ್ ಮಾಡು, ಲವ್ ಮಾಡು. ಯಾವನ್ನ ಲವ್ ಮಾಡು ಅಂತ ಈ ಹುಡುಗಿನ ಹೋಗ್ತಾ ಬರ್ತಾ ಕಾಟ ಕೊಡ್ತಿದ್ದಾನಂತೆ. ಅವ್ನ್ ಯಾವನ್ ಬೇಕಪ್ಪ ಅಂತ ನೋಡೋ. ಆಯ್ತಪ್ಪ. ಏಯ್ ಬಾಯಲ್ಲಿ. ಅಪ್ಪ ಹೇಗ್ ಹೋಗ್ತೀಯಪ್ಪ ಬೈಕಲ್ಲಿ? ಈ ರೋಡ್ ಅಲ್ಲಿ ಹಂಪ್ಗಳು ಜಾಸ್ತಿ ಇದೆ, ಬೇಡ. ಫೋರ್ ವೀಲರ್ ತಗೊಂಡ್ ಹೋಗು. ಏಯ್ ಏನಂದೆ? ಏನಂದೆ? ತುಟಿ ಕ್ಲೋಸ್ ಆಗಿದೆ, ಸೌಂಡ್ ಇನ್ನೆಲ್ಲಿ ನಾನು ಬರ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಇದೆ ಕಣ? ಹೌದಾ? ಬಾರು. ಏನ್ ಸ್ಪೆಷಲ್? ಏನ್ರಿ ಸ್ಪೆಷಲ್? ಈ ಸುಂದರಿನ ನೋಡಿ ನಾನ್ ಕೆಳಗ್ ಬಿದ್ದ ದಿವಸ ಇವತ್ತು ಬಾರೆ ಒಳಗೆ. ಏನಂತ ಸ್ಪೆಷಲ್? ಏನಪ್ಪ ಇವತ್ತು ಇಷ್ಟೊಂದು ಬೇಗ ಬಂದ್ಬಿಟ್ಟಿದೀರಾ? ಏನ್ ಸಂಕಟ ನಿನಗೆ? ಸಂಕಟ ಇಲ್ಲ, ಸಂತೋಷ, ಸರ್ಪ್ರೈಸ್ ಆಗ್ಬಿಟ್ಟೆ. ಇವತ್ತು ವಿಶೇಷವಾದ ದಿನ ಕಣೋ. ಇವತ್ತ ವಿಶೇಷವಾದ ದಿನ ಏನು ಅಂತ ಗೊತ್ತಾಗ್ಲಿಲ್ವಲ್ಲ. ರಾಖಿ ಹಬ್ಬ. ರಾಖಿ ಹಬ್ಬ, ವಾಸೋ ನೈಸ್. ಜಗತ್ತಲ್ಲಿರೋ ಎಲ್ಲಾ ಅಣ್ಣಂದರಿಗೆ ತನ್ನ ತಂಗಿಯರು ಈ ರಕ್ಷಾ ಬಂಧನವನ್ನ ಕಟ್ಟಿ ಜೀವನ ಪೂರ್ತಿ ನನ್ನ ರಕ್ಷಣೆ ಮಾಡಪ್ಪ ಅಂತ ಕೇಳ್ಕೊಳ್ಳೋ ಸುದಿನ ಇವತ್ತು. ಏನ್ ಪೇ, ಯಾವಾಗ್ಲೂ ನೀನೇ ಕಟ್ತೀಯ ಅಲ್ವಾ, ಇವತ್ ನೀನ್ ಕಟ್ಟ. ನೀನು ಅವಳ ಅಲ್ಲಲ್ಲ, ಅವಳ ಯಾಕೆ ಕಟ್ಬೇಕು? ಅಲ್ಲಲ್ಲ, ಒಂದ್ ನಿಮಿಷ ಪ್ರತಿ ವರ್ಷ ಇವಳ್ ಕಟ್ಟಾಳೆ, ಬೆಳಿಗ್ಗೆ ಅವಳ ಅಣ್ಣ ಕಟ್ಟಾಯ್ತು, ನನಗೆ ಯಾಕೆ ಇವಾಗ ಕಟ್ಟಬೇಕು? ನಿನಗೆ ರಕ್ಷಣೆ ಬೇಕೋ ಬೇಡವೋ, ನಿನಗೆ ದರಿದ್ರವಾದ ಗಂಡ ಸಿಕ್ಕಿದ್ರು ಸಿಗ್ತಾನೆ, ಆದ್ರೆ ಇಂಥ ಒಳ್ಳೆ ಅಣ್ಣ ಸಿಕ್ಕೋದಿಲ್ಲ. ಅರ್ಥ ಆಯ್ತಾ? ತಗೋ ಕಟ್ಟು, ಯೋಚನೆ ಮಾಡ್ಬೇಡ. ಅಯ್ಯೋ ನನ್ ಮನೇನಾದ್ರೂ ಹಾಕ್ತೀನಿ, ಸುಮ್ಮನಿರ ಮನೆ ಸ್ವಲ್ಪ. ಅದೇನು ಹಾಕೋ ನಾನು ಸಿಚುವೇಶನ್ಗೆ ಮ್ಯಾಚ್ ಆಗೋ ತರ ಒಂದ್ ಸಾಂಗ್ ಹಾಕ್ತೀನಿ. ಗಿಲಿ 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 ಡಿಂಗ್. ಅರುಣ, ನಾವಿಬ್ರು ಮತ್ತೆ ಪ್ರಯತ್ನ ಪಟ್ರು ಇಂಥ ಮಕ್ಕಳಿಗೆ ಜನ್ಮ ಕೊಡಕ್ ಆಗಲ್ಲ ಕಡೆ. ನೀನ್ ಯಾಕೆ ಶುಂಠಿ ನುಂಗ್ದವಳ ತರ ನೋಡ್ತಾ ಇದೀಯ? ನಿನ್ಗೊಬ್ಳ ಅಕ್ಕ ಸಿಕ್ಕದಲ್ಲ ಮುದ್ದಾಗಿ, ನೋಡಲಿ. ನೀ ಕಟ್ಟಮ್ಮ, ಕಟ್ಟು ಕಟ್ಟು. ಏನಾಯ್ತು? ಕರೆಂಟ್ ಹೋಯ್ತಾ? ಅಯ್ಯೋ, ಆ ಮುದ್ದಾದ ಹುಡುಗಿ ಪಕ್ಕದಲ್ಲಿ ಕಣ್ಣನ್ ಮಗ ಕುತ್ಕೊಂಡಿದ್ದಾನೆ, ಕರೆಂಟ್ ತೆಗೆದು ಬಿಟ್ನ ಈ ಟೈಮ್ ಅಲ್ಲಿ. ಏಯ್ ಅರುಣ, ಏನೇ ಆಯ್ತು? ಆ ಕೆ ಬಿನ್ ಅವ್ರಿಗೆ ಫೋನ್ ಮಾಡಿ ಹೊತ್ತು ಗೊತ್ತು ಒಂದು ಗೊತ್ತಿ. ಶಭಾಷ್, ಕಟ್ಬಿಟ್ಟ. ಸಮಾಧಾನ ಕಣ, ಕರ್ಕೊಂಡು ಹೋಗೋ. ಏಯ್, ಕಾರಲ್ ತಾನೇ ಹೋಗ್ತಾ ಇದೀಯ? ಹೌದು, ನೀನೆ ಹೇಳ್ದಲ್ಲ. ಆ ಹುಡುಗಿನ ಹಿಂದೆ ಕೂರ್ಸ್ಕೊಂಡು ಹೋಗು. ಯಾಕೆ? ಮೋಟರ್ ಬೈಕ್ ಅಲ್ಲಿ ಎಲ್ಲಿ ಕೂರ್ಸ್ಕೊತಾ ಇದ್ದೆ? ಹಿಂದೆ ಇಲ್ಲೂ ಹಾಗೆ ಹಿಂದೆ ಕೂರ್ಸ್ಕೋಬೇಕು. ಓಹೋ, ಲಾಜಿಕ್. ರಿಮೆಂಬರ್, ಇಫ್ ಯು ಆರ್ ಲೋಫರ್. ಶರ್ಮಾನಂದ್, ಈ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಪ್ಪಣ್ಣ ಅಂತ ಇದಾರಲ್ಲ, ಅವರು ಸೋಷಿಯಲ್ ಮೀಡಿಯಾಲಿ ಇವಾಗ ತುಂಬಾ ಪಾಪ್ಯುಲಾರಿಟಿ ತಗೋತಾ ಇದ್ದಾರೆ ಸರ್. ಹೇಗೆ ಹೇಳ್ತೀರಿ ಸರ್? ಯಾವುದೇ ಒಬ್ಬ ವ್ಯಕ್ತಿ ಪಾಪ್ಯುಲರ್ ಪೊಲಿಟಿಷಿಯನ್ ಆಗ್ಬೇಕಂದ್ರೆ ಈ ನಾಲ್ಕು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಸರ್. ಪಾಯಿಂಟ್ ನಂಬರ್ 1, ಪಬ್ಲಿಕ್ ಇಮೇಜ್. ಪಾಯಿಂಟ್ ನಂಬರ್ 2, ಪಬ್ಲಿಕ್ ಬಿಹೇವಿಯರ್. ಅಂಡ್ ಪಾಯಿಂಟ್ ನಂಬರ್ 3, ಕನೆಕ್ಷನ್ ವಿತ್ ದ ವೋಟರ್ಸ್. ಅಂಡ್ ಪಾಯಿಂಟ್ ನಂಬರ್ 4, ಬ್ಯಾಕ್ಗ್ರೌಂಡ್ ಆಫ್ ದ ಕ್ಯಾಂಡಿಡೇಟ್. ಇವಾಗ ನೀವು ಅಪ್ಪಣ್ಣ ಅವ್ರನ್ನ ಈ ನಾಲ್ಕು ಪಾಯಿಂಟ್ಗೆ ಅಪ್ಲೈ ಮಾಡಿ. ಅವ್ರದ್ದು ರೀಸೆಂಟ್ ಆಗಿ ಬಂತಲ್ಲ ಸರ್ ಡೆಮೋ MLA ಕಾನ್ಸೆಪ್ಟ್ ಅಂತ, ಅದೆಷ್ಟು ಪಾಪ್ಯುಲರ್ ಗೊತ್ತಾ? ಅದರಿಂದ ಅವ್ರಿಗೆ ಒಳ್ಳೆ ಪಬ್ಲಿಕ್ ಇಮೇಜ್ ಸಿಕ್ತು. ಎಕ್ಸ್ಕ್ಯೂಸ್ ಮೀ ಸರ್,
ಒಬ್ಬ ಪೊಲಿಟಿಷಿಯನ್ಗೆ ಈ ನಾಲ್ಕು ಪಾಯಿಂಟ್ಸ್ ಇಂಪಾರ್ಟೆಂಟ್ ಅಲ್ಲ, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಪಾಯಿಂಟ್ ನಂಬರ್ 5, ಒರೇಟರಿ ಸ್ಕಿಲ್ಸ್. ಅರ್ಥ ಆಗ್ಲಿಲ್ವಾ? ಇವತ್ ರಾತ್ರಿ 9 ಗಂಟೆಗೆ ನ್ಯೂಸ್ ಫಸ್ಟ್ ನೋಡಿ. ನಮಸ್ಕಾರ, ನೀವು ನೋಡ್ತಾ ಇದ್ರಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಡೆಮೋ ಪಾಲಿಟಿಕ್ಸ್. ತಮ್ಗೆಲ್ರಿಗೂ ಕೂಡ ಸ್ವಾಗತ. ನಾನ್ ಸೋಮಣ್ಣ ಮಾಚಿ ಮಾಡ. ಮುಖ್ಯಮಂತ್ರಿ ಅಭ್ಯರ್ಥಿ ಶಶಾಂಕ್ ರಾಧಾಕೃಷ್ಣನ ಜೊತೆಯಾಗಿದ್ದಾರೆ. ವೆಲ್ಕಮ್ ಟು ಮೈ ಶೋ ಸರ್. ನಮಸ್ಕಾರ ಸರ್. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪ್ರತಿಸ್ಪರ್ಧಿ ಅಪ್ಪಣ್ಣ ಅವರ ಡೆಮೋ MLA ಅನ್ನುವಂತ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಏನ್ ಹೇಳ್ತೀರಿ ತಾವು? ಸರ್, ಇಂಡಿಯನ್ ಪಾಲಿಟಿಕ್ಸ್ ನೀಡ್ಸ್ ಅ ಲಾಟ್ ಆಫ್ ಡ್ರಾಮಾ. ಇಲ್ಲಿ ವಿಚಾರಕ್ಕಿಂತ ಗಿಮಿಗ್ಗೆನೆ ಬೆಲೆ ಜಾಸ್ತಿ. ಹೇಗಂದ್ರೆ, ಒಬ್ಬ ಬೈಕ್ ಕಳ್ಕೊಂಡಿದೀನಿ ಅಂತ ಪೊಲೀಸ್ಗೆ ಫೋನ್ ಮಾಡ್ತಾನೆ. ಅವ್ರು ಹುಡ್ಕೋ ಮೊದಲು ಇವ್ರಿಗೆ ಅಪ್ಪಣ್ಣ ಅವ್ರಿಗೆ ಫೋನ್ ಮಾಡ್ತಾನೆ. ಇವರು ಒಂದೇ ಅವರ್ ಅಲ್ಲಿ ಬೈಕ್ ನ ತಂದು ನಿಲ್ಲಿಸ್ತಾರೆ. ಬೈಕ್ ಓನರ್ಗೂ ಖುಷಿ, ಜನಗಳಿಗೂ ಖುಷಿ. ಇಲ್ಲಿ ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೊಂಡು ನೋಡಿದ್ರೆ, ಸಾವಿರಾರು ಜನ ಇರೋ ಪೊಲೀಸ್ ಫೋರ್ಸ್ಗೆ ಒಂದು ವಾರ ಆದ್ರೂ ಹುಡ್ಕಕ್ಕಾಗ್ದಿರೋ ಬೈಕ್ನ ಇವ್ರು ಒಂದೇ ಅವರಲ್ಲಿ ಹುಡ್ಕಿದ್ರಲ್ಲ, ಹೇಗೆ? ಇವ್ರಿಗೂ ಕಳ್ಳನ್ಗೂ ಸಂಬಂಧ ಏನಾದ್ರು ಇದೆಯಾ, ಅಥವಾ ಇವರೇ ಕಳ್ಳನ? ಗೊತ್ತಿಲ್ಲ ಸರ್. ನಿಮ್ಮ ಮಾತು ಒಪ್ಪೋಣ, ಆದ್ರೆ ಅವ್ರು ಗಣೇಶ ಕೂರಿಸೋ ಬದಲು ಅವ್ರ ರೋಡ್ಗೆ ತಾರ್ ಹಾಕ್ಸಿದಾರಲ್ವಾ? ಇಟ್ಸ್ ಎ ನೈಸ್ ಕಾನ್ಸೆಪ್ಟ್ ಅಲ್ವಾ ಸರ್? ನೋಡಿ, 1 ಕಿಲೋಮೀಟರ್ ರೋಡ್ ಹಾಕೋದಿಕ್ಕೆ ಮಿನಿಮಮ್ 30-35 lakhs ಖರ್ಚು ಬರುತ್ತೆ. ವಾರ್ಡ್ಗೆ 10 ಲಕ್ಷ ತರ, ಒಟ್ಟು 8 ವಾರ್ಡ್ ಇಂದ 80 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ. ಇನ್ನು 45 ಲಕ್ಷ ಏನಾಯ್ತು? ಶಾಕಿಂಗ್ ಫ್ಯಾಕ್ಟ್ ಅದಲ್ಲ. ಯಾವುದೇ ರೋಡ್ನ ಮಿನಿಮಮ್ ಥಿಕ್ನೆಸ್ 225 mm ಇರಬೇಕು. ಆದ್ರೆ ನನಗೆ ಗೊತ್ತಾಗಿದ್ದು ಆ ಥಿಕ್ನೆಸ್ ಬರೀ 150 mm ಇದೆ ಅಂತ. ಅಂದ್ರೆ ಆ ರೋಡ್ಗೆ 35 ಲಕ್ಷನೂ ಖರ್ಚಾಗಿಲ್ಲ. ಪವರ್ಗೆ ಬಂದ್ಮೇಲೆ ಸ್ಕ್ಯಾಮ್ ಮಾಡಿರೋದನ್ನ ನೋಡಿದೀನಿ. ಆದ್ರೆ ಪವರ್ಗೆ ಬರೋ ಮುಂಚೆನೆ ಸ್ಕ್ಯಾಮ್ ಮಾಡಿರೋದು ಇದೇ ಮೊದಲು. ಐ ಜಸ್ಟ್ ಅಪ್ಲಾಡ್ ಹಿಸ್ ಬ್ರಿಲಿಯನ್ಸ್. ನೋಡಿದಲ್ಲ ವೀಕ್ಷಕರೇ, ಇದು ಮುಖ್ಯಮಂತ್ರಿ ಅಭ್ಯರ್ಥಿ ಶಶಾಂಕ್ ರಾಧಾಕೃಷ್ಣ ಅವರ ಪ್ರತಿಕ್ರಿಯೆ ಇವರ ಪ್ರತಿಸ್ಪರ್ಧಿ ಅಪ್ಪಣ್ಣ ಅವರ ಡೆಮೋ MLA ಕಾನ್ಸೆಪ್ಟ್ಗೆ. ಹಾಗಿದ್ರೆ ಮುಂಬರುವ ಚುನಾವಣೆಯಲ್ಲಿ ಮತದಾರ ಯಾರ ಕೈ ಹಿಡಿತಾರೆ ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ. ಅಧಿಕಾರಕ್ಕೆ ಬರುವ ಮೊದಲೇ ಭ್ರಷ್ಟಾಚಾರದ ಆರೋಪ ಹೊತ್ತ ಮಲ್ಲೇಶ್ವರಂ ಕ್ಷೇತ್ರದ ಅಭ್ಯರ್ಥಿ ಅಪ್ಪಣ್ಣ. ನಿನ್ನೆ ನಡೆದ ಅನಿರೀಕ್ಷಿತ ಘಟನೆಯಲ್ಲಿ ಅಪ್ಪಣ್ಣ ಮತ್ತು ಅವರ ಹಿಂಬಾಲಕರನ್ನು ವಶಕ್ಕೆ ಪಡೆದ ಪೊಲೀಸ್ ಇಲಾಖೆ. ಡೆಮೋ MLA ಅಸಲಿಯ ಅಥವಾ ನಕಲಿಯ? ವೀಕ್ಷಿಸಿ ಇಂದು ರಾತ್ರಿ 8:30. ಇಡೀ ನಮ್ಮ ಪರಂಪರೆಯಲ್ಲಿ ಯಾರೊಬ್ರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿರ್ಲಿಲ್ಲ ಕಣೆ. ಈ ಕನ್ನಡ ಉಪನ್ಯಾಸಕನ ಮಗ ಜೈಲ್ಗೆ ಹೋಗ್ಬಿಟ್ಟು ಬರ್ತಾನೆ ಅಂದ್ರೆ ಎಷ್ಟು ಅವಮಾನ ಅಲ್ವಾ ನನಗೆ? ಅವನ್ ಮೊದ್ಲು ಮನೆಗೆ ಬರ್ಲಿರಿ. ಎಲ್ಲ ನೀನ್ ಕೊಟ್ಟಿರೋ ಸಲಿಗೆ, ನೀನ್ ಸಾಕಿರೋ ಲಕ್ಷಣ ಹಾಗೆ. ಸರ್, ಅಪ್ಪಣ್ಣನ ಮನೆ ಇದೇನಾ? ಅಪ್ಪಣ್ಣ ಅಣ್ಣ ಇಲ್ವಾ? ಇಲ್ಲ, ಹೊರಗಡೆ ಹೋಗಿದ್ದಾನೆ. ಅಣ್ಣ ಬಂದ್ಮೇಲೆ ಇದನ್ ಕೊಡಿ. ಏನದು? ನಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರ ಚಪ್ಪಲಿ ಒಲಿಯೋ ಅಂಗಡಿ ಇಟ್ಕೊಂಡಿದ್ದಾರೆ. ಅವರಿಗೆ ನಾನೊಬ್ಬ ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಆಸೆ. ಆದ್ರೆ ನಮ್ ಸ್ಕೂಲಲ್ಲೋ ಮ್ಯಾಥ್ಸ್ ಟೀಚರೇ ಇರಲ್ಲ. ಆದ್ರೆ ಅಪ್ಪಣ್ಣನ ಬುಕ್ ಮೈ ಕ್ಲಾಸಿಂದ ನಂಗೆ ಮ್ಯಾಥ್ಸ್ ಟೀಚರ್ ಬಂದರು. ನಾನು ಡಿಸ್ಟಿಂಕ್ಷನಲ್ ಪಾಸ್ ಆದೆ. ನನ್ನಂತ ಎಷ್ಟೋ ಹುಡುಗರಿಗೆ ಇದರಿಂದ ಹೆಲ್ಪ್ ಆಗಿದೆ. ಈ ವಿಷಯನೆಲ್ಲ ನಮ್ಮ ಅಪ್ಪಂಗೆ ಹೇಳಿದ್ಕೆ ಇದನ್ ಕೊಟ್ಟಪ್ಪ ಅಂತ ಕಳಿಸಿದ್ರು. ಇಷ್ಟು ವರ್ಷ ಎಷ್ಟೋ ವಿದ್ಯಾರ್ಥಿಗಳಿಗೆ ನಾನು ಪಾಠ ಹೇಳ್ಕೊಟ್ಟಿದ್ದೀನಿ. ಯಾರು ಇಂಥ ಗಿಫ್ಟ್ ನನಗೆ ಮಾಡಿರ್ಲಿಲ್ಲ. ಹೋಗಿ ನನ್ನ ಬ್ಯಾಗ್ ತಗೊಂಡ್ ಬಾ. ಯಾಕೆ? ಆ ಫೋಟೋ ಫ್ರೇಮ್ ಹೊಡೆದಾಕ್ಬಿಟ್ನಲ್ಲ, ಅದನ್ನ ರೆಡಿ ಮಾಡಿಸ್ಕೊಂಡು ಬರ್ತೀನಿ. ಅಪ್ಪಣ್ಣ, 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 ನಿನ್ನನ್ನ ಅಸೆಂಬ್ಲಿ ಹಾಲಲ್ಲಿ ಮೀಟ್ ಮಾಡ್ತೀನಿ ಅನ್ಕೊಂಡಿದ್ದೆ. ವಿಧಿ ಸ್ಟೇಷನ್ ಅಲ್ಲಿ ಮೀಟ್ ಮಾಡೋ ಹಾಗೆ ಮಾಡ್ಬಿಡ್ತು. ನಿನ್ನ ನೋಡಿದ್ರೇನೆ ಬೇಜಾರಾಗುತ್ತೆ. ರಾಜಕಾರಣನ ಕಲಿಯೋಕಾಗಲ್ಲ, ಹುಡುಗಿನ ಮರೆಯೋಕಾಗಲ್ಲ. ಅಲ್ಲ, ಏನ್ ಮಾಡ್ತೀಯ ನೀನು? ಈ ಮುದುಕನ್ನೆಲ್ಲ ಇಟ್ಕೊಂಡು ನನ್ನ ಗೆಲ್ತೀಯ? ಒಂದು ವಿಷಯ ತಿಳ್ಕೊ, ಈ ಮೊಲ ಮತ್ತೆ ಆಮೆ ರೇಸಲ್ಲಿ ಸಿಂಹ ಗೆಲ್ಲೋದೆ
ರಾಜಕೀಯ. ಈ ಸಿಂಹನ ಸೋಲಿಸ್ಬೇಕಂದ್ರೆ ಅಟ್ಲೀಸ್ಟ್ ನೀನೊಂದು ಹುಲಿಯಾದ್ರೂ ಆಗಿರ್ಬೇಕು. ಆದ್ರೆ ನೀನು ನನಗೊಂದು ಸೊಳ್ಳೆ ಇದ್ದ ಹಾಗೆ ಪಟಕ್ಕಂತ ಹೊಡೆದಾಕ್ಬಿಡ್ತೀನಿ. ಆಕ್ಚುಲಿ ಬಂದ ವಿಷಯನೇ ಮರ್ತು ಹೋಗ್ಬಿಟ್ಟೆ. ನಾಳೆ ನನ್ನ ಬರ್ಡೇ, ಅದಕ್ಕೆ ಒಂದ್ ಸರ್ಪ್ರೈಸ್ ಇತ್ತು. ನಾಳೆ ನನ್ನ ಮದುವೆನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. ತಡೆಯೋಕಂತೂ ಆಗಲ್ಲ. ಅಟ್ಲೀಸ್ಟ್ ಇಲ್ಲಿಂದಾನೆ ನೀವೆಲ್ಲ ಆಶೀರ್ವಾದ ಮಾಡ್ಬಿಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿನ್ ಕಾಲೇಜಲ್ಲಿ ಕ್ಲಾಸ್ ಲೀಡರ್ ಆಗಿರ್ಬೋದು, ಆದರೆ ಮಾಸ್ ಲೀಡರ್ ಆಗೋದಕ್ಕಾಗಲ್ಲ. ಡೆಕೋರೇಷನ್ ಲೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಸಿದಾರಲ್ವಾ. ಏನಪ್ಪ ಇದೆಲ್ಲ? ಇದೆಲ್ಲ ನಿರ್ಧಾರ ಮಾಡೋಕ್ಕೂ ಮುಂಚೆ ನನ್ನೊಂದ್ ಮಾತು ಕೇಳ್ಬೇಕು ಅಲ್ವಾ? ಅಯ್ಯೋ ಅದು ಹಾಗಲ್ಲ ಮಗಳೇ, ಇವರು ಬರ್ತ್ಡೇ ಪಾರ್ಟಿಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಎಂಗೇಜ್ಮೆಂಟ್ ಅಲ್ವಲ್ಲ ಅಂತ ಒಪ್ಕೊಂಡೆ. ಅಪ್ಪ ನಿನಗ್ ನಂದು ಅಪ್ಪು ವಿಷಯ ಗೊತ್ತು ತಾನೆ? ಇವ್ರಿಗೆ ಅನೌನ್ಸ್ ಮಾಡಿದ್ರೆ ನನ್ನ ಅಪ್ಪು ಹತ್ರ ಏನಂತ ಹೇಳಿ? ಎಲೆಕ್ಷನ್ ಮುಗಿಯೋವರೆಗೂ ಅನೌನ್ಸ್ ಮಾಡಲ್ಲ ಅಂತ ಹೇಳಿದಾರೆ. ನೀ ಸುಮ್ನೆ ತಲೆ ಕೆಡಿಸ್ಕೋಬೇಡ. ಒಳ್ಳೆ ಪನ್ನೀರ್ ಬಟರ್ ಮಸಾಲ ಕ್ಯಾರೆಟ್ ಹಲ್ವಾ ಮಾಡಿಸಿರ್ತಾರೆ, ತಿನ್ಕೊಂಡು ಹೋಗೋಣ. ಪನ್ನೀರ್ ಬಟರ್ ಮಸಾಲ ಅಂತೆ, ನೀನೇ ತಿನ್ನು. ಏನನ್ ಮಾತ್ ಕೇಳು. ಗುಡ್ ಈವ್ನಿಂಗ್ ಎವ್ರಿಬಡಿ. ಇವತ್ತು ನನ್ನ ಬರ್ಡೇ ಅಂತ ಒಂದ್ ಕಡೆ ಸಂತೋಷ, ಆದ್ರೆ ಈ ಪಾರ್ಟಿಗೆ 23 ಜನ ವಿಶೇಷ ಅತಿಥಿಗಳು ಆಗಮಿಸಿರೋದು ಇನ್ನೊಂದ್ ಕಡೆ ಸಂತೋಷ. ಇವರೆಲ್ಲ ಬೇರೆ ಯಾರು ಅಲ್ಲ, ನನ್ ಜೊತೆ ಎಲೆಕ್ಷನ್ ಅಲ್ಲಿ ನಿಂತಿರೋ ಪ್ರತಿ ಸ್ಪರ್ಧಿಗಳು. ನಾನ್ ಇವ್ರನ್ನೆಲ್ಲ ಕರೆದಿದ್ದು ಒಂದೇ ಕಾರಣಕ್ಕೆ, ವಿ ಆರ್ ನಾಟ್ ರೈವಲ್ಸ್, ವಿ ಆರ್ ಕಾಂಪಿಟೇಟರ್ಸ್ ಅಂತ ಹೇಳೋದಕ್ಕೆ. ಈಗ ಸ್ಕೂಲ್ನಲ್ಲಿ ಎಲ್ಲರೂ ಎಕ್ಸಾಮ್ ಬರೀತಾರೆ, ಆದರೆ ಒಬ್ಬ ಮಾತ್ರ ಫಸ್ಟ್ ಬರ್ತಾನೆ, ಆಗ ಉಳಿದವರೆಲ್ಲ ಅವನ್ನ ಹೇಟ್ ಮಾಡ್ತಾರ? ಇಲ್ಲ ತಾನೆ. ಅದೇ ರೀತಿ ನಾವೆಲ್ಲರೂ ಈಗ ಎಲೆಕ್ಷನಲ್ಲಿ ನಿಂತಿದ್ದೀವಿ, ಒಬ್ರು ಗೆಲ್ತಾರೆ, ವಿ ವಿಲ್ ಕಂಗ್ರ್ಯಾಚುಲೇಟ್ ಹಿಮ್ ಅಂಡ್ ಸಪೋರ್ಟ್ ಹಿಮ್. ಎಲ್ರ ಜೊತೆಯಾಗಿ ಒಂದು ಉತ್ತಮವಾದ ಸಮಾಜನ ನಿರ್ಮಿಸಬೇಕು ಅನ್ನೋದು ನನ್ನ ಆಸೆ. ಅಂಡ್ ಒನ್ ಮೋರ್ ಹ್ಯಾಪಿ ನ್ಯೂಸ್, ಎಲೆಕ್ಷನ್ ಮುಗಿದ ತಕ್ಷಣ ನಾನು ಮದುವೆ ಆಗ್ತಿದ್ದೀನಿ. ನಿಮ್ ಟೇಬಲ್ ಮೇಲೆ ಒಂದು ಕಾರ್ಡ್ ಇದೆ, ಅದು ನನ್ನ ಎಂಗೇಜ್ಮೆಂಟ್ ಕಾರ್ಡ್. ಎಲ್ರು ತೆಗೆದು ನೋಡಿ. ಶಾಕ್ ಆಯ್ತಾ? ಆಗಲೇಬೇಕು ಅಂತ ತಾನೆ ನಾವ್ ನಿಮ್ ಬರ್ಡೇ ಪಾರ್ಟಿಗೆ ಬಂದಿರೋದು. ನಮ್ಮನ್ನ ಒಳಗ ಹಾಕ್ಸಿ ನಿಮ್ ಗೌರ್ಮೆಂಟ್. ಆದ್ರೆ ಮಾಗಡಿ ರೋಡ್ ಸಿಗ್ನಲ್ ಕ್ರಾಸ್ ಮಾಡಿ ಹೇಗ್ ಬಂದ್ರಿ ಗೊತ್ತಾ? ಏ ಫ್ಲಾಶ್ ಬ್ಯಾಕ್ ಅಕ್ಕ. ಸೆಂಟ್ರಲ್ ಮಿನಿಸ್ಟರ್ ಯಾರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಕ್ ಹೇಳಿದ್ದು? ಯಾರು ಹೇಳಿದ್ದು? ಹೌ ಡೇರ್ ಯು? ಇಮಿಡಿಯೇಟ್ಲಿ ರಿಲೀಸ್ ದೆಮ್. ಡಾರ್ಲಿಂಗ್ ಸಂತೋಷನ, ಏನಾದ್ರೂ ಇದ್ರೆ ಕಾಲ್ ಮಾಡಿ ಸರಿನಾ? ಹೇಳಿರ್ಲಿಲ್ವೇನ್ರು ಟ್ವಿಟರ್ ನಲ್ಲಿ ಒಬ್ರೇ ಒಬ್ರು ನನಗೆ ಫಾಲೋವರ್ ಇದ್ದಾರೆ ಅಂತ? ನೀವ್ ಯಾರು ನೋಡೇ ಇರ್ಲಿಲ್ಲ? ಅವಳೆ ನನ್ನ ಎಕ್ಸ್ ಗರ್ಲ್ ಫ್ರೆಂಡು. ಹಿಂಗೆ ನಿಮ್ದು ಲೋಕಲ್ಲು ನಮ್ದು ಸೆಂಟ್ರಲ್ಲು. ಶಶಾಂಕ್ ಶಶಾಂಕ್ ಶಶಾಂಕ್. ಏ ಬೇಸ್ ವಾಯ್ಸ್ ಕರೆಕ್ಟ್ ಆಗಿದ್ದೀನಾ? ಇಂಚೂರು ಆಳಕ್ಕೆ ಹೋಗ್ಬೇಕು. ಓಕೆ, ನಿನ್ನ ನೋಡಿದ್ರೆ ಬೇಜಾರಾಗುತ್ತೆ. ಓಕೆನಾ? ಪಕ್ಕ ಇದೆ, ಇದನ್ನೇ ಮೇಂಟೈನ್ ಮಾಡೋ. ಈ ಕಡೆ ದುಃಖನ ಹೇಳ್ಕೊಳಕಾಗಲ್ಲ, ಆ ಕಡೆ ಹುಡುಗಿ ನಂಗೆ ಎಲ್ಲದಕ್ಕಾಗಲ್ಲ. ನೋಡು, ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಾಳೆ ನನ್ನ ನೋಡಕ್ಕಾಗೋದಿಲ್ಲ. ನಿನಗೂ ಚೆನ್ನಾಗಿ ಗೊತ್ತು ನಾನು ಜಾಗಕ್ಕೆ ಹೊಸ್ಪ, ಆಟಕ್ಕಲ್ಲ ಅಂತ.
ಆಮೇಲೆ ಅದನ್ನ ಹೇಳ್ದಿರಾ ನಾನ್ ಸೊಳ್ಳೆ ನಿನ್ ಸಿಂಹ ಅಂತ ಇರ್ಬೋದೇನಪ್ಪ ಅಲ್ವಾ? ಒಂದ್ ತಿಳ್ಕೊ, ಈ ಸೊಳ್ಳೆ ಸಿಂಹಕ್ಕೆ ಕಾಟ ಕೊಡೋ ಅಷ್ಟು ಸಿಂಹ ಸೊಳ್ಳೆ ಕಾಟ ಕೊಡಕ್ಕಾಗಲ್ಲ. ಏ ಸಾಕಲ್ವ ಮಗ ಪಂಚಲಗೋ, ಬೇರೆ ಒಂದೇ ಒಂದು ಪ್ಲೀಸ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನನ್ ಕ್ಲಾಸ್ ಲೀಡರ್ ಮಾಸ್ ಲೀಡರ್ ಆಗ್ಬೇಕು ಅಂತ ಏನ್ ಆಸೆ ಏನಿಲ್ಲ. ಬಿಕಾಸ್ ಮಾಸ್ ಇಸ್ ಟೆಂಪ್ರವರಿ, ಕ್ಲಾಸ್ ಇಸ್ ಪರ್ಮನೆಂಟ್. ಬರ್ಲಮ್ಮ ಇದು ಎಪ್ಪಡಿ ಇರ್ಕು ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಾವ. ಒಂದ್ 10% ಆದ್ರೂ ಇಂಪ್ರೆಸ್ ಮಾಡದ್ನ? ಎಲ್ರೂ ರೇಸ್ ಓಡ್ತಾ ಇದಾರೆ, ನೀನು ನಿಂತಲ್ಲೇ ಎಲ್ರು ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಿದ್ಯಾ. ಹೋಗ್ಲಿ, ನಿನಗಾದ್ರೂ ಕಾನ್ಫಿಡೆನ್ಸ್ ಇದ್ಯಾ ಈ ರೇಸ್ ಗೆಲ್ತೀನಿ ಅಂತ? ಮಾವ ಯು ಸಿ, ಈ ರೇಸ್ ಎಂಡ್ ಅಲ್ಲಿ ಒಂದು ಕೆಂಪು ಕಲರ್ ರಿಬ್ಬನ್ ಇರ್ತಲ್ಲ, ಅದು ಯಾರು ಎಷ್ಟು ಸ್ಪೀಡ್ ಅಲ್ಲಿ ಓಡ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಲ್ಲ. ಲಾಸ್ಟ್ ಅಲ್ಲಿ ಅದನ್ನ ಯಾರ್ ಟಚ್ ಮಾಡ್ತಾರೆ ಅನ್ನೋದಷ್ಟೇ ಅಲ್ಲಿ ಇಂಪಾರ್ಟೆಂಟ್ ಅಲ್ವಾ ಡಾರ್ಲಿಂಗ್? ಬರ್ಲ ಮಾವ. ಓಕೆ ಗಾಯ್ಸ್, ಇವತ್ತಿಂದ ನಮ್ ಸ್ಟ್ರಾಟಜಿ ಚೇಂಜ್ ಮಾಡೋಣ. ನಿಮ್ಗೆ ಚೈನಾ ಅಂದ ತಕ್ಷಣ ತಲೆಗೆ ಫಸ್ಟ್ ಏನ್ ಫ್ಲಾಶ್ ಆಗುತ್ತೆ? ಹಿಂದೇನು ಪಾಪ್ಯುಲೇಷನ್, ನಮ್ ದೇಶನೇ ಪಾಪ್ಯುಲೇಷನ್ ಅಲ್ಲಿ ಬೀಟ್ ಮಾಡಿದಾರೆ ಅವರು. ಅದ್ ಬಿಡಿ, ಟೆಕ್ನಾಲಜಿಲಿ ಅವ್ರು ನಮಗಿಂತ ತುಂಬಾ ಮುಂದಿದ್ದಾರೆ. ಕರೆಕ್ಟ್. ಏನೇ ಟೆಕ್ನಾಲಜಿ ಬದಲಾದ್ರೂ ಪ್ರಪಂಚಕ್ಕೆಲ್ಲ ಕರೋನಾ ತಂದಿದ್ದು ಆ ಬೇವರ್ಸಿಗಳೇ. ಕರೆಕ್ಟ್. ಅಂಡ್ ಇದೇ ಆನ್ಸರ್ ಗೆ ನಾನು ಅಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ದೆ. ಸಿ, ಮನುಷ್ಯ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅದ್ರ ಆಯಸ್ಸು ಒಂದು ಪುಟ್ಟು ತಪ್ಪು ಮಾಡೋರ್ಗು ಮಾತ್ರ. ಇಲ್ಲಿ ತನಕ ನಾವು ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ, ಇನ್ಮೇಲಿಂದ ಅವನ್ನ ಸೋಲ್ಸೋದ್ರ ಬಗ್ಗೆ ಯೋಚನೆ ಮಾಡೋಣ. ಆದ್ರೆ ಅವ್ರನ್ನ ನಾವ್ ಹೇಗ್ ಸೋಲ್ಸಕ್ಕಾಗುತ್ತೆ? ಸರ್, ಒಬ್ಬ ವ್ಯಕ್ತಿನ ಸೋಲಿಸ್ಬೇಕಂದ್ರೆ ದೇರ್ ಆರ್ 4 ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1, ಪಬ್ಲಿಕ್ ಇಮೇಜ್. ಪಬ್ಲಿಕ್ ಅಲ್ಲಿ ಅವನ ಇಮೇಜ್ ನ ಡ್ಯಾಮೇಜ್ ಮಾಡಬೇಕು ಅಂತ. ಪಾಯಿಂಟ್ ನಂಬರ್ 2, ಪಬ್ಲಿಕ್ ಬಿಹೇವಿಯರ್. ಜನರಿಗೆ ಅವ್ನ ನಡತೆ ಸರಿ ಇಲ್ಲ ಅನ್ನೋದೇ ಬ್ರೇಕಿಂಗ್ ನ್ಯೂಸ್ ಆಗ್ಬೇಕು. ಪಾಯಿಂಟ್ ನಂಬರ್ 3, ಪಬ್ಲಿಕ್ ಕನೆಕ್ಷನ್. ಅಂದ್ರೆ ಪಬ್ಲಿಕ್ ಜೊತೆ ಇರೋ ಎಲ್ಲಾ ಕನೆಕ್ಷನ್ ನಂದ್ಬೇಡ ಕಟ್ ಮಾಡಬೇಕು ಅಂತ. ಪಾಯಿಂಟ್ ನಂಬರ್ 4, ಬ್ಯಾಕ್ಗ್ರೌಂಡ್ ಆಫ್ ದ ಕ್ಯಾಂಡಿಡೇಟ್. ಒಟ್ನಲ್ಲಿ ಜನ ಅವ್ನ ಎಲ್ಲೇ ನೋಡಿದ್ರು ಮೆಟ್ನಲ್ಲಿ ಹೊಡೆಯಕ್ ರೆಡಿ ಇರಬೇಕು. ಆ ತರ ಅವ್ನ ಬ್ಯಾಕ್ಗ್ರೌಂಡ್ ನ ಕಂಪ್ಲೀಟ್ ಆಗಿ ಹಾಳು ಮಾಡ್ಬೇಕು. ಅರ್ಥ ಆಯ್ತಾ? ಒಗ್ಗತ್ತಗೆ ಇರು, ನಾನು ಅರ್ಥ ಮಾಡಿಸ್ತೇನೆ. ಈಗ ನಮ್ಗೆ ಬ್ಯಾಟಿಂಗ್ ಮಾಡಕ್ ಬರ್ತಾ ಇಲ್ಲ, ಆ ಉದ್ದೇಶಕ್ಕೋಸ್ಕರ ಬೌಲರ್ ಕೈನೇ ಮುರ್ದಾಕ್ ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಈಗ ಅರ್ಥ ಆಯ್ತಾ? ಹಿಂಗ ಅರ್ಥ ಮಾಡಿಸೋದು ಎಲ್ಲ ಓಕೆ, ಏನೋ ಒಂದ್ ಮಿಸ್ಸಿಂಗ್ ಅನಿಸ್ತಿದೆ ಅಲ್ವಾ? ಏನು ಅಂತ ನನಗ್ ಗೊತ್ತು, ಈ ಆಪರೇಷನ್ ಗೆ ಒಂದೊಳ್ಳೆ ಹೆಸರು, ಅದನ್ನ ನಾನು ಇಡ್ತೀನಿ. ನಾನು ಈ ಟೈಟ್ಲ್ ಒಪ್ಕೊಳ್ಳೋದಿಲ್ಲ, ತುಂಬಾ ಜನ ಯೂಸ್ ಮಾಡ್ಕೊಂಡಿದ್ದಾರೆ. ಏ ನಿಂಗ್ ಗೊತ್ತಾಗಲ್ಲ, ಸುಮ್ನಿರೋ, ರಿವೆಂಜ್ ಗಿದು ಒಳ್ಳೆ ಟೈಟ್ಲ್. ಏನೇ ಆದ್ರೂ ನಾನು ಈ ಟೈಟ್ಲ್ ಓಕೆ ಮಾಡಲ್ಲ. ಹೌದಾ? ಹ್ಮ್. ಶಶಾಂಕ್. ಶಶಾಂಕ್ ಅಂತೆ ವಿಷ್ಣು ಬಾಸ್, ಇದು ಒಂದೇ ಒಂದ್ಸಲ. ಹ್ಮ್ ಓಕೆನಾ, ಚಂಪ್ಸ್ ಬಿಡಿ. ಓಕೆ, ಇವಾಗ ಬಾಗುರು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಟಾರ್ಟ್. ಅಲ್ಲ ಕಣ, ಅವರಿಗೆ ನಿಮ್ ಅಜ್ಜಿಗೆ ಆಗುವಷ್ಟು ವಯಸ್ಸಾಗಿದೆ, ಅಂತವ್ರ ಜೊತೆ ಇಷ್ಟೊಂದ್ ಗಲಾಟಿ ಮಾಡ್ಕೊಂಡಿದ್ಯಲ್ಲೋ. ನಾನ್ಸೆನ್ಸ್ ಅಮ್ಮ, ಅಲ್ಲಿ ಏನ್ ನಡೀತು ಅಂತ ಗೊತ್ತಾ ನಿಂಗೆ? ನಮಸ್ತೆ. ನಮಸ್ಕಾರ. ನಾನ್ ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿದೆ. ಅದಕ್ಕೇನಂತೆ, ಬನ್ನಿ ಹೇಳಿ, ನನ್ನಿಂದ ಏನ್ ಸಹಾಯ ಆಗ್ಬೇಕು? ಪ್ರೀತಿಯ ಶಶಾಂಕ್, ನಿನ್ನ ನೋಡ್ದಾಗಿಂದ ನಂಗ್ ಊಟ ಸೇರ್ತಾ ಇಲ್ಲ. ನಾನು ಅದನ್ನ ಮೊದಲು ಗ್ಯಾಸ್ಟ್ರಿಕ್ ಅನ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಅದು ಪ್ರೀತಿ ಅಂತ. ಏನಿದು ಲವ್ ಲೆಟರ್? ನಿನ್ನ ನೋಡ್ದಾಗಿಂದ ನೀನ್ ನನ್ಗೆ ಎಷ್ಟು ಇಷ್ಟ ಆಗ್ಬಿಟ್ಟೆ ಕಣೋ ನೀನು, ಅದಕ್ಕೆ ನನ್ ಬ್ಲಡ್ ಇಂದಾನೆ ಲೆಟರ್ ಬರ್ತ್ ಅನ್ಕೊಟ್ಟಿದೀನಿ. ಏನಿದು ನಾನ್ಸೆನ್ಸ್, ತಲೆಗೆಲೆ ಕೆಟ್ಟಿದ್ದೀನಿ. ಅಲ್ಲ, ನಾನ್ ನಿಮ್ಮನ್ನ ಹೇಗ್ ಪ್ರೀತಿಸಕಾಗತ್ತೆ? ಸೀರಿಯಲ್ ಅಲ್ಲಿ ವಯಸ್ಸಾಗಿರೋನು ಚಿಕ್ಕ ಹುಡುಗಿನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ರೆ ಒಪ್ಕೊಂಡ್ಬಿಡ್ತೀರಾ? ರಿಯಲ್ ಲೈಫ್ ನಲ್ಲಿ ವಯಸ್ಸಾಗಿರೋಳು ಚಿಕ್ಕ ಹುಡುಗನ ಇಷ್ಟಪಟ್ರೆ ಯಾಕೆ ಒಪ್ಕೊಳ್ಳಲ್ಲ ಅಂತೀನಿ? ನನಗೆ ಪ್ರೀತಿನೂ ಬೇಡ, ಏನು ಬೇಡ, ತಗೊಳ್ಳಿ ಪೆನ್ಷನ್ ಮಾಡಿಸ್ಕೊಡಿ ಅಂತ ಎಷ್ಟೆಲ್ಲ ಕೇಳಿದೆ, ಏನೆಲ್ಲ ಮಾಡಿದೆ, ಲೆಟರ್ ಬಿಸಾಕ್ಬಿಟ್ಟು ಹೋಗ್ಬಿಟ್ಟ. ಹ್ಮ್
ಏನಾಯ್ತು ಕಿವಿಗೆ? ಕೇಳಿಸ್ತಿಲ್ಲ. ಏನೋ ಕೇಳಿಸ್ತಿಲ್ಲ. ನೀನ್ ಮಾತಾಡೋದ್ ಕೇಳಿಸ್ತಾ ಇದೆ. ಕೇಳಿಸ್ತಿದ್ಯಾ? ಕಿರ್ಚು ಬೇಡ, ಕೇಳಿಸ್ತಾ ಇದೆ ಆರಾಮಾಗಿ. ನನಗೆ ಕೇಳಿಸಿಲ್ಲ, ಕಿವಿಡಾಬಿಟ್ಟು. ಏನೋ ನಮ್ ನೆಕ್ಸ್ಟ್ ಆಪರೇಷನ್ ಪ್ರಾಕ್ಟೀಸ್ ಮಾಡ್ತಿದಾರೆ ಎಲ್ರು. ಯಾರಿಗ ಆಪರೇಷನ್? ನಮ್ ನೆಕ್ಸ್ಟ್ ಆಪರೇಷನ್. ಏನೋ ಆಪರೇಷನ್. ಉಷಾ, ಉಷಾ. Forever, man's body stuck a law. Whenever, no pressure, but to cook a law. However, we better, nam kattu. Excuse me. Sir? ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ಬೋದಲ್ವಾ ಸರ್? ಇನ್ನೊಬ್ರು ಗೆಸ್ಟ್ ಬರೋರಿದ್ದಾರೆ, 5 ಮಿನಿಟ್ಸ್ ಕಾಯ್ಬೇಕಾಗತ್ತೆ ಸರ್, ಇಫ್ ಯು ಡೋಂಟ್ ಮೈಂಡ್. ಓ ಓಕೆ. ವಿ ಬೆಟರ್ ನಮ್ ದತ್ತು ಬಕಲ್ಲ ಇಲ್ಲಿ ಪೂರಿ ತಪ್ಪಲ್ಲ ಯಾವ ತಪ್ಪು ಬಗಲ್ಲ. ಓಲ್ಡ್ ಇಸ್ ಗೋಲ್ಡ್. ವಿ ಆರ್ ಸ್ವಲ್ಪ ಬೋಲ್ಡ್ ಸರ್, ಇಫ್ ಯು ಡೋಂಟ್ ಮೈಂಡ್. ಗೆಸ್ಟ್ ಬಂದಿದ್ದಾರೆ, ಸ್ವಲ್ಪ ನಿಂತ್ಕೋತೀರಾ? ಅವನಿಗೋಸ್ಕರ ನಾನು ನಿಲ್ಬೇಕಾ? ನೋ ವೇ. ನಿನ್ನೆಯಷ್ಟೇ ಅಜ್ಜಿಯ ಮೇಲೆ ಕೈ ಮಾಡಿದ್ದ ಶಶಾಂಕ್ ಇಂದು ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ವೀಕ್ಷಿಸಿ ಬ್ರೇಕಿಂಗ್ ನ್ಯೂಸ್ ಜಗಮುಂಡ ಇಂದು ರಾತ್ರಿ 8 ಗಂಟೆಗೆ. ಮಗ, ಈ ಶಶಾಂಕ್ ತುಂಬಾ ಅತಿ ಆಯ್ತು ಕಣೋ. ಯಾಕೆ, ಏನಾಯ್ತು ನೋಡಿಲ್ಲಿ? ಎಲ್ಲರೂ ರಾಷ್ಟ್ರಗೀತೆ ಹಾಡಬೇಕಾದ್ರೆ ಕಾಲು ಮೇಲೆ ಕಾಲು ಹಾಕಿ ಕೂತಿದ್ದರ ಶಶಾಂಕ್. ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ ಮಗ, ಇದು ಸಂಸ್ಕೃತಿಯೋ ವಿಕೃತಿಯೋ? ಬನ್ನಿ ಕೇಳೋಣ. ವಯಸ್ಸಾದ ವೃದ್ಧೆಯ ಮೇಲೆ ಮಾಜಿ ಮುಖ್ಯಮಂತ್ರಿಯ ಮಗನಿಂದ ಮಾರಣಾಂತಿಕ ಹಲ್ಲೆ. ಮಂತ್ರಿ ಮಗನ ದರ್ಪ, ಅಪ್ಪ ಮಂತ್ರಿ, ಮಗ ಕುತಂತ್ರಿ. ವೀಕ್ಷಿಸಿ ಇಂದು ರಾತ್ರಿ 8 ಗಂಟೆಗೆ. ಶಶಾಂಕ್ ಪುಟ್ಟ, ನೀನ್ ಅನ್ಕಂಡಷ್ಟು ನಿಮ್ಮ ಅಪ್ಪ ಒಳ್ಳೆಯವನಲ್ಲ. ಸಾರಿ. ಮುಂದಿಂದ ನಾನು ನೋಡ್ಕೋತೀನಿ. ಡೋಂಟ್ ವರಿ. ಅದೇನಾಯ್ತು ಅಂತ? ಆ ರಾಧಾಕೃಷ್ಣ, ಪ್ರತಿಯೊಂದು ಮನೆಗೂ ಒಂದು ಫ್ಯಾನು, ಒಂದು ಟಿವಿ, ಒಂದು ಫ್ರಿಜ್ಜು, ಜೊತೆಗೆ 5,000 ರೂಪಾಯಿ ಕ್ಯಾಶ್ ಕೊಡ್ತೇನೆ ಕಣೋ. ನಾವು ಕೊಡೋಣ ಬಿಡ. ಓಕೆ ಓಕೆ ಓಕೆ. ನಿಮ್ದು, ನಂದು, ಇವಮ್ಮಂದು, ಈ ಅಪ್ಪಂದು, ಕಳ್ಳು, ಕಿಡ್ನಿ, ಲಿವರು, ಪಚ್ಚೆ ಎಲ್ಲಾ ಸೇರಿಸಿದ್ನು 25,32,318 ರೂಪಾಯಿ ವರೆ ಸೇರಿಸಿದ್ರೆ ಇನ್ನೇನ್ ಕೊಡ್ತೇನೆ ನೀನು? ಸಾರಪ್ಪನ್ ಜುಟ್ಟು. ನಾವು ಕೋಣ ಅಂದೆ, ಅಷ್ಟೊಂದು ಕೋಣ ಅನ್ನ. ಮತ್ತೆ 10 ಟಿವಿ, 10 ಕುಕ್ಕರ್, 10 ಫ್ಯಾನ್ ಇಷ್ಟು ಕೊಟ್ರೆ ಸಾಕು. ಅವ್ರು ನಿಮ್ಗೆ 2 ಒಟ್ಟು 3 ಒಟ್ಟು 4 ಒಟ್ಟು 5 ಒಟ್ಟು ಕೊಡ್ತಾರೆ. ಅದೇ ಕಣೋ ನಮ್ಮ ಫೈನಲ್ ಆಪರೇಷನ್. ಏನು ಆಪರೇಷನ್? ಡ್ರೋನ್ ಪ್ರತಾಪ್. ಸೊ ದಿಸ್ ಇಸ್ ಪ್ರಾಡಕ್ಟ್ ನಂಬರ್ 1. ಯು ನೋ ದಿಸ್? ಆಫ್ ಕೋರ್ಸ್, ದಿಸ್ ಇಸ್ ಟೇಪ್ ರೆಕಾರ್ಡರ್. ಪುಟ್ ದಿ ಕ್ಯಾಸೆಟ್, ಭಕ್ತಿ ಗೀತೆ ಕಮ್ಸ್. ಏಯ್, ಮತ್ತೆ ಫ್ಯಾನ್ ತೋರಿಸ್ಬಿಟ್ಟು ವಾಟ್ ಇಸ್ ದಿಸ್ ಅಂದ್ರೆ ನಾವೇನು? ಇದು ಸ್ಪೆಷಲ್ ಫ್ಯಾನ್. ಏನು? ಒಂದಕ್ಕೆ ಇಟ್ಟರೆ ಶಕೆ ಹೋಗುತ್ತೆ, ಎರಡಕ್ಕಿಟ್ಟ ತಲೆನೋ ಹೋಗ್ಬಿಡುತ್ತಾ? ಎಕ್ಸಾಕ್ಟ್ಲಿ. ಅಯ್ಯೋ, ಹೌದಾ? ಯಾ. ಪ್ರಾಡಕ್ಟ್ ನಂಬರ್ 2, ಪ್ರೆಷರ್ ಕುಕ್ಕರ್. 3 ವಿಸಲ್ಗೆ ಅನ್ನ, 4ನೇ ವಿಸಲ್ಗೆ ಮನ್ನಾ. ಅಂಡ್ ಫೈನಲಿ, ಪ್ಲೀಸ್ 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 ಲೆಟ್ ಮೀ. ಟಿವಿ ಜಾಣ ಆಗ್ತಾ ಇದೆಯಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ ಟಿವಿನಲ್ಲಿ ಯಾವುದೇ ಬಟನ್ ಒತ್ತಿದ್ರು ಒಂದೇ ಸಿನಿಮಾ ಬರೋದು. ಯಾವ ಸಿನಿಮಾ? ದೇವರ ಸಿನಿಮಾ. ಎಲೆಕ್ಷನ್ ಹೆಂಗಾರ ಓಡಿಸ್ಕೊಂಡ್ಬಿಡಿ ದಯವಿಟ್ಟು. 2 ಎಡಿಟ್ಬಿಟ್ಟು ಕಪ್ ಕಪಾಳ ಕೊಡ್ತೀನಿ. ಒಂದಾದ್ರು ಪ್ಲೀಸ್ ಒಂದು. ಇದು ನಾವು ಎಲೆಕ್ಷನ್ ಅಲ್ಲಿ ಕೊಡ್ತಾ ಇರೋ ನಮ್ಮ ಸ್ಪೆಷಲ್ ಪ್ರಾಡಕ್ಟ್. ಸೂಪರ್. ನೆಟ್ಟಿಗಿರೋ ಐಟಮ್ಸ್ ಕೊಟ್ರೆ ಯಾವನು ಊಟ ಹಾಕಲ್ಲ, ಇನ್ನು ಈ ಕಿತ್ತೋಗಿರೋ ಐಟಮ್ಸ್ ಕೊಟ್ರೆ ಯಾವನು ಊಟ ಹಾಕ್ತಾನೆ? ಓಟ್ ಹಾಕ್ಬಾರ್ದು ಅಂತ ತಾನೆ ಕೊಡ್ತಾ ಇರೋದು. ಅದೇನು ಅಂತ ಕರೆಕ್ಟ್ ಆಗಿ ಹೇಳು. ಇವಾಗ ಈ ಕುಕ್ಕರ್ನ ನಾವು ಹಿಂಗ್ ಕೊಟ್ರೆ ನಮಗ್ ಪ್ರಾಬ್ಲಮ್, ಹಿಂಗ್ ಕೊಟ್ರೆ ಅವ್ರಿಗ್ ಪ್ರಾಬ್ಲಮ್. ಸೊ ಇಂತ 10 ಕುಕ್ಕರ್ನ ಕೊಟ್ರೆ 10,000 ಕುಕ್ಕರ್ ಕತೆ ಏನಾಗುತ್ತೆ? ಸರ್ ಒಂದ್ಸಲ ನೋಡ್ರಿ, ನಮ್ ವಂಶದಲ್ಲಿ ಯಾರು ಇಂತ ಸಾಧನೆ ಮಾಡಿರ್ಲಿಲ್ಲ. ಅಲ್ಲಮ್ಮ, ಈಗ್ಲೇ ಇಷ್ಟೊಂದ್ ಜನ ಫ್ಯಾನ್ಸ್, ಇನ್ನು ಎಲೆಕ್ಷನ್ ಆದ್ಮೇಲೆ ಇನ್ನು ಎಷ್ಟು ಜನ ಫ್ಯಾನ್ಸ್? ಅಯ್ಯೋ, ನೀನ್ ನಮ್ ಕೈ ಸಿಕ್ತಿಯೋ ಇಲ್ವೋ? ಅಯ್ಯೋ, ತುಂಬಾ ಬೀಗ್ ಬೇಡ, ಎಲ್ಲ ಬಿಲ್ಡ್ ಅಪ್ ಕಣೆ. ಇವೆಲ್ಲ ಕಾಸ್ ಕೊಟ್ಟು ಕರ್ಕೊಂಡ್ ಬಂದಿರೋ ಗಿರಾಕಿಗಳು ಕಣೆ. ಅಪ್ಪು,
ಅಯ್ಯೋ ಫೈರ್ ಅಮ್ಮ ಫೈರ್. ಅಲ್ಲ ಅದು ಫೈರ್ ಕೇಕ್ ಎಲ್ಲ ತಗೊಂಬನ್ನಿ ಅಂತ ಹೇಳ್ದೆ. ತಗೊಂಬಪ್ಪ ಬೇಗ ತಗೊಂಬಲ್ಲ, ಸ್ಟಾರ್ಟ್ ಮಾಡೋಣ. ಹ್ಯಾಪಿ ಆನಿವರ್ಸರಿ. ಈಗ ನಿಮ್ಗೇನಿಕ್ಕೆ ಲವ್ ಮ್ಯಾರೇಜ್ ಇಷ್ಟ ಆಗಲ್ಲ? ಲವ್ ಮ್ಯಾರೇಜ್ ಹೌದು. ಆ ಟೇಬಲ್ ಕಡೆ ಒಂದ್ಸಲ ತಿರುಗಿ ನೋಡು. ಏನೋ, ಅವನೊಂದು 18 ವರ್ಷ ಲವ್ ಮಾಡಿರ್ತಾನೆ ಅಂತ ಕಾಣಿಸುತ್ತೆ. ಅವನ್ ಮುಖ ಹೇಗಿದೆ ನೋಡು. ಈ ಮನೆ ಮುಂದೆ ಸೋರೆಕಾಯಿ ನೇತ್ ಹಾಕಿರ್ತಾರೆ, ಒಣಗೋಗಿರೋದು ಲಡ ಲಡ ಅಂತ ಆ ತರ ಆಗಿದಾನ. ಅವನ್ ಕ್ಲಾರಿಟಿನೇ ಇಲ್ಲ ಅವನಿಗೆ. ಮಗಳೆ ನೀನ್ ಹೇಳಮ್ಮ, ಈ ಜಗತ್ತ ಲವ್ ಮಾಡ್ಕೊಂಡು ಯಾವನಾರ ಒಬ್ಬ ಬೇಕಪ್ಪ ನೆಮ್ಮದಾಗಿದ್ದಾನೆ ಅಂತ ನೀ ಹೇಳ ನೋಡೋಣ. ಬೇಕಾದಷ್ಟು ಜನ ಇದ್ದಾರೆ. ಯಾರು ಅಪ್ಪು ಅಣ್ಣ ಅಲ್ವಾ ನೀವು? ಅಪ್ಪಣ್ಣ ಅಂತ ಕ್ಲೀನ್ ಆಗಿ ಕರಿಯೋ, ಅದೇನು ಅಪ್ಪು ಅಣ್ಣ ಅಂತ ಎರಡ್ ಹೆಸರು ಕೂಗ್ತೀಯಾ? ಅವ್ರ ಬಿಡಮ್ಮ, ನೀನ್ ಹೇಳಮ್ಮ ಯಾರ ಮನೆ? ನಾನು ಮಾದೇಶ. ಅದೇ ಫೈನಲ್ ಇಯರ್ ಕಾಲೇಜ್ ಇರ್ಬೇಕಾದ್ರೆ ಐಸು ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದೆ. ನೀವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನನ್ನ ಮದುವೆ ಮಾಡಿಸಿದ್ರಲ್ಲ. ಮಾದೇಶ ಹೆಂಗಿದ್ಯಲ್ಲ? ಚೆನ್ನಾಗಿದ್ದೀನಿ ಸರ್. ನೀವ್ ಹೇಳಿದ್ರಂತ ಮನೆ ಜವಾಬ್ದಾರಿ ಎಲ್ಲ ನಾನೇ ತಗೊಂಡೆ. ಈಗ ನಾನು ಐಶು ಸಂತೋಷವಾಗೇ ಇದೀವಿ. ನೀವೇ ಕಾರಣ ಸರ್. ಸರ್, ಈ ಬಿಲ್ಲಲ್ಲಿ ಜಿ ಎಸ್ ಟಿ ಅಮೌಂಟ್ ಏನು ಕಟ್ಟಕೋಬೇಡಿ, ನಾನು ಒಂದ್ರ ಹತ್ರ ಮಾತ್ರ ಡಿಸ್ಕೌಂಟ್ ಮಾಡಿಸ್ತೀನಿ. ಏ ಅವೆಲ್ಲ ಯಾಕಪ್ಪ, ಬೇಡಪ್ಪ. ಏ ನಮ್ ಖುಷಿಗೆ ಸಿಂಹ ಹೆಂಗೆ ಅಮ್ಮ ಜಿ ಎಸ್ ಟಿ ಇವನ್ದೇ ಸೆಟಪ್ ಇದು. ಆ ಹುಡುಗ ಈಗ ತಾನೇ ಜಿ ಎಸ್ ಟಿ ದುಡ್ಡು ಕಟ್ಬೇಡ ಅಂತ ಹೇಳಿಲ್ವೇನ್ರಿ ಪಾಪ? ಅದನ್ನು ಸೇರಿಸಿ ಕೊಟ್ಬಿಟ್ಟಿರ್ತಾನೆ ಕಣೆ ಮೊದ್ಲೇ ಇವನು. ಎಜುಕೇಶನ್ ಸರ್, ಪ್ರೊಫೆಸರ್ ನಾರಾಯಣ್ ಸರ್ ಅಲ್ಲ? ಹೌದು. ನಾನ್ ಸರ್ ಸತೀಶ. ಇದು ನಿನ್ ಸೆಟಪ್ ಏನಾ? ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ನಾನೊಂದು ಹುಡುಗಿನ ಲವ್ ಮಾಡಿದ್ದೆ. ಅದೇ ಸರ್, ಲವ್ ಮಾಡಿದ್ದಕ್ಕೆ ನೀವು ಕಪಾಳಕ್ಕೆ ಬಾರಿಸಿದ್ರಲ್ಲ, ಅವತ್ತಿಂದ ಸರ್ ಈ ಲವ್ ಗಿವು ಎಲ್ಲ ಬಿಟ್ಟು ಈ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇದೇ ಹೋಟೆಲ್ದು 5 ಬ್ರಾಂಚ್ ಮಾಡಿದ್ದೀನಿ ಸರ್. ಇಷ್ಟೆಲ್ಲ ನಿಮ್ಮಿಂದಾನೆ ಆಗಿದ್ದು ಸರ್. ಸರ್ ಆಶೀರ್ವಾದ ಮಾಡಿ ಸರ್, ಇನ್ನು 5 ಹೋಟೆಲ್ ಓಪನ್ ಮಾಡಪ್ಪ. ಥ್ಯಾಂಕ್ ಯು ಸರ್. ಇಷ್ಟಾರ್ಥ ಸಿದ್ಧಿರಸ್ತು. ಸರ್ ಬಿಲ್ ಎಲ್ಲ ತಿಂದಿದ್ದಕ್ಕೆ ಯಾವನ ಅವ್ನು ಬಿಲ್ ಕೊಟ್ಟವನು? ಸರ್ ಬಿಲ್ ಎಲ್ಲ ಏನು ಕೊಡಕ್ ಹೋಗ್ಬೇಡಿ ಸರ್. ಪಾರ್ಸಲ್ ಬೇಕಾದ್ರೆ ಹೇಳಿ ಸರ್, ಕಳ್ಸಿಕೊಡ್ತೀನಿ. ನಿಮ್ಮ ಆಶೀರ್ವಾದ ಒಂದ್ ಇರ್ಬೇಕು ಸರ್ ನನ್ ಮೇಲೆ. ಥ್ಯಾಂಕ್ ಯು ಸರ್. ಜಿ ಎಸ್ ಟಿ ಬಿಲ್ ಬಿಲ್. ನೀನು ಸಿಂಹ ಆದ್ರೆ ನಾನು ಸಿಂಹದ್ರಿಯ ಸಿಂಹ. ಎನಿವೇಸ್, ನಾವಿಬ್ರು ಈಗ ಹೊರಗಡೆ ಇರ್ತೀವಿ ಕಾರ್ ಪಾರ್ಕಿಂಗ್ ಲಾಟ್ ನಲ್ಲಿ. ನೀವಿಬ್ರು ಎಂಜಾಯ್ ಮಾಡಿ ಈ ಟೇಬಲ್ ಮೇಲೆ. ಏನ್ ಐಡಿಯಾನೋ ನಿಂದು. ಮೈ ಯುವರ್ ಡಾರ್ಲಿಂಗ್ ಡ್ಯಾಡಿ, ಇಟ್ಸ್ ಯುವರ್ ಡೇ. ಥ್ಯಾಂಕ್ ಯು ಮೈ ಡಿಯರ್ ಸನ್. ಬಾರೆ, ನನ್ ಐಸ್ ಕ್ರೀಮ್ ಬರ್ಲಿಲ್ಲ. ಕೊಡ್ಸೇನ್ ಬಾರೆ. ಈ ನನ್ನ ಮಗ ಕೋತಿ ಆದ್ರೆ ಮುದ್ದು ಕಣೆ. ಅರುಣ, ನಮ್ ಮದ್ವೆ ಆಗಿ 25 ವರ್ಷ ಆಗೋಯ್ತು. ಇವತ್ತೇನಾದ್ರೂ ಕೊಡಿಸ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಏನ್ ಬೇಕು ಕೇಳು. ಏನು ಬೇಡರಿ? ಕೇಳೆ. ನನಗೆ ಗಿಫ್ಟ್ ಏನು ಬೇಡ, ಆದ್ರೆ ನಾನು ನಿಮ್ಮನ್ನೊಂದು ಮಾತು ಕೇಳಬೇಕು. ಕೇಳು. ನಮ್ ಮದ್ವೆ ದಿವಸ ನೀವ್ ಯಾಕ್ರಿ ಗುರು ಅಂತ ಇದ್ರಿ? ಈಗ ಅದೆಲ್ಲ ಬೇಕಾ? ಏನು ಕೊಡಿಸ್ತೀನಿ ಅಂತ ಇದೀನಿ ಕೇಳಿ ತಗೊಳ್ಬೇಕಪ್ಪ. ಅದನ್ನ ಬಿಟ್ಬಿಟ್ಟು ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗ್ತಿಲ್ಲ ನೀನು? ನಾನೇ ಅವತ್ತು ನಿಮ್ಮ ಅಪ್ಪನ ಕೇಳಿದ್ದೆ ಯಾಕೆ ನೀವು ಗುರು ಅಂತ ಇದ್ದೀರಾ ಅಂತ. ಅಯ್ಯ, ಹುಡುಗಿ ಸರಿಯಾಗಿರ್ಲಿಲ್ಲಮ್ಮ, ಅದಕ್ಕೆ ಅವಳ ಜೊತೆ ಮದ್ವೆ ಮಾಡ್ಲಿಲ್ಲ, ಅವನಿಗೆ ಸಿಟ್ಟು ಬಂದಿರ್ಬೇಕು ಅಂದ್ರು. ಅವ್ರಿಗೇನ್ ಗೊತ್ತು ಲಲಿತಾ ಸರಿ ಇಲ್ಲ ಅಂತ ಹೇಳಿ? ಇವ್ರೇನ್ ನೋಡಕ್ ಬಂದಿದ್ರ? ನಾನ್ ಲಲಿತಾ ಅಂತ ಹೇಳಲೇ ಇಲ್ಲ. ನೀನ್ ಹೇಳಲೇ ಇಲ್ವಾ? ಇರ್ಲಿ, ಕೆಟ್ಟ ನೆನಪುಗಳು ಮನುಷ್ಯನ್ಗೆ ಸ್ವಲ್ಪ ದಿವಸ ಮಾತ್ರ ತೊಂದರೆ ಕೊಡುತ್ತಂತೆ, ಅದೇ ಒಳ್ಳೆ ನೆನಪುಗಳು ಅವನ್ ಸಾಯೋವರೆಗೂ ತೊಂದರೆ ಕೊಡುತ್ತಂತೆ. ಅವತ್ ನೀವು ನನ್ನನ್ನ ಯಾಕೆ ಮದ್ವೆ ಮಾಡ್ಕೊಂಡ್ರಿ? ನಿಮ್ ತಂದೆ ಬಲವಂತಕ್ಕ ಗೊತ್ತಿಲ್ಲ ಕೇಳೋಣ ಅಂದ್ರೆ ಇವತ್ ಅವ್ರಿಲ್ಲ, ನಾಳೆ ನೀವು ನಿಮ್ ಮಗನ್ಗೆ ಅವನ್ಗಿಷ್ಟವಿಲ್ದೆ ಇರೋ ಹುಡುಗಿನ ಕರ್ಕೊಂಬಂದ್ ಮದ್ವೆ ಮಾಡಿಸಿದ್ರೆ ಇವತ್ತು ನೀವೇನ್ ನೋವು ಅನ್ಭವಿಸ್ತಾ ಇದ್ದೀರೋ ಅವನು ಅದನ್ನೇ ಅನ್ಭವಿಸ್ತಾನಲ್ವೇನ್ರಿ? ಅವನ್ ಜೀವನದಲ್ಲೂ ಒಬ್ಳು ಲಲಿತಾ ಉಳ್ಕೊಂಡ್ ಬಿಡೋದಿಲ್ವಾ? ನಾವು ನಮ್ಮ ಮಕ್ಳಿಗೆ ಏನಾದರೂ ಆಸ್ತಿ ಮಾಡಿದ್ರೆ ಅದು ಅವ್ರಿಗೆ ನಮ್ಮ ಒಳ್ಳೆ ನೆನಪಾಗಿ ಉಳ್ಕೋಬೇಕು. ಇದನ್ನೇ ಈ 25 ವರ್ಷದ ಜೀವನಕ್ಕೆ ನಾನು ನಿಮ್ಮನ್ನು ಕೇಳ್ತಾ ಇರೋದು. ಕಣ್ಣಿಸ್ಕೊಳ್ಳಿ, ನಿಮ್ಮ ಮಗ ಏನಾದರೂ ನಿಮ್ಮನ್ನು ಈ ರೀತಿ ನೋಡ್ಬಿಟ್ರೆ ನಮ್ಮ ಅಪ್ಪ ಕರ್ಗ ಹೋಗಿದ್ದಾರೆ ಅಂತ ನಾಳೆನೆ ಒಂದು ಹುಡುಗಿನ ಮನೆ ಕರ್ಕೊಂಡು ಬಂದ್ಬಿಡ್ತಾನೆ. ಹೊರಡಣ್ವಾ? ಪಾಲ್ ಹೇಳ್ದಾಗೆ ಆಗ್ಬೇಕು, ತಪ್ಪಬಾರ್ದು. ತಪ್ಪಿದ್ರೆ ಅಪ್ಪ ಆಮೇಲೆ ಫೋನ್ ಮಾಡ್ತೀನಿ. ಏನು
ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರಲ್ಲಪ್ಪ, ನೋಡಿ ಇವಾಗ ಏನಾಯ್ತು. ಅವನು ಸಾಮಾನ್ಯದವನಲ್ಲಪ್ಪ. ಈ ಕಡೆ ದುಡ್ಡು ಹೋಯ್ತು, ಆ ಕಡೆ ಮಾನನೂ ಹೋಯ್ತು. ಒಟ್ಟು ಎಷ್ಟು ಕುಕ್ಕರ್ ಬ್ಲಾಸ್ಟ್ ಆಯ್ತು? 10. 10 ಅಲ್ಲ, 11. ಕರೆಕ್ಟಾಗಿ ಚೆಕ್ ಮಾಡು. ಅರುಣ ಅಮ್ಮ, ಅರುಣ ಅಪ್ಪು, ಸಮಾಧಾನ ಮಾಡ್ಕೊಳ್ಳೋ. ಪ್ರಾಣ ಹೋಗೋ ಹಾಗೆ ನಾವು ಯಾವ ಕುಕ್ಕರ್ನು ರೆಡಿನೇ ಮಾಡಿಲ್ಲ. ಇದು ಬೇರೆ ಯಾರೋ ಬೇಕು ಅಂತಾನೆ ಮಾಡಿರೋದು. ಸರ್, ನಾನು ಇವ್ರ ಮಗಳು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಸರ್. ನಿಮ್ ಸ್ವಾರ್ಥಕ್ಕೆ ಅಮಾಯಕರನ್ನ ಯಾಕೆ ಬಲಿ ತಗೋತಿದ್ದೀರಾ? ಇವತ್ ನಿಮ್ಮಮ್ಮಂಗಾಗಿದ್ ಪರಿಸ್ಥಿತಿ ನಮ್ಮಮ್ಮಂಗಾಗಿದ್ರೆ ಯಾರ್ ಸರ್ ಹೊಣೆ? ನಮ್ ತಾತ ಒಂದ್ಸತಿ ಜೈಲ್ಗೆ ಹೋದಾಗ್ಲೇ ಹೇಳಿದೆ, ಇದೆಲ್ಲ ನಮ್ಮಂತರಿಗೆ ಅಲ್ಲ ಅಂತ. ನನ್ ಮಾತು ಯಾರು ಕೇಳೇ ಇಲ್ಲ. ಅಪ್ಪು, ಅಪ್ಪ, ಇಷ್ಟು ವರ್ಷದಲ್ಲಿ ನಾನು ಒಂದು ದಿನನು ನಿನಗಿಷ್ಟ ಆಗೋ ಹಾಗೆ ನಡ್ಕೊಂಡೇ ಇಲ್ಲ ಅಲ್ವೇನೋ? ಹಾಗೇನಿಲ್ಲಪ್ಪ. ನನ್ನ ಎದುರಿಗೆ ನೀನು ಹೇಗೆ ಹೇಳ್ತೀಯ ಮಗನ ತಂದೆ ಯಾಕೆ ಬೈತಾನೆ ಅಂತ ಹೇಳು. ಮಗ ಹಾದಿ ತಪ್ಪದೆ ಇರಲಿ ಅಂತ. ಅದು ಚಿಕ್ಕ ವಯಸ್ಸಿನಲ್ಲಿ ಬೆಳೆದ್ಮೇಲೆ ಈಗಲೂ ಅವನು ನನ್ನ ಕಂಟ್ರೋಲಲ್ಲಿ ಇದಾನ ಇಲ್ವಾ ಅಂತ ತಿಳ್ಕೊಳ್ಳಕ್ಕೆ. ಒಬ್ಬ ತಂದೆಗೆ 50 ಕೋಟಿ ಆಸ್ತಿ ಇರೋದು ಅಸೆಟ್ ಅಲ್ಲ. ಬೆಳೆದು ನಿಂತ ಮೇಲೂ ಮಗ ತಂದೆ ಬೈತಾ ಇದ್ರೆ ಗೌರವವಾಗಿ ತಲೆ ತಗ್ಗಿಸ್ಕೊಂಡು ಕೇಳಿಸ್ಕೊತಾ ಇರ್ತಾನಲ್ಲ, ಅದೇ ನಿಜವಾದ ಅಸೆಟ್. ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಹಾಗೇನಿಲ್ಲಪ್ಪ, ನೀವ್ಯಾವತ್ತೂ ಆ ಥರ ಮಾಡಿಲ್ಲ. ನಿಮ್ಮಮ್ಮ ನನ್ನ ಜೀವನದಲ್ಲಿ ಬಂದು 25 ವರ್ಷ ಆಯಿತು ಕಣ. ನಿನ್ನೆ ಸಾಯಂಕಾಲ ಕೂತಿದ್ದಾಗ ಒಂದು ಬೇಡಿಕೆ ಇಟ್ಬಿಟ್ಲು, ನನ್ನ ಮಕ್ಕಳು ಯಾರನ್ನು ಇಷ್ಟಪಡ್ತಾರೋ ಅವ್ರ ಜೊತೆಯಲ್ಲೇ ಮದುವೆ ಮಾಡಬೇಕು ಅಂತ. ಈ ಮದುವೆನ ಅವಳು ನೋಡ್ತಾಳಲ್ವೇ? ನಾವು ನೋಡಂಗ್ ನಾನು ಮಾಡ್ತೀನಿ. ನೋಡ್ತಾಳಲ್ವಾ? ನೋಡಂಗ್ ಮಾಡ್ತೀನಿ. ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರೆಸಾರ್ಟ್ ಆಫ್ ಸ್ಕೌಂಡ್ರಲ್ಸ್. ಅಂದ್ರೆ ಈ ರಾಜಕೀಯ ಅನ್ನೋದು ಕ್ರಿಮಿನಲ್ಗಳ ಕೊನೆ ಆಯ್ಕೆ ಅಂತ. ನಮ್ದೇ ಪಾರ್ಟಿ ಶಾಲ್ ಹಾಕಿ, ನಮ್ದೇ ಪಾರ್ಟಿ ಸಿಂಬಲ್ ಹಾಕಿ, ನಾವೇ ಕೊಟ್ಟಿರೋ ಹಾಗೆ ಅಪ್ಪಣ್ಣ ಅವ್ರ ಕ್ಲೋಸ್ ಫ್ರೆಂಡ್ಸ್ ಕೊಟ್ಟಿದ್ದಾರೆ. ಇದು ಕುಕ್ಕರ್ ಬ್ಲಾಸ್ಟ್ ಆಗಿರೋ ಮನೆಯ CCTV ಫುಟೇಜಸ್. ಈಗ ಸಿಂಪತಿಗೋಸ್ಕರ ತನ್ನ ತಾಯಿಗೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತಾನೆ ಅಂದಾಗ ನನಗ್ ಅರ್ಥ ಆಗಿದ್ದು ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ರೆಸಾರ್ಟ್ ಆಫ್ ಸ್ಕೌಂಡ್ರಲ್ಸ್. ಪಾಲಿಟಿಕ್ಸ್ ನೀಡ್ಸ್ ದೀಸ್ ಕೈಂಡ್ ಆಫ್ ಸ್ಕೌಂಡ್ರಲ್ಸ್. ಇದನ್ನ ನಾನು ಜನರಿಗೆ ಬಿಡ್ತೀನಿ, ಯಾಕಂದ್ರೆ ಸಾವನ್ನ ಇಟ್ಕೊಂಡು ರಾಜಕೀಯ ಮಾಡುವಂತ ಏಕೈಕ ದೇಶ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದ್ರೆ ಈ ಎಲೆಕ್ಷನ್ ಇಂದ ವಿತ್ಡ್ರಾ ಮಾಡು. ಈ ಸಲ ನನ್ನ ಮಗ ಇಲೆಕ್ಷನ್ ನಲ್ಲಿ ಗೆಲ್ಲಬೇಕು. ಅವನು ಗೆಲ್ಲಬೇಕು ಅಂತಂದ್ರೆ ಆ ಅಪ್ಪು ಇಲೆಕ್ಷನ್ ಇಂದ ವಿತ್ಡ್ರಾ ಮಾಡ್ಕೋಬೇಕು. ಅಯ್ಯಯ್ಯ ಸರ್, ಇದೆಲ್ಲ ನನ್ನ ಕೈಲಿ ಎಲ್ಲಾಗುತ್ತೆ? ಪಾಲಿಟಿಕ್ಸ್ ಬೇರೆ, ಸಂಬಂಧನೇ ಬೇರೆ ಅಂತ ಹೇಳಿ ಏನಾದ್ರೂ ತಪ್ಪಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡಿದ್ರೆ ನಾನು ಒಂದೇ ಒಂದ್ ಕತೆ ಹೇಳ್ತೀನಿ. ನಿಮ್ಮ ಕಂಪನಿ ಇದೆಯಲ್ಲ, ಈ ಭೂಮಿ ರೈತರಿಗೆ ಸೇರಿತ್ತು ಅಂತ ಒಬ್ಬ ಸಾಮಾಜಿಕ ಹೋರಾಟಗಾರ ಒಂದು ಕೇಸ್ ಹಾಕ್ತಾನೆ. ಆಗ ಈ ನ್ಯೂಸ್ ಚಾನಲ್ ಅವರೆಲ್ಲ ಸುಮ್ಮನೆ ಇರ್ತಾರ, ದೊಡ್ಡ ನ್ಯೂಸ್ ಮಾಡಾಕ್ಬಿಡ್ತಾರೆ, ಜಗನ್ನಾಥ್ ಶರ್ಮಾ, ಜಗನ್ನಾಥ್ ಶರ್ಮಾ, ಜಗನ್ನಾಥ್ ಶರ್ಮಾ ಅಂತ. ಆಗ ಇದನ್ನೆಲ್ಲ ಸರಿ ಮಾಡಿಕೊಡಿ ಅಂತ ನೀವು ನನ್ನ ಹತ್ರ ಬರ್ತೀರಿ. ಸುಮ್ಮನೆ ಇರ್ತೀನ ಆಗ ನಾನು? ನನಗೆ ಲಂಚ ಕೊಡಕ್ಕೆ ಬಂದಿದ್ರು ಅಂತ ಪ್ರೆಸ್ ಮೀಟ್ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ. ಈಗ ಕೋರ್ಟಿಗೆ ಹೋದ್ರೆ ಸಿವಿಲ್ ಕೇಸು, ಅದೇ ನನ್ನ ಹತ್ರ ಬಂದ್ರೆ ಕ್ರಿಮಿನಲ್ ಕೇಸು. ಶರ್ಮಾಜಿ ಯೋಚನೆ ಮಾಡಿ, ಮಗಳಿಗೆಲ್ಲಾದ್ರೂ ಒಳ್ಳೆ ಒಂದು ವರನ ಹುಡುಕ್ಬಿಟ್ಟು ಮದುವೆ ಮಾಡಿ, ಎಲ್ಲಿದ್ರು ಚೆನ್ನಾಗಿರ್ಲಿ. ನಾನ್ ಯಾರು ಅಂತ ನಿಮಗ್ ಗೊತ್ತು ಶರ್ಮಾಜಿ, ಆದ್ರೆ ನಾನು ಎಂತವನು ಅಂತ ನಿಮಗ್ ಗೊತ್ತಿಲ್ಲ. ನೀನ್ ಯಾವಾಗ್ಲೂ ಕೇಳ್ತಾ ಇದ್ದೆ ಅಲ್ವಾ, ನಾನು ಗ್ರೇಟ್ ಅಲ್ವಾ ಅಂಕಲ್ ಅಂತ. ನೀನ್ ಯಾವತ್ತೋ ಗ್ರೇಟ್ ಆದೆ, ನಾನೇ ನಿನ್ನ ಒಳ್ಳೆತನಾನ ಅವನ್ ಕೆಟ್ಟತನ ಜೊತೆ ಕಂಪೇರ್ ಮಾಡ್ತಾ ಇದ್ದೆ. ನೀನು ಎಲೆಕ್ಷನ್ ನಿಂತ್ರೆ ಒಬ್ಬ ಎಕ್ಸ್ ಮಿನಿಸ್ಟರ್ಗೆ ಭಯ ಹುಟ್ಟತ್ತೆ ಅಂದ್ರೆ
ಯೋಚನೆ ಮಾಡು. ಯಾರು ಗ್ರೇಟು ಅಂತ, ಅವರು ಮನುಷ್ಯರಲ್ಲ, ಗೆಲ್ಲೋದಿಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ. ವಿತ್ಡ್ರಾ ಮಾಡು. ಅಪ್ಪಣ್ಣನವರು ಈ ಎಲೆಕ್ಷನ್ ನ ವಿತ್ಡ್ರಾ ಮಾಡಿರೋದ್ರಿಂದ ಶಶಾಂಕ್ ರಾಧಾಕೃಷ್ಣ ಅವರೇ ಈ ಬೈ ಎಲೆಕ್ಷನ್ ಅನ್ನ ಗೆಲ್ಲುವುದು ಬಹುತೇಕ ಖಚಿತವಾಗಿದೆ. ಹಾಗಾಗಿ ಪಾರ್ಟಿ ಕಾರ್ಯಕರ್ತರು ಮತ್ತು ಅವರ ಬೆಂಬಲಿಗರಿಂದ ಅವರ ಮನೆಯ ಮುಂದೆ ಭರ್ಜರಿಯಾದ ಸಂಭ್ರಮಾಚರಣೆ ನಡೆಯುತ್ತಿದೆ. ಬನ್ನಿ ವೀಕ್ಷಿಸೋಣ ನೇರ ಪ್ರಸಾರ ಶಶಾಂಕ್ ರಾಧಾಕೃಷ್ಣ ಅವರ ಮನೆಯಿಂದ. ಏನು ಚೇಂಜ್ ಆಗ್ಬಿಡಿದೀನಿ, ಕನ್ಗ್ರಾಚುಲೇಟ್ ಮಾಡಕ್ ಬಂದಿದ್ದೀನಿ ಅನ್ಕೊಂಡ್ಯಾ? ಫಸ್ಟ್ ಹಾರ ಹಾಕೋಣ. ಓಕೆ ಓಕೆ ಓಕೆ, ಈಗ ಹೇಳು. ಫಸ್ಟ್ ನಾವು ಬರ್ತೀವಿ, ಆಮೇಲೆ ನ್ಯೂಸ್ ಬರುತ್ತೆ. ಬ್ರೇಕಿಂಗ್ ನ್ಯೂಸ್, ಎಲೆಕ್ಷನ್ ನಲ್ಲಿ ಭಾರಿ ಅವ್ಯವಹಾರವಾದ ಕಾರಣ ಮಲ್ಲೇಶ್ವರಂ ಕ್ಷೇತ್ರದ ರಿಸಲ್ಟ್ ಅನ್ನ ತಡೆಹಿಡಿಯಲಾಗಿದೆ. ಎಲೆಕ್ಷನ್ ನಲ್ಲಿ ಶಶಾಂಕ್ ಡಿಸ್ಕ್ವಾಲಿಫೈ ಆಗೋದು ಬಹುತೇಕ ಖಚಿತ. ಇದು ಸುಪ್ರೀಂ ಕೋರ್ಟ್ ಇಂದ ಬಂದಿರುವ ತೀರ್ಪು. ಓ, ಇದೆಲ್ಲ ಹೆಂಗಾಯ್ತು, ಹೆಂಗ್ ಮಾಡ್ಬಿಟ್ಟೆ ಅಂತ ಅನ್ಕೊಳ್ತಾ ಇದ್ಯಾ? ನಾನ್ ಮಾಡಿದಲ್ಲ, ಇನ್ನೊಬ್ರು ಇದಾರೆ, ತಡಿ ಕರಿತೀನಿ. ಇದಂಗೆ ಅಂತ ಯೋಚನೆ ಮಾಡ್ತಾ ಇದ್ಯಾ? ಏ, ಫ್ಲಾಶ್ ಬ್ಯಾಕ್ ಹಾಕೋ ಸರ್. ನಿಮ್ನ ಎಲ್ಲೋ ನೋಡ್ದಂಗಿದೆಯಲ್ಲ. ಎಲ್ ಐ ಸಿ ಏಜೆಂಟ್ ಶ್ಯಾಮ್ ರಾಯ್ರು. ಶ್ಯಾಮ್ ರಾಯ್ ನಮ್ಮ ಆಶ್ರಮಕ್ ಬಂದಿದ್ರಲ್ಲ, ಅದು ಅಲ್ಲದೆ ಮಿನಿಸ್ಟರ್ ರಾಧಾಕೃಷ್ಣ ಅವ್ರ ತಂದೆ, ಶಶಾಂಕ್ ಅವ್ರ ತಾತ, ಇನ್ಶೂರೆನ್ಸ್ ಏಜೆಂಟ್ ಶ್ಯಾಮ್ ರಾಯ್ರು ಅಂದ್ಬಿಟ್ಟು. ಏನು ಬೇಕಾಗಿಲ್ಲ. ಅಲ್ಲಪ್ಪ, ಹಾಗಲ್ಲ, ಯಾರು ಅಂದ್ರೆ ಹೇಳಿದ್ರಲ್ಲ ಎಲ್ ಐ ಸಿ ಏಜೆಂಟ್ ಅಂತ, ಮತ್ತೊಂದು ತಿರುಗಾ ಹೇಳ್ಬೇಕೆ? ನೀವು ಹೋಗಿ ಕಾಪಿ ನೋಟಿ ಏನ್ ಬೇಕಾದ್ರೆ ಕೊಟ್ಕೊಳ್ಳಿ, ಹೋಗಿ. ಸರಿ ಕಣ, ನಿಮ್ದಮ್ಮ ಎತ್ಕೊಂಡು ನಂಗೆ ಗೊತ್ತಿರಲಿಲ್ಲ ಕಣ, ನಾನೇನು ಮಾಡಲಿಲ್ಲ. ಅದೇ ಎಲೆಕ್ಷನ್ ಮ್ಯಾಟರ್ ಹೇಳಿದ್ನಲ್ಲ ಸರ್. ಓ, ಅದು ನೀವೇನಾ? ಹೌದು ಸರ್. 2011 ಬಿಹಾರ್ ಎಲೆಕ್ಷನ್ ನಲ್ಲಿ ಒಬ್ಬ MLA ಕ್ಯಾಂಡಿಡೇಟ್ ಓಟಿಗೆ ದುಡ್ಡು ಕೊಡೋ ಬದಲು ಜನರಿಗೆ LIC ಪಾಲಿಸಿ ಮಾಡಿಕೊಟ್ಟಿದ್ದ. ಆದ್ರೆ ಅವನು ಮಾಡಿದ್ದು ಒಂದೇ ತಪ್ಪು, ಏನಂದ್ರೆ ದುಡ್ಡನ್ನ ಅವನ ಅಕೌಂಟ್ ಇಂದಾನೇ ಟ್ರಾನ್ಸ್ಫರ್ ಮಾಡಿದ್ದು. ಒಂದೇ ಒಂದ್ ದಿನದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ 20,000 ಜನರಿಗೆ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಆದ್ರೆ ಅವನ ಅಕೌಂಟ್ ಇಂದ ದುಡ್ಡು ಟ್ರಾನ್ಸ್ಫರ್ ಮಾಡಿಸೋ ಜವಾಬ್ದಾರಿ ನಿಮ್ದು. ಬ್ಯಾಡ್ ನ್ಯೂಸ್ ಏನ್ ಗೊತ್ತಾ, ಅವರು ನಿನ್ನ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ IT ಕಂಪನಿನ ನಾನು ಕೊಂಡ್ಕೊಂಡು ನಿನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ರು. ಫಾರಿನ್ ಬ್ರ್ಯಾಂಡು ತುಂಬಾ ಚೆನ್ನಾಗಿದೆ. ಹೋಗ್ಲಿ ಬಿಡಮ್ಮ ಶಶಾಂಕು, ಆಗಿದಾಗೋಯ್ತು. ಐ ಆಮ್ ಸಾರಿ. ಮಾಡೋದೆಲ್ಲ ಮಾಡಿ ಇವಾಗ ಸಾರಿ ಅಂತೀಯ? ಈ ಎಲೆಕ್ಷನ್ಗೆ ಸಾರಿ ಕೇಳ್ದೆ ಅನ್ಕೊಂಡ್ಯಾ? ಅದಕ್ಕಲ್ಲ, ಅದಕ್ಕೆ ಸಾರಿ. ಹ್ಯಾಪಿನಾ? ಇದೋಕೆ ಈ ಎಲೆಕ್ಷನ್ ಇಲ್ಲ ಅಂದ್ರೆ ಇನ್ನೊಂದು ಎಲೆಕ್ಷನ್. ನಿಮ್ಮ ಅಪ್ಪ ಅದನ್ನೇ ಮನೆ ಒಳಗಡೆ ಕುತ್ಕೊಂಡು ಪ್ಲಾನ್ ಮಾಡ್ತಾ ಇರ್ತಾರೆ, ನೀನೇನ್ ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ಅದು ಆಗಿಲ್ವಾ, ಒಂದು MLC ಪೋಸ್ಟ್ ಅದು ಸಿಗುತ್ತೆ. ಅದು ಆಗಿಲ್ವಾ, ನಿಮ್ ಹುಡುಗರೆಲ್ಲ ಸೇರ್ಕೊಂಡು ನಿನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡ್ತಾರೆ, ಇದ್ಯಾವ್ದು ಆಗಿಲ್ವಾ. ನಿಮ್ಮ ಅಪ್ಪನ ಹತ್ರ ಸಿಕ್ಕಾಬಿಟ್ಟೆ ದುಡ್ಡಿದೆ ಕಣ, ಒಂದ್ ಸಿನಿಮಾ ಪ್ರೊಡ್ಯೂಸ್ ಮಾಡಿ ನಿನ್ನ ಹೀರೋ ಮಾಡ್ತಾರೆ ಬಿಡ. ನಿನ್ನ ಹತ್ರ ಆದ್ರೂ ಇಷ್ಟೊಂದು ಆಪ್ಷನ್ಸ್ ಇದೆ. ನನ್ ಕತೆ ಹೇಳು, ನಿನ್ನ ರಿವೆಂಜ್ ಸ್ಟೋರಿ ತಗೊಳಕೊಂಡು ನನ್ನ ರಿಲೇಟಿವ್ಸ್ ಎಲ್ಲ ಒಂದ್ ಜನರೇಷನ್ ಟ್ರೋಲ್ ಮಾಡೋಷ್ಟು ಕಂಟೆಂಟ್ ಕೊಟ್ಟಿದ್ದೀನಿ. ಗುಡ್ ಲಕ್, ಆಲ್ ದಿ ಬೆಸ್ಟ್. ಈಗ
ಏನೋ ಬಾರಿ ಡಿಸ್ಕಸ್ ಮಾಡ್ತಿದ್ದೀರಾ ಎಲ್ರೂ. ಚೆನ್ನಾಗಿದೆ ಮಗ, ಈಗ ಇನ್ವಿಟೇಷನ್ ಕಾರ್ಡ್ ಎಲ್ಲ ನೋಡಿದೆ, ಎಲ್ಲ ಓಕೆ. ಈ ಅಪ್ಪಣ್ಣ ವೆಟ್ಸ್ ಅಭಿಜ್ಞ ಅಂತದಿಲ್ಲ, ಇವಾಗ್ಲಾದ್ರೂ ಅಪ್ಪು ವೆಟ್ಸ್ ಅಭಿ ಅಂತ ಕ್ಯೂಟ್ ಆಗಿ ಮಾಡ್ಕೊಳ್ಬೋದಾ? ಲೋ ದಡ್ಡ, ಯಾವತ್ತೋ ನೆಟ್ಟು ಬೀಜ ಇವತ್ತು ಮರವಾಗಿ ಬೆಳೆದಿದೆ. ಇವತ್ತು ಮರನೇ ಚೆನ್ನಾಗಿಲ್ಲ ಅಂತ ತೋಡ್ಬಿಟ್ಟು ಬೀಜ ಬದಲಾಯಿಸಕ್ ಆಗತ್ತೇನೋ? ಬಿಟ್ಬಿಡು, ಚೆನ್ನಾಗಿದೆ. ಸರಿನೋ ತಪ್ಪು ಅಂತ ಅವಳನ್ ಕೇಳು. ನಾನೆಲ್ಲ ನೋಡಾಯ್ತು, ನನಗೋಕೆ. ನೀನು ನೋಡು ಒಂದ್ಸಲಿ, ಓಕೆ ಮಾಡ್ಬಿಟ್ರೆ ಫೈನಲೈಸ್ ಮಾಡ್ಬೋಣ. ನೀನ್ ನೋಡಿದ್ಯಾ ತಾನೆ, ಮತ್ ನನ್ನೇನ್ ಕೇಳ್ತೀಯಾ? ಯಾಕೋ ಕೋಗಿಲೆ ಮಾಸಂಗ್ ಆಡ್ತಾ ಇದೆಯಲ್ಲ ಅಲ್ವಾ, ನನಗೂ ವಾಸನೆ ಹೊಡಿತಾ ಇದೆ. ಈ ಹುಡುಗಿರನ್ನ ಅರ್ಥನೆ ಮಾಡ್ಕೊಳಕ್ ಆಗಲ್ವಲ್ಲೋ? ಚಾನ್ಸ್ ಇಲ್ಲ ಗುರು. ಪ್ರಾಬ್ಲಮ್ ಏನಂತಾನು ಹೇಳಲ್ಲ, ಈ ಕಡೆ ಸೊಲ್ಯೂಷನ್ ಏನಂತಾನು ಹೇಳಲ್ಲ, ಅಂತದೇನ್ ತಪ್ಪು ಮಾಡ್ಬಿಟ್ಟೆ? ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೇಡಮ್. ನಿಮಗೋಸ್ಕರ ನಿಮ್ಗಿಷ್ಟ ಅಂತ ನಿಮ್ಮ ಫೇವ್ರೆಟ್ ಪೈನ್ ಆಪಲ್ ಕೇಕ್ ವಿತ್ ಎಕ್ಸ್ಟ್ರಾ ಚೀಸ್ ನಾನೇ ನನ್ನ ಕೈಯಾರ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಇರು ನಿಮ್ಗೆ. ಗುಡ್ ಡೇ ಮೇಡಮ್, ಗುಡ್ ಡೇ ಅಂದ್ಕೊಂಡಿದ್ದೀನಿ. ಅಷ್ಟೇ ಮುಗೀತು. ಹ್ಯಾಪಿ ಬರ್ಡೇ. ಅಷ್ಟೇ ಸೀನ್ ಮುಗಿತೇನೆ. ಇನ್ನು ನಿನ್ ಬರ್ತ್ಡೇ ವಿಶ್ ಮಾಡಿಲ್ವಾ? ಆ ಮಗುಗೆ ಬರ್ತ್ಡೇ ವಿಶ್ ಮಾಡಿಲ್ವಾ ನೀನು? ಒಟ್ಟಿಗೆ ನಿನಗಿಂತ ನಾನೇ ಮಾಸಿಯಲ್ಲೋ. ಹೋದ ವರ್ಷ ನಿನ್ ತಾಯಿ ಬರ್ತ್ಡೇಗೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಎದ್ದು ಗಸಗಸೆ ಪಾಯಸ ಮಾಡಿ ಅವಳಿಗೆ ಎಬ್ಸಿ ಕೊಟ್ಟು ವಿಶ್ ಮಾಡಿದೀನಿ. ಲೇ, ನನ್ನ ಗರ್ಲ್ ಫ್ರೆಂಡ್ ಬರ್ತ್ಡೇ ದಿನ ಮಧ್ಯರಾತ್ರಿ 12 ಗಂಟೆಗೆ ಲ್ಯಾಂಬರ್ಟ ಸ್ಕೂಟರ್ ಹಾಕೊಂಡೋಗಿ ಬಾಲ್ಕನಿ ಹತ್ತಿ ರೋಮಿಯೋ ತರ ರೋಸ್ ಕೊಟ್ಟು ವಿಶ್ ಮಾಡಿದೀನಿ ಗೊತ್ತಾ? ಮಧ್ಯರಾತ್ರಿ 12 ಗಂಟೆಗೆ ಅಜ್ಜತನ ಫೋನ್ ನಲ್ಲಿ ಮಾತಾಡ್ತಿದ್ಯಲ್ಲ, ಇವಳ ಬರ್ಡೇ ವಿಶ್ ಮಾಡಕ್ ಅಲ್ವಾ? ನನ್ ಬಾಯ್ ಫ್ರೆಂಡ್ ಏನಾದ್ರು ಹೀಗ್ ಮಾಡಿದ್ರೆ ನನ್ ಮದ್ವೆನೇ ಆಗ್ತಿರ್ಲಿಲ್ಲ. ಅಪ್ಪ, I think I have to rethink about this marriage. I think I should rethink about the marriage. ಏನು ನಡೀತದೆ ಇಲ್ಲಿ? ನನ್ ಬರ್ಡೆ ನಿಂಗ್ ಚಿಕ್ಕ ವಿಷಯನ, ಅದಕ್ಕೆ ರೀಥಿಂಕ್. ಅಬಿ ಅಬಿ ಅಬಿ, ಏನು ಮಾಡೋದು? ಕ್ಯಾನ್ಸಲ್ ಅಂದ್ರೆ ಎಂತದ್ ಹೋಗಪ್ಪ. ಏ ನೀನು ನಾ ಅಬಿ ಅಬಿ, ನೀನ್ ಸರ್ಪ್ರೈಸ್ ಕೊಡಂತದೆ ಅಬಿ. ನಾನು ಆವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಸಂಭವಾಮಿ ಯುಗೇ ಯುಗೇ ಪ್ರೀತಿ ಪ್ರೇಮ. ಹೋಗಿ ಹೋಗಿ.